नेकोल सार्वजा इंद्र नेकोल पत्नी मन नंग मन अय्यना कटी माने इंद्र मंद मुदे अय्यन अरको अगर्शन कावल अरके ಎಲ್ಲಾಗೂ ಕೈ ಮಗದುಂದೆ ಹಿರಿಯೋಡಯ್ಯ ನಿನ್ನ ಮರ್ಯಾದೆ ಯೋಗೆ ಬೀತು ಸರಿವರ ನಡೆಸಿದೆಯೋ ಹೆಂಗಾರಿಯಾದೆ ತಪ್ಪು ತಲೆ ಕೊರೆಯೇನು ಅಟ್ಟಲೆಯು ಪೂರನವರ ತಾಲಿ ನೂರು ವರ್ಷ ಎಂದ ನೇರ ಇಲ್ಲದೆ ಒಂದು ತಲದೊಗೆ ನಿನ್ನ ಬೀತು ಹಿಂದೂ ದಾರಾಲ ಗುಡಿ ಕಟ್ಟಿ ಜೋರಾಗಿ ಬೀತಿದೆಯೋ ಸರಿ ಮಾಡಿ ಕಾಪಾಡು ಸೀಮೆಯೆಲ್ಲ ಒಂದು ಸೇದು ಕಾಮಕರವ ಬುಟ್ಟು ಸೋಮಿಗ ಮೊರೆ ಬುದ್ಧೆಯೋ ಹಿಂದು ಮೇಯು ಒಲ್ಲಂಗೆ ಊದು ಭೂಮಿಯು ಬಿದು ಬಿದು ಸರಿ ಮಾಡಿ ಕಾಪಾದು ನನ್ನಿ ನನ್ನಿ ಅಗರ್ಷಣ ನಂಗ ಎತ್ತೆ ಅಯ್ಯನ ನಂಗ ಅರಕೆ ಮಾಡೋನಾಗ ಅವಕ ಬದುಕಿ ಬಂದ ಕಾಳಲ್ಲಾವು ನಂಗ ಒಂದು ಮನಸ್ಗೋಸ್ ನಿಬ್ಬದು ಕೇತುರ್ಣಿಯ ಅವಕರ ಬದುಕು ಅವಕರ ಬದುಕು ಎತ್ತ ಅಟ್ಟೋಡದೆ ಮನೆಗ ನಂಗ ಮೂರು ಮುಖ್ಯವಾದ ವಿಷಯ ಬಂದ್ರ ಏನಂತಲ್ಲಿ ಈಗಿನ ಹೇಗುದು ಫಸ್ಟ್ ಹಿಟ್ಟು ಅಂದಾಡು ಬಂದು ಒಂದು ಒದಕ್ಕೆ ಅದ ಹಿಂದಾಡು ಬಂದು ಒಂದು ಈ ಹುಟ್ಟು ಉಡುದಕ್ಕೊಂದು ಬಟ್ಟೆ ಅಂದ ಏನೋ ಆಗ ಎರಡಾವುದು ನಂಗ ಇಪ್ಪ ಎಡೆ ಆ ಶೆಲ್ಟರ್ ಆ ಒದಕ್ಕೆ ಮನೆಗ ಅದನ್ನ ಬತ್ತಿ ನಂಗ ಒಂದು ಇಂದಿನ ಮಂದಿ ಒಂದು ಮುನ್ನೂರ ಮಾಂಕ ಒಂದು ತಪ್ಪದು ಅಂತೇಗಿ ಕಾವಿಲೋರಂದ ಶ್ರೀನಿವಾಸನ್ ನಂಗ ಕೂಡ ಇದ್ದಾರೆ ಶ್ರೀನಿವಾಸನ್ ನಿಂಗ ಇಂದ್ರ ಮಂದವ ನಿಂಗ ಒಂದು ಹೇಗೆ ಒಂದು ತೌಕಿಲ ಒಳಂಗಟ್ರ ಅಂತ ಬಂದ ಸರ್ವ ಕೂಟಿ ಬಾಯಿ ಮಂದಗ ಬಂದಿ ಬಾಕೆಲ್ಲವ ನೆಲಿಗೋಲ್ ಸರ್ ಬಾಯಿಗೆ ಇನ್ನೊಂದು ಟೈಮ್ ಬಾರಿ ಬಾರಿ ನೆರವೇರಿಸೋದಕ್ಕೆ ಅಪಾರ ಸಂತೋಷ ಪಟ್ಟನಿಯು ಇಂದಿನ ಮಂದ ನಂಗ ಬಡುಗರ್ನ ಮನೆ ಅತ್ತೆಂಬ ತಲೆಪದೋಗೆ ನಂಗ ಗಡ ನೋಣ ಮುಖ್ಯವಾದ ಜೋಲಿ ಏನಂದ್ಲೆ ನಂಗ ಏ ಜೋಲಿ ಅಲ್ಲಿಯೂ ಕಾಲಾಗ ಏತಂಗ್ತ ನಂಗೆಲ್ಲವೇ ನಂಗ ಮಾಡಿನಿದ್ದ ಒಂದೊಂದು ಜೋಲಿಗೂ ನಂಗ ಕಾಲಗೈತೆ ಕೋಲವರು ಒಂದು ಅಯ್ಯಕ್ಕೆ ಇದಂಗ ನಂಗೆ ಇನ್ನಗಟ್ಟು ಮಾಡಿದ್ದ ಅತಮಾಗತ ನಂಗ ಮನೆ ಜೋಲಿವು ಈ ಕಾಲಗೈತಂಗೆ ನಂಗೆಲ್ಲವೂ ಕಟ್ಟಿನೋಬೋದು ದಾರವು ಕೊರೆಯಾಗ ನಂಗಿಲ್ಲ ಅದು ತೇವೇತ ಅಯ್ಯನೇ ಏನೇ ಏನ ಅಟ್ಲಿಯೂ ನಂಗ ಕಾಲ ತಗೊಂಡಾಗ ಮಾಡೋದು ಇದೆ ಮನೆ ಅದು ತಗೊಂಡಾಗ ಮಾಡಿ ನೋದ ಅದೋಗ ಏ ಒಂದು ಕೊರೆಯಾಗ ನಂಗಿಲ್ಲ ಆಲೆ ಎಲ್ಲವೂ ನಂಗ ತಮಿಳ್ದೋಗು ಹೀಗೇರ ಏ ಒಂದು ಭಾಷೆಯಲ್ಲಿ ಹೇಗೇರ ಒಂದು ಮನಸ್ಸ ಉಸಿರೋಡ ಇಬ್ಬದಗುವೋ ಇಲ್ಲೇ ತನ್ನ ವಾಳ್ಕೆಯ ತನ್ನ ಬಾಳು ಮಾಡಿ ಒಪ್ಪದಗುವೋ ತೇವಿಯಾದ ಮೂರು ಜೋಲಿ ಏನಾತಂದ್ಲೆ ಉಣವು ಉಡೈ ಇರುಪಿಡಂ ಎಂದು ತಮಿಳ್ದೋಗ ಇದಂಗೆ ನಂಗದ್ದೋಗೆ ಇಟ್ಟು ಬಟ್ಟೆ ಒದಕ್ಕೆ ಅತ್ತಿಂದ ಈಗೇರ ಇಲ್ಲಿಯೋಗೆ ಇಟ್ಟು ಬಟ್ಟೆ ಅತ್ತೆಂಬುದನ್ನ ನಂಗ ನೆರೆಯ ಟೈಮ್ ಗಣಾಂಬುದು ಅಡದೆ ಇನ್ನೂ ಗಣಾಂಬು ಈಗ ನಂಗ ಒದಕ್ಕೆ ಎಂಬ ಜೋಲಿತ ನಂಗ ಗಣಾಂಬೋನ ಒದಕ್ಕೆ ಅತ್ತೆಂಬುದು ನಂಗ ಅಯ್ಯ ಬಿತ್ತುವುದು ಏನಂದ್ರೆ ನಂಗ ಮೇಲೆ ಒಂದು ಕೂರೆ ನಂಗ ಬಡು ತಮಿಳ್ನ ಇಲ್ಲ ಕೂರೆ ಅಂದ ಈಗಿನ ಅದೊಂದು ನಂಗತ್ತೆ ಅದನ್ನ ನಂಗ ಮನೆ ಅತ್ತೆಂದ ಈಗಿನ ಈ ಮನೆ ಪತ್ತಿ ಈಗ ನಂಗ ಈ ಮಂದದೋಗ ಗಣ ಅಂಬುದು ಏಕ ತೇವೆಯಾದದ ಮುಖ್ಯವಾದದ ಅತ್ತಿಂದ ಗಣೇಶಕ ಸಟ್ಟು ಇಂಟ್ರೋ ಇಂಟ್ರೋ ತಪ್ಪನೇ ಒಂದು ಸಿಲ ಜೋಲಿಲ್ಲ ಏಯ್ದ್ರು ನಾ ಅದನ್ನು ಬೀತೆ ತೊಡಂಗೋದು ನಿಂಚಿನ ಬಡುಗುರುಗ ಮನೆ ಎಪ್ಪೇರ್ಪಟ್ಟ ಮುಖ್ಯವಾದ ಜೋಲಿಯಿಂದಲೇ ಅದು ನಂಗ ಒಂದು ಪಾಯಿಂಟ್ ಹೆಚ್ಚಿನ ಗಣ ನಾಕು ದೊಡ್ಡ ಮನೆ ಅತ್ತಿಂದ ನಂಗ ಒಂದು ಜೋಲಿ ಈಗಿನ ಇನ್ನಗಟ್ಟುವು ನಂಗ ದೊಡ್ಡ ಮನೆ ಅಂತ ಏ ಒಂದು ಒಳ್ಳೆ ಜೋಲಿಯೋ ನಿವರ್ತಿ ಮಾಡೋದಿ ಅಲ್ಲಿಂದ ನಂಗ ತೊಡಂಗವನ ದೊಡ್ಡ ಮನೆಯಿಂದ ಏನಾಗಿ ಈದಿನ ಅಂತಂದ್ಲೇ ನಂಗ ಅಯ್ಯನಾಕ ಅಲ್ಲಿತ್ತ ಬದುಕಿ ಅವಕ ವಾಳ್ಕೆಯ ಅವಕ ಬಾಳು ಮಾಡೋದೆಲ್ಲ ಅಲ್ಲಿತ ಮಾಡಿದ್ದಾರೆ ಅಲ್ಲಿ ತೊಡಗಿತ ಇನ್ನಗಟ್ಟು ನಂಗ ದೊಡ್ಡ ಮನೆಯಿಂದ ಎಲ್ಲವೂ ಮಾಡಿದ್ದ ಆ ದೊಡ್ಡ ಮನೆಯಿತ ನಂಗ ಮನೆಯವೇತ ಅದು ದೊಡ್ಡ ಮನೆಯಿಂದ ನಂಗೆ ದೇವ್ರ ಮನೆಯಿಂದ ಏನ ದೇವ್ರ ಮನೆ ಎಂಬುದು ಬೇರೆ ಒಂದಿಲ್ಲ ಅಯ್ಯ ಇದ್ದು ಬಂದ ಮನೆ ತ ದೊಡ್ಡ ಮನೆ ಅಂತ ಏನ ಆ ದೊಡ್ಡ ಮನೆಯ ಬೇಸ್ ಬಿತ್ತ ನಂಗೆ ಈಗ ಗಣಂಬೋನ ಆಗ ಅಯ್ಯ ತಂಗಿವ ಮನೆ ನಂಗೆ ದೇವ್ರ ಮನೆ ಆಪನೆ ಆ ಮನೆಯ ಪತ್ತಿ ಗಣಂಬೋದು ಆ ಅಳುವ ಅವಶ್ಯ ಒಂದು ಕಾರಣಗಾಗಿ ಈ ವಾರನ ಮಂದದೋಗೆ ನಂಗ ಮನೆಯ ಪತ್ತಿ ಗಣ ಅನ್ನೋಣ ನಂಗ ಬಡದೋಗೆ ಮನೆ ಮಾರು ಅತ್ಯಂದ ಅದು ಮನೆ ಮಾರು ಅತ್ಯಂದ್ರೆ ಬಡುಗದೋಗೆ ಎತ್ತಂದ್ರೆ ನಂಗ ಮನೆ ಅಮೇಪು ಅದನ್ನ ಬಚ್ಚಿದ ಇಂದ ನಂಗೆ ಫುಲ್ಲ ಗಣ ನೋಣ ಮನೆ ಅಮೇಪು ಅದು ಬಡುಗು ಭಾಷೆಯೋಗೆ ಮನೆ ಅಮೇಪು ಎಂಬುದು ಬಂದು ಬಡುಗು ಭಾಷೆಯೋಗ ಮನೆ ಮಾರು ಅತ್ಯಂದ ವಾರ್ತೆ ಅದು ನಂಗ ಡಾಕ್ಟರ್ ಅಯ್ಯನಾಕ ಆಲ್ದೂರ ಅಯ್ಯನಾಕತ ಅದನ್ನ ನಂಗ ಬರ್ದಾರ ನಿಂಗ ಆ ಬೊಕ್ಕನಹಳ್ಳಿ ಹರೀಶರ ಬಡಗರ್ ಪನ್ಪಾಡದೋಗೆ ಅದನ್ನ ಪ್ರತಿ ಕೆಟ್ಟದ ಒಂದು ಮೂರ್ನಾಲ್ಕು ಪಕ್ಕ ಬರೆದಿದ್ದಾರೆ ನಿಂಗೂ ಆ ಬಡಗರ್ ಪನ್ಪಾಡ್ ಬೊಕ್ಕನಹಳ್ಳಿ ಅಲ್ಲಿ 86 ಪೇಜ್ದೋಗ ಅದನ್ನ ನೀವು ನೋಡ್ಕೊಳ್ತು ಅದು ಗಡ್ತದ ಏನಂದ್ಲೆ ಈಗ ನಂಗ ಮನೆಗೂ ಹೊರಸು ಕಿಯ ನೆಲಗಾಡು ಪ್ಲೈನ್ಸ್ ಬೀಚ್ಬಾಕು ಮನೆಗೂ ಏನ ಡಿಫ್ರೆಂಟ್ ನಾವು ನೋಡಿ ಹಾಕ್ಬೋದು ಖಂಡಿತ ಕಾರಣ ಯಾಕಂದ್ರೆ ಹೊರಸು ಒಂದು ಮನೆ ಪ್ಲೈನ್ಸ್ ಹೋಗೆಲ್ಲ ಒಂದು ಮನೆ ಕಟ್ಟಿಯಾರ ಅಂದ್ರೆ ಏನಂದ್ರೆ ಅವಕ್ಕೆ ಸೀದರ್ಶನ ಏತಾಂಗತ ಮನೆ ಕಟ್ಟಿದಾರ
ಅದಾವುದು ಒಂದು ಬಿಸಿಲು ಅಲ್ಲಿ ದಾಯಿಸಟ್ರ ಅದಕ್ಕೆ ದೊಡ್ಡ ಅಪೇರ್ಪಟ್ಟ ಒಂದು ಕೂರೆ ಹಾಕಿ ದೊಡ್ಡ ಮನೆ ಕಟ್ಟಬೇಕ ಅವಶ್ಯವೇ ಅವಕ್ಕೆ ತೇವೆ ಪಡಾರ. ಯಾಕಂದ್ರೆ ಅಲ್ಲಿ ಆಳು ಸೂಡು ನೆಲ ಅಪ್ಪನ ಅವಕ್ಕೆ ಏನ ಮಾಡ್ಯಾರ ಅಂದ್ರೆ ಒಂದು ನಾರ್ಮಲ ಇದ್ದಾರ. ನಂಗಡೆಗೆ ಅತ್ತಮ್ಮಕ್ಕ ಒಂದು ಕಂಡೀಷನ್ ಇಲ್ಲದ ಅಪ್ಪನೇ ಕರ್ಪು ಒಂದು ಗಾಯಿ ಮೇ ಎಲ್ಲ ನಂಗ ಮಲೆ ಪ್ರದೇಶ ಇದ್ದಾಮ ಏನ ಮಾಡ್ ಅಂದ್ರೆ ನಂಗಡೆ ಏನ್ ಮಾಡ್ ಅಂದ್ರೆ ಅದಕ್ಕೆ ತಗೊಂಡಾಗ ನಂಗೆ ಮನೆ ಕಟ್ಟಿ ಬಂದ. ಆಗ ಆ ಕಾಲ ಅಂದವೇ ನಂಗೆ ಮನೆ ಎತ್ತ ಕಟ್ಟಿದಾರೆ ಅಂದ್ರೆ ಒಂದು ಒಳ್ಳೆ ಕತ್ತಿಪ ಇಂಜಿನಿಯರ್ ಬಿಡ ಒಂದು ಒಳ್ಳೆ ಒಬ್ಬೊಬ್ಬನು ಐನಾಕ ಎಲ್ಲವೇ ಒಂದು ಇಂಜಿನಿಯರ್ ಇರ್ತದ. ಅತ್ತ ನಂಗ ಮನೆ ಕಟ್ಟಿದ್ದಾರೆ ಒಂದು ನಂಗ ಕುಳಿರ್ಗೆ ಏತಂಗೆ ನಂಗ ಕರುಪು ಏತಂಗೆ ಮೇಗ ಏತಂಗೆ ಗಾಯಿಗೆ ಏತಂಗೆ ನಂಗೆ ಯಾಕಂದ್ರೆ 12 ತಿಂಗಳು ಬೇರೆ ಬೇರೆ ಮಾಕೆ ಒಂದು ಕ್ಲೈಮೇಟ್ ಅಟ್ಟ ಮನೆ ಆ ಕ್ಲೈಮೇಟ್ಗೆ ಏತಂಗ್ತ ನಂಗೆ ಅವಕ್ಕೆ ಮಾಡಿದ್ದಾರೆ. ಅತ್ತ ಅಪ್ಪನೆ ಅದನ್ನ ಪತ್ತಿನ ಗಣಾಂದ ಒಪ್ಪದ ಏನಿಡ್ದೆ ಅದಕ್ಕೆ ಒಂದು ಮುಖ್ಯವಾದ ಜೋಲಿ ಏನಂದ್ರೆ ಕಿಟ್ಟದಟ್ಟ ಒಂದು 18 ನೂಟಾಂಡ್ ಕಟ್ಟು ತಮಿಳ್ನಾಡಿನ ಎಲ್ಲಾ ಮನೆಯು ಎತ್ತಾಡದೆ ಅಂದ್ರೆ ಕುಡಿಸೆ ಮನೆ ಅಂತ ಅಟ್ಟಾಡದೆ. ಈಗ ನಂಗೆ ಅಡ್ತದ ನಂಗೆ ಪ್ರೋಗ್ರಾಮ್ ನೋಡೋಣ ಸ್ಲೈಡ್ ಫಸ್ಟ್ ಮನೆ ಎತ್ತ ತೋರ ಅಂದ್ರೆ ಒಂದು ಸ್ಲೈಡ್ ಕುಡಿಸಿ ಅವತ್ತ ತೋರ್ರ ನಂಗೆ ಅದು ನೋಡಿದ್ರೆ ಏನ್ ನೆಂಚಿನ ಓ ನಂಗೆ ಕುಡಿಸಿ ಹೋಗಿದ್ದುದ್ವಾ ಅತ್ತಿನ ತೋರಿಸಿನ. ಅಲ್ಲ ಏನ ಅಂದ್ರೆ ಒಂದು ಉನ್ಮೇದ ಜೋಲಿ ಏನಂದ್ರೆ 18 ನೂಟಾಂಡ್ ಕಟ್ಟು ನಂಗೆ ತಮಿಳ್ನಾಡದಾಗ ಇಬ್ಬ ಎಲ್ಲಾವೇ ಕುಡಿಸಿಯ ಮನೆ ಹೋಗ್ತಿದ್ದಾರೆ. ಆ ಕುಡಿಸಿಯ ಮನೆ ಅಂದ್ರೆ ಮೇಲೆ ಹುಲ್ಲು ಅದು ತಮಿಳ್ನಾಡುಗಳೆಲ್ಲ ಏನ್ ಮಾಡ್ಯಾರ ಅಂದ್ರೆ ಪನೈ ಓಲೆ ಪನೆ ಓಲೆ ಇತ್ತಮಕ್ಕ ಮೂಂಗಿಲ್ ಸಾರಿ ತೆನ್ನೆ ಓಲೆ ಬಿತ್ತ ಅವಕ ಮನೆ ಕಟ್ಟಿದಾರ. ನಂಗವಾಗ ಅದೆಲ್ಲ ಪನೆಯೋ ಇಲ್ಲ ತೆನ್ನೆಯೋ ಇಲ್ಲದ ಅಪ್ಪ ನಂಗ ಬಡುಗರು ಏನ್ ಮಾಡ್ಯಾರ ಅಂದ್ರೆ ಹುಲ್ಲು ಬಿತ್ತು ನಂಗ ಮನೆ ಕಟ್ಟ ಆರಂಭಿಸಿನ ಆ ಕಾಲ ಕಟ್ಟದ. ಅದಕ್ಕಿಂತ ಅಡ್ತು ನಂಗ ಬೇರೆ ಬೇರೆ ಎಲ್ಲ ಮಾರ ಅದನ್ನ ಪ್ರತಿ ತಿಳಿವಾದ ವಿಳಕವ ಇನ್ನೋಡು ನಂಗ ಮಾಧು ತಂದ ತರ ಹೋದಾರ ನಂಗೆ ಕೇತನ. ಇದನ್ನ ಅರಿಯಪಡಾದ ತಮಿಳಗಂ ಅತ್ತೆಮ್ಮ ಒಂದು ಬುಕ್ ನೋಡ್ಲ ರೀಸರ ಡಾಕ್ಟರ್ ಪರಮಶಿವಮ್ಮ ಅವ್ಕ ಬರ್ದಿದಾರ ಅದನ್ನ ಪತ್ತಿ ತೆಳಿವ ಬರುತ್ತಾರ. ಒಂದು ನಂಗೆ ತಮಿಳ್ನಾಡಿನ ಇಪ್ಪ ಒಂದೊಂದು ಡಿಸ್ಟ್ರಿಕ್ ಸೇರಿ ಎಲ್ಲ ಸೇರಿ ನೆರೆಯ ಬರುತ್ತಾರ ಅದೋಗಿ ಮನೆ ಪತ್ತಿ ಜೂಲಿ ಅರ್ಧಾರೆ ನೀವು ಅದ್ ನೋಡಾಕು. ಅಡತ ಮುಖ್ಯವಾದ ಜೂಲಿ ಏನಂದ್ರೆ ಮನೆ ಪತ್ತಿ ಗಣ ಮುಂದ್ಲೆ ಮನೆ ಎಂಬ ಅತ್ಯಂಬ ವಾರ್ತೆ ಪತ್ತಿ ಗಣ ಮುಂದೆ ನಂಗ ಕಾಲ ಕಟ್ಟಕ ನಂಗೆಲ್ಲ ಅರ್ಧಂಗೆ ಮನೆಗೆ ಬೇರೆ ಏನಾಸಿ ಹೆಸರು ಹಡದಿಯಾ ಅಂದ್ರೆ ನಂಗ ಮನೆಯೊಳಗಡೆ ಒಂದೊಂದು ಹೆಸರು ಬೇಕಲ್ಲ ಹೇಳಕು. ಉದಾಹರಣೆಗೆ ಒದಕ್ಕೆ ಅಂತ ಹೇಳಕು ಎಬ್ಬ ಇಲ್ಲೂ ಎಡಬೇರೆ ಅಂತ ಹೇಳ್ತಿದ್ರ ಆ ಮನೆಗೆ ಬೇರೆ ಏನಾಸಿ ಒಂದು ಭಾಷೆ ಹಡದಿಯಾ ಅಂದ್ರೆ ನಂಗೆಲ್ಲ ಸ್ವಲ್ಪ ಮಂಡಿಯ ತುರ್ಸ ಕಟ್ತಾ ಬಂದ್ರ ಯಾಕಂದ್ರೆ ನಂಗೆ ಅರಿಯಾರ. ಅಲ್ಲ ಮನೆಗ ಆ ಕಾಲ ಅಂದ್ರೆ ಈ ಕಾಲ ಕಟ್ಟು ನಂಗ ಬಡುಗರು ಈಗ ಒಂದು ಒಂದೇ ಒಂದು ಭಾಷೆ ಏನಂದ್ರೆ ಮನೆತ ಮನೆ ಮುಂದುತ ಏದಾರೆ. ಇದನ್ನ ನಂಗ ತಮಿಳ್ನಾಗ ಎತ್ತ ನೋಡ್ಲೆ ಸಂಘಕಾಲ ಇಲಕಿಯಂಗಳದಾಗ ನೋಡ್ಲಾರೀಸರ ಸಂಘಕಾಲ ಇಲಕಿಯಂಗಳದ ಏನ ಬಂದ್ರ ಅಂದ್ರೆ ಮನೆ ಎಂಬ ಚೋಲಿ ಆಗತ್ತ ಬಂದಡದೆ ಸಂಘಕಾಲ ಇಲಕಿಯಂಗ ಮನೆ ಬಂದಡದೆ. ಅದು ಹೋಗ ಹೋಗ ಏನಾರಂದ್ರೆ ಒಂದು ಕುರ್ಪಿಟ್ಟ ಕಾಲ ಕೈಯಾಗಿಂದು ನಂಗ ಭಕ್ತಿ ಲಕ್ಕಿ ಪಾಪನ ಏನಾರಂದ್ರೆ ಆ ಮನೆ ಅತ್ತೆ ಎಂಬುದು ಬಂದು ವೀಡು ಅತ್ತೆಂದು ಮಾರ್ರ. ಆಲೆ ಬಡುಗರದಾಗ ಮಟ್ಟು ಏನಂದ್ರೆ ಆಗುವೂ ಸರಿ ಈಗೂ ಸರಿ ಆ ಮನೆ ಎಂಬ ಚೋಲಿ ಇನ್ನಗಟ್ಟು ಮನೆಯಿಂದ ಅಟ್ಟಡದೆ. ಇದು ನಂಗೆಲ್ಲ ಅಪ್ಪರ ಪೆರುಂ ಪಡೋ ವಿಷಯ. ಯಾಕಂದ್ರೆ ಆ ಮನೆ ಎಂಬ ಜೋಲಿ ಏಳು ಮುಖ್ಯವಾದ ಪೆರುಂ ಪಡೋ ವಿಷಯ. ಏಕಂದ್ರೆ ಈ ಮನೆ ಅತ್ತೆಂಬ ಜೋಲಿಯಿಂದ ಏ ವಾರ್ತೆ ಬಂದಡದೆ ಅಂದ್ರೆ ಮನೆ ವಿ ಅತ್ತೆಂಬ ವಾರ್ತೆ ಬಂದಡದೆ ಎಂಬುದನ್ನ ನೋಡೋದು. ಅದೇ ನಿಂಗ ಆ ಬುಕ್ದೋಗಿ ಹೇಗಿರ ಅವಕ್ಕ ಒಂದು ಮನೆಯೋಗ ಬಂದ ಎಮ್ಮಾತಿ ಆ ಮನೆ ನಡೆಸಿ ಅವಕ್ಕೆ ಕುಟುಂಬ ಉತ್ಪತ್ತಿ ಪೆರುಕ ಇನಪೆರುಕ ಮಾಡಿ ಅಲ್ಲಿ ಇದ್ದ ಆ ಎಮ್ಮಾತಿ ಹೆಸರು ಬಂದ ಹೆಸರುತ್ತ ಮನೆ ವಿ ಅದಾವುದು ಮನೆ ಎಂಬ ಸೊಲ್ಲು ಅಂತ ಮನೆ ವಿ ಅತ್ತೆಂದು ಬಂದಡದೆ ಹೇಗದ್ದೋಗೆ ನಂಗೆ ತಮಿಳರು ಪಣಪಾಡ್ದಾಗ ನೋಡ್ಲಾರ ಈಸರ. ಆಗ ಆ ಮನೆ ಎಂಬ ಸೊಲ್ಲು ಸೇತಿ ತಮಿಳರದೋಗೆ ವೀಡು ಒಂದು ಮಾರೆ ಕಟ್ಟದೋಗೆ ನಂಗೆ ಬಡವರು ಇನ್ನು ಮಾತಾದೆ ಅದೇ ಮನೆ ಅತ್ತೆಂಬ ಮನೆ ಅತ್ತೆಂಬ ಸೊಲ್ಲು ನಂಗೆ ಪಯನ್ಪಡ್ತೀನಿ ಎಂಬ ಒಂದು ಕಾರಣಗ ನಂಗೆ ಖಂಡಿತ ಎಲ್ಲವೇ ಪೆರುವು ಪಟ್ಟ ಹಾಕುದು. ಅದನ್ನು ತೊಡಂತೂ ಏನಾರ ಅಂದ್ರೆ ಇಲ್ಲಾಳ್ ಇಲ್ಲಮ್ಮ ಮಾರಿ ಯಾರ ತಮಿಳದೋಗ ಇಲ್ಲಾಳ್ ಎಂದ ಮರ್ಸಿ ಆ ಮನೆಗೆ ಇಲ್ಲಾಳ್ ಅಂದ ಸುಳ್ಳು ನೆರೆಯ ಸುಳ್ಳು ಹಾಕ್ಯಾರ. ಆದ್ರೆ ನಂಗೆ ಒಂದು ಮನೆ ಎಂಬುದು ಇನ್ನೂ ನಂಗೆ ಕಂಟಿನ್ಯೂ ಮಾಡಿದ ನಂಗೆ ಅದೋಗೆ ಅಪ್ಪರ ಸಂತೋಷ ಪಡ ವಿಷಯ ನಡೆದೆ. ಅದು ಬರ್ತದ ಎಲ್ಲವೇ ಒಂದು ಕೂರೆ ಹಾಕೋದೋಗಿ ಈಸಿಗೆ ಗಣ ಬಂದ್ಲೆ ನಂಗೆ ಸೀದೋಷ ನೆಲೆ ಮಟ್ಟು ಅಲ್ಲದೆ ನಂಗೆ ಗಡ ಪ್ರಚನೆ ಏನಂದ್ರೆ ನಂಗೆ ಕಾಟು ಬಾಸಿಗೆ ನಂಗೆ ನಂಗೆ ಹೇಗಿಕ್ಕು ಪೆರುಮ್ ಪಡೋಕು ನಂಗೆ ಕಾಟು ಬಾಸಿಗೀತ ನಂಗೆ ಟ್ರೈಬ್ಸ್ ಅಪ್ಪನೆ ನಂಗೆ ಏನ ಮಾಡೋಣ ಅಂದ್ರೆ ನಂಗೆ ಮನೆ ಕಟ್ಲೆ ಇನಿಯಾಸಿ ಒಂದು ವಿಲಂಗಿನಂಗಳಿಂದ ನಂಗೆ ಒಂದು ಆಪತ್ತು ಬಬ್ಬದಕ್ಕೂ ನನ್ನ ಬಾಯ್ಪುಗಳು ದಾಯಿಸಿ ಅಟ್ಟಮ್ಮನ ಏನ್ ಮಾಡ್ಯಾರ ಅಂದ್ರೆ ಒಂದೊಂದು ಮನೆಯೂ ನಂಗೆ ಆಪತ್ತು ಏತಾಂಗ ನಂಗೆ ಮನೆ ಪಿರ್ಚಿ ಪಿರ್ಚಿ ಮಾತಿ ಮಾತಿ ಕಾಲಕ್ಕೆ ಏತಾಂಗ ಅದೇ ಮಾತಿನೇ ಓಣ ಆ ಆಪತ್ತು ಇಯರ್ಕೆ ಸಿಟ್ಟಂಗಳು ಇತ್ತಮ್ಮಕ್ಕೆ ಎಲ್ಲ ಪಪ್ಪನೆ ಅದು ತೆರೆದಂಗ ನಂಗ ನಂಗೆ ಮನೆಯು ಮಾತಿ ಮಾತಿ ಓಣ. ಇನ್ನೂ ಒಂದು ಸ್ಪೆಷಾಲಿಟಿ ನಂಗೆ ಏನಾಡದೆ ಅಂದ್ರೆ ನಂಗ ಮನೆ ಬಂದು ಅದೇ ಒಂದು ವರಿಸಿ ಆಟ್ರ ಒಂದೇ ವರಿಸಿ ಆಟ್ರ ಸೆತ್ತಿ ಒಂದೇ ವರಿಸಿ ಆಟ್ರ ಮನೆ ಮುಂದಾಡು ವರಿಸಿ ಆಟ್ರ ಇದು ಹೇಗೂ ಬಂದಟ್ರ ಅಂದ್ರೆ ಅಡತ ಕಾಲ ಕಟ್ಟ ಬರ ಬರತ್ತ ಬಂದಟ್ರ. ಆಗ ಅಯ್ಯನಕ್ಕೆ ಏನ ಮಾಡ್ಯಾರ ಅಂತಂದ್ರೆ ಇನ್ನು ನಂಗೆ ಅಪ್ಪರ ಉನ್ನಿಪ ನೋಡೋ ವಿಷಯ ಏನಂದ್ರೆ ಈ ವರಿಸಿ ಆಡೋದಕ್ಕೂ ಈ ಸೆತ್ತೆ ಮನೆಯೆಲ್ಲ ಏನೋ ಒಂದು ಗಿಜಿಗಿಜಿ ಇಲ್ಲದೆ ಬೇರೆ ಒಂದು ವಾಸನೆ ಬರಾದಂಗೆ ಒಳ್ಳಂಗೆ ತೂಯ್ಮೆ ಆಡೋದಕ್ಕೂ ಮುಖ್ಯವಾದ ಕಾರಣ ಏನೋ ನೋಡಕ್ ಕುಂದ್ಲೆ ಎನ್ನ ಪರ್ವಿಯೋಗಿ ಏನೋ ತೋರ ಅಂದ್ಲೆ ನಂಗವಕ ಮಟ್ಟುತ ನಂಗಡಿ ಇದ್ದುದಾರಾಗ. ಇದು ನಂಗೆ ಪುರಿಂಜಿರಮಕ್ಕೆ ನಂಗವಕ ಮಟ್ಟುತ ನಂಗಡಿ ಇದ್ದು ನಂಗ ಮನೆ ಕಟ್ಟಿದ ಮನೆ ಏನ ಮಾರಂದ್ಲೆ ಒಂದೇ ಮಾಕ್ ಅಮೆಪು ಒಂದೇ ಮಾಕ್ ಇದ್ದುದಾರ. ಆಗ
ಮನೆ ಏಳು ಒಂದೇ ಮಾಕ್ ಕಡದಿಯೋ ಅದೇ ಮಾಕ ನಂಗೆ ಅಯ್ಯನಾಕೆಲ್ಲವೂ ಒಂದೇ ಮಾಕ್ ಇದ್ದಾರೆ ಅಂತ ತೋರ್ರ ಆಗ ನಂಗೆ ಮನೆ ಬಿತ್ತು ಏನ್ ಮಾಡಕ್ಕು ಅಂದ್ರೆ ನಂಗೆ ಅಯ್ಯನಾಕು ಸೇತಿ ನಂಗೆ ಕಿಟ್ಟತಟ್ಟ ಒಂದು ಕಾಲ್ಕುಲೇಷನ್ಗೆ ಐತಿ ಬರೋಕು ಆಗ ನಂಗೆ ಅವಕ್ಕೆ ಏನ್ ಮಾಡ್ಯಾರ ಅಂದ್ರೆ ಒಂದು ಮನೆ ಕಟ್ಟಾನೆ ಇನ್ನೊಂದು ಮನೆಗೆ ಎಡಂಜಿಲ್ಲದ ಕಟ್ಟೋದಕ್ಕೆ ಎಲ್ಲ ಬಂದು ನೋಡ್ಯಾರ ನೋಡಿ ನೋಡು ನಿನ್ನ ಎಡೆ ಎಡೆ ಎಂಬುದಾಯ್ತಿ ಎತ್ತಬೇಕಲ್ಲಿ ಮನೆ ಕಟ್ಟೋಸಾಗ ಇದು ನಂಗೆ ಬಂದು ನಿನ್ನ ಮನೆ ಆಲಿಯೋ ಇದು ಊರದೋಗೆ ಎಲ್ಲ ತೇವಿಯಾದ ಒಂದು ಮನೆ ಅಂದೀಗ ಅಯ್ಯನಕ ಆಗ ಇದು ನಂಗೆ ಒಂದು ದೊಡ್ಡ ಪಡಿಪಿನ ಏನ ಕೊಟ್ಟಿದೆ ಅಂದ್ರೆ ಅಯ್ಯನಕ ಆ ವರ್ಷೀಯ ಮನೆ ಕಟ್ಟೋದಕ್ಕೆ ನಂಗೆ ಒಂದು ದೊಡ್ಡ ಒಂದು ಪಡಿಪಿನ ತಂದಿದ್ದಾರೆ ಏನಂದು ನೋಡು ಸ್ವಂತ ಮನೆ ಸ್ವಂತ ಎಡೆ ನಿನ್ನ ಸಿಮೆಂಟು ನಿನ್ನ ಜಲ್ಲಿ ನಿನ್ನ ಮಣ್ಣು ನಿನ್ನ ಕೇರಿ ಅಲಿ ಸೇತಿ ಅದು ಒಂದು ದಾರು ಏ ಒಂದು ಬಾದಿಕು ಬರಾದಂಗೆ ಬಾಟಗ ಬಾಟ ಮೇಡುಗ ಮೇಡು ಮಾಕೆ ಮಾಡಿತ ಮನೆ ಕಟ್ಟೋದು ಹೇಗಾದೆ ನಂಗೆ ಒಂದು ದೊಡ್ಡ ಜೋರಿ ಹೇಗಿದ್ದಾರೆ ಅದನ್ನ ನಂಗೆ ಕಡೆಪಿಡಿಸಿನ ಎಂಬುದು ಒಂದು ಕೇಳಿ ಕೋರಿ ಅಟ್ಲಿಯು ನಂಗೆ ಅಯ್ಯನಾಕ ಕಾಲುಗ ಇನ್ನೂ ಹತ್ತು ಟೈಮು ಅಡ್ಡಬುದ್ದೆ ಹಾಕುದು ಅಯ್ಯನಾಕ ಈ ಟೈಮ್ನ ಅಯ್ಯನಾಕ ಇನ್ನೊಂದು ಟೈಮ್ ನೆನ್ಸಿನು ಅದು ತೊಡಂದು ಅಯ್ಯನಾಕ ಒಂದು ಭಾಷೆ ಸೀತಿ ಹೀಗ್ಯಾರ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅತ್ತ ಒಂದು ಭಾಷೆ ಹೇಗ್ಯಾರ ಆ ಭಾಷೆಗೆ ಕಾರಣ ಅರ್ಥ ಎಂದು ನಂಗೆ ಎತ್ತಬೇಕಲ್ಲಿ ತೇಳಿ ನೋಗಬೇಕು ಏಸಕದ್ದು ಕಷ್ಟ ಆಡದೆ ಅತ್ತೆನ ಸೀತಿ ಹೇಗಿದ್ದಾರೆ ಮಾಕೆ ನಂಗೆ ಎತ್ತಿ ನೋಗಬೇಕು ಆಲೆ ಈ ಭಾಷೆ ಹೇಗೋದು ಕಾರಣ ಎತ್ತೆಂದು ನೆನ್ಸಿದೆ ಅಂದ್ರೆ ಮನೆ ಮಾಡೋದು ಮದುವೆ ಮಾಡೋದು ಕಷ್ಟ ಅಂಬುದು ಕಟ್ಲು ಏ ಅಳಗು ಇಂಪಾರ್ಟೆನ್ಸ್ ಅದಾವುದು ಮುಖ್ಯವಾದದೊಂದಿಗೆ ನಂಗೆ ಏಯ್ ತಂದವ್ರೆ ಅದಾಗ ಮನೆ ಎಂಬುದು ಎತ್ತೆ ಅಂದ್ರೆ ನಂಗೆ ಸ್ವಂತ ಮನೆ ಇದ್ರಲ್ಲಿ ಸೇತಿ ಅದು ಅಪ್ಪೇರ್ಪಟ್ಟ ಮುಖ್ಯವಾದ ಜೋರ್ಯಪ್ಪ ಅಂತ ಆ ಒಂದು ಭಾಷೆಯ ನಂಗೆ ಇನ್ನೂ ಪ್ರಾಭಾವ ತಂದಿದ್ದಾರೆ ಅದನ್ನ ಕೊಂಡು ಆ ಮನೆಯ ಏಳು ಮುಖ್ಯದ್ದು ಕೊಟ್ಟದೆ ನಂಗೆ ನೋಡಿ ಅವಣ ಅದೇ ಮಾಕೆ ಇನ್ನೊಂದೊಂದು ಪಾಟು ಸೇತಿ ಹೇಗಿರ ನಂಗೆ ಆ ಪಾಟು ಸೇತಿ ಹೇಗೋದು ನೆನ್ಸಿನೇ ಏ ಮನುಷ ಏ ಬಡುಗ ಕೊಲವ ತಳ್ಳುವುದುಗ ಮುಡಿದರವ ಗೋಡೆ ಸೇತಿ ಮನೆ ಕಟ್ಟಿರೇನದಾಗಿದ ಏ ಮನುಷ ಏ ಬಡುಗ ನಂಗೆ ಇದೋ ಒಂದು ಹೇಗೋದು ಬನ್ನ ಅಯ್ಯ ಅತ್ತೊಂದು ಈ ಪಾಠದ ತೋರ್ರ ಅದಾವುದು ಈ ಪಾಠದಾಗ ಮನೆಗೆ ಸಂಬಂಧಪಟ್ಟದ ಏನ ವಿಷಯ ಬರ್ತ ಅಂದ್ರೆ ಗೋಡೆ ಸೇತಿ ಮನೆ ಕಟ್ಟಿರ ಏನಾಗ ಇದ ಅತ್ತೆ ಒಂದು ಕ್ವಶನ್ ನಂಗೆ ಅಯ್ಯನಕ ನಂಗೆ ಬೀತಾರ ಇದಕ್ಕೆ ನಂಗೆ ಬೆಳಿಪಡಿಯಾನ ಒಂದು ಕಾರಣವೇ ನಂಗೆ ತೋರ್ರ ಅಲ್ಲಿ ನಾ ಹೇಗೋದು ಬನ್ನೆ ಒಂದು ಗೋಡೆ ಸೇತಿ ಮನೆ ಕಟ್ಟಿರ ಏನಾಗ ಅಂದ್ರೆ ಇಂದಾಡು ನಂಗೆ ಮೊಮ್ಮನಾಕ ಹೇಗೋದು ಬಂದಾರ ಅಲ್ಲಿ ನಾ ಅದ ಒಂದು ಒಂದು ಎರಡು ಪಾಯಿಂಟ್ ಟಚ್ ಮಾಡಿದ್ಕೊನೆ ಎರಡು ಮನೆ ಒಂದು ಗೋಡೆ ಬಿದ್ದಾಗ ನಂಗೆ ಸೆಲವಿನ ಮಿಚ್ಚ ಅತ್ತೆಂಬುದನ್ನ ಒಂದೇ ಒಂದು ಪಾಯಿಂಟ್ ಅದೋಗೆ ನೋಡೋದು ಮುಡಿಯ ಕಾರಣ ಯಾಕಂದ್ರೆ ಪಕ್ಕದ ಮನೆಯ ಗೋಡಿ ನಂಗ ಮನೆ ಗೋಡಿ ಅಟ್ಲ ಏನಾಚ ಒಂದು ಕುಣ್ಣ ಒಂದು ಪ್ರಚನೆ ಬಂದ್ರೆ ನಂಗೆ ಮನಾರ್ಲ ಇದ್ದನೋಪ ಆ ಸದ್ದ ಬಂದ್ರೆ ನಂಗೆ ಇದ್ದನೋ ಈಗ ಉದ್ವಿ ಮಾಡೋದು ಆ ಪಕ್ಕ ಮನೆ ಏನಾಚ ಒಂದು ಉದಕ ಸೊಪ್ಪು ಇಲ್ಲ ಬರೆಯೋ ಇಟ್ಟು ಸೊಪ್ಪು ಇಲ್ಲ ನಂಗೆ ಒಂದು ಕಾಲದ ಕಷ್ಟ ಕೊಟ್ಟಿದ ಆ ಇಟ್ಟು ಸೊಪ್ಪು ಇಲ್ಲ ಇದ್ದಾರೆ ಬರೆಯೋ ನಂಗೆ ಹೋಗಿ ಉದವಿ ಮಾಡ ಅತ್ತಮ್ಮಕೆ ನಂಗೆ ಈಗ ಅದನ್ನ ಎತ್ತಬೇಕಲ್ಲ ಎತ್ತೋಕೆ ಹುಟ್ಟು ಕೇಳ್ಬೋದು ಅಂದಾಗಿ ಬೇರೆ ಭಾಷೆಲೇ ಹೇಳ್ಬೇಕು ಅಲ್ಲ ಅತ್ತ ಇಲ್ಲ ಅಯ್ಯ ಏನಮ್ಮಣ್ಣ ಅಂದ್ರೆ ಪಕ್ಕದ ಮನೆಯ ಉಟ್ಟು ಗಿಲಾಸ್ ಅಂಡಾಗಿದ್ರೆ ಕುನವೆ ದಾಸಿದಾರ್ಥವಾ ಹತ್ತು ಕುನವೆ ಇಪ್ಪತ್ತು ಕುನೆ ಒಂದಡಿ ಸಾಗಿರ್ತವ ಅಂದಿಗೆ ಪಕ್ಕದ ಮನೆ ಅಟ್ಟು ಒಬ್ಬೊಬ್ಬನು ಪದರಿಸಿ ಮಾಡಿದ್ದಾರೆ ಅಂತ ಗೋಡೆ ಸೇತಿ ಮನೆ ಕಟ್ಟಿದ್ದಾರೆ ಒಂದು ಕಾನ್ಸೆಪ್ಟ್ ನಂಗೆ ಬಂದ್ರ ಈ ಕಾನ್ಸೆಪ್ಟ್ಗಾಗಿ ನಂಗೆ ಇನ್ನೂ ಹೊರಸು ಯಾಗಾನೆ ನಂಗೆ ಪೆರುಮೆ ಆಗಬೇಕು ಹೆಂಗ ಮನೆ ಎಲ್ಲ ನಿಂಗ ಮಗ ಕಾಂಪೌಂಡ್ ತೆಚ್ಚು ಕಟ್ಟೋದಿಲ್ಲ ಹೆಂಗ ಒಂದೇ ಲೈನು ಒಂದೇ ತರ ಅಂದಿಗೆ ಒಂದು ಗೋಡೆಗೆ ಮೂರು ಮನೆ ಎರಡು ಮನೆ ಸೇತಿ ಕಟ್ಟಿನ ಪೆರುಮೆ ಆಗಬೇಕು ಆ ಪೆರುಮೆಯು ನಂಗೆ ಕಟ್ಟದೆ ಎಂಬುದನ್ನ ಒಂದು ಪೆರುಮೆ ಪಟ್ಟನು ಅದನ್ನ ತೊಗೊಂಡು ಹೇಳುವುದ್ರೆ ಕಾಲ ಕಟ್ಟಾಗ ಏತಾಂಗತ್ತ ನಂಗೆ ಎಲ್ಲವೇ ಮಾರಿಂಡೋಣ ಅದು ನಂಗೆ ಫಸ್ಟ್ ಪಾಯಿಂಟ್ ಹೇಗನೇ ಇದಂಗೆ ಕಾಲಾಗ ಏತಾಂಗತ್ತ ಕೋಲ ಉರೋದು ಅಂದಂಗೆ ಅದನ್ನಂತ ನಂಗೆ ಮರುಪದಾಗೂ ಏನು ಇಲ್ಲ ಆ ಕಾಲ ಕಟ್ಟಾಗ ಏತಾಂಗತ್ತ ನಂಗೆ ಬರ ಬಪ್ಪ ಪ್ರಚನೆ ಎಲ್ಲವ ಫೇಸ್ ಮಾಡಿನೋ ಅದು ಏತಾಂಗ ಮನೆ ಮಣ್ಣ ಒಂದು ಕುನ್ನು ಕುನ್ನ ಪ್ರಚನೆ ಬರಬರ ಆ ಮನೆಯ ಸೇಫ್ ಮಾತಿನ ಎಲ್ಲ ಮಣ್ಣ ಒಂದು ಕುರುಪಿಟ್ಟ ಕಟ್ಟಾಗ ಬಂದಲ್ಲ ನಂಗೆ ಏನು ಮಣ್ಣ ಅಂದ್ರೆ ಇದು ತ ನಂಗೆ ಅಯ್ಯ ಬಿತ್ತಿವ ಮನೆ ಅಂದಿಗೆ ಒಂದು ಫಿಕ್ಷನ್ ಬಣ್ಣ ಎತ್ತೆ ಬಣ್ಣ ಅಂದ್ರೆ ಈಗ ಸೇತಿ ನಂಗೆ ದೊಡ್ಡ ಮನೆ ಒಂದು ಅಮೆ ಪಡೆದ ಅಂದ್ರೆ ಎಲ್ಲಾ ಅಟ್ಟಿ ನಿಂಗೆ ಅಲ್ಲಿ ಹೋಗಿ ನೋಡಬೇಕು ಅಲ್ಲಿ ಹೋಗಿ ನೆರೆಯ ರೆಸ್ಟ್ರಿಕ್ಷನ್ ಹಟ್ರ ನಂಗೆ ಓಸು ಓಪದಗೋ ಬಪ್ಪದಗೋ ಕಂಡವಕ್ಕೆಲ್ಲ ಓಪಿಸಿದಾಗ ನಂಗೆ ಮುಖ್ಯವಾದ ಓಸು ಅಲ್ಲಿ ಓಸು ಮನೆಗೆ ಓಸು ಓಪಿಸಿದ್ರೆ ಅತ್ತಮ್ಮ ಕಡದನ್ನ ಒಳ್ಳೆ ಆ ಮನೆ ತ ನಂಗೆ ಒಂದು ಕುರುಪಿಟ್ಟ ಸೇಫ್ ಬಂದ್ರ ಯಾಕಂದ್ರೆ ಅಲ್ಲಿ ಹೋಗುತ್ತ ನಂಗೆ ಬಡುಗರು ತೇವಿಯಾದ ಎಲ್ಲಾ ಪೊರುಳು ಬೀಪ ನಂಗಿಯೋ ಎತ್ತ ನಂಗಿಯೋ ಅತ್ತೆಂಬ ಒಂದು ಮನೆ ಅಮೆಪ್ಪ ಅಡಿಯ ಬಂದ್ರ ಆ ಮನೆ ಏ ಕಾಲ ಕಟ್ಟಕ್ಕೆ ಬಂದ್ರ ಅಂದ್ರೆ ಇಂದಾಡು ಮಧುಮಕ್ಕ ನಂಗೆ ಹೇಗ್ಯಾರ ಆಗ ಆ ಮನೆ ಏಳು ಇಂಪಾರ್ಟೆನ್ಸ್ ನಂಗೆ ಈ ಓರಳಗೂ ಪುರಿಂಜಟ್ರ ಮಾಕೆ ಇದ್ದಾಗ ಇನ್ನೊಂದು ಮುಖ್ಯವಾದ ಜೋರಿ ಏನಂದ್ರೆ ನಂಗೆ ಇನ್ನೂ ಅಪ್ಪರ ತೆಳಿವ ಎಲ್ಲ ಓರಡೋ ವಿಷಯ ಏನಂದ್ರೆ ನಂಗೆ ಒದಕ್ಕೆ ಫಸ್ಟ್ ಹೇಗಿದಾರವ ಒದಕ್ಕೆ ಮಾತೋದು ತಿನ್ನೋ ಒಂದು ಕಾನ್ಸೆಪ್ಟ್ ನಂಗೆ ಬಿಡುಗುರ್ದೋ ಕಟ್ಟದೆ ಏ ಒಂದು ಜಾತಿ ಅಮಿಪ್ಪೋ ಏ ಒಂದು ಇದುವೋ ಏಕವೋ ಮಾಡೋದು ಒಂದು ಜೋಲಿ ನಂಗೆ ಏನಮ್ಮ ಅಂದ್ರೆ ಬಡುಗುರ್ದೋಗೆ ಓಡು ತಿರ್ಕಿನ ತಿನ್ನೋ ಒಂದು ಭಾಷೆ ಕಟ್ಟದೆ ಓಡು ತಿರ್ಕೋದು ಏನಂದ್ರೆ ನಂಗೆ ಮನೆ ಓಡು ಒಂದು ಶಿಕಾಲ ಆಯ್ಪಳೆ ಏನ ಮಾಡ್ಯಾರ ಅಂದ್ರೆ ಆ ಓಡು ಆಯುಧ ಇಟ್ಟ ಇಳ್ಳಂಗು ದಾಸಿಟ್ಟಿಪ್ರ ಅಂದ ಹೀಗೆ ಓಡೋದಾಗ ಎತ್ತಿ ಅದನ್ನ ಒಳ್ಳಂಗೆ ತಿರುಕಿ ಎತ್ತಿ ಎರಡು ಪಕ್ಕ ತೊಡುದು ಡಸ್ಟ್ ತೊಡುದು ಮರೆಸಿ ಓಡು ಅದೇ ಮುಚ್ಚಿನ ಇದು ಬಂದು ಎಲ್ಲಾ ತ ಮಾಡಿರ್ತವ ನಂಗೇನ ಸ್ಪೆಷಲ್ ಅಂದ್ಲೆ ಇದ್ದಾಗ ನಂಗೇನ ಸ್ಪೆಷಲ್ ಅಂದ್ಲೆ ಬಡುಗರು ಮಟ್ಟುತ್ತ ಓಡುತ್ತಿರ್ಕಾನೆ ಬೇರೆ ದಾರು ಸೇತೋದ್ಲೆ ನಂಗೆ ಹೋಗ ಮಟ್ಟುತ್ತ ಬೀತು ಓಡುತ್ತಿರ್ಕಿನ ಒಂದು ಇನ್ನೊಂದೇನಂದ್ಲೆ ಓಡುತ್ತಿರ್ಕಾನೆ ನಂಗೆ ಹೋಗ ಬಂದು ಕೂಲಿ ಕೊಡೋದಿಲ್ಲ ದಾರುಗು
ಆ ಓಡು ತಿರುಗಿದಾಮನೆ ನಂಗ ಸ್ವಂತಕಾರರು ಬಂದ ನಂಗ ಜಾತಿಕಾರರು ಎಲ್ಲ ಕುರಿಸಿ ಓಡು ತಿರುಗಿನ ಆಳ ದಾರಿಗೂ ನಂಗ ಕೂಲಿನೇಗೆ ಒಂದು ಕೊಡೋದಿಲ್ಲ ಏನ ಮಾಡ್ಯಾರ ಅಂದ್ರೆ ಹಗಲು ಒಂದು ಅಸುಗ ಮಾಡಿ ಸಂತು ಅವಕ್ಕೆಲ್ಲವ ಕುರಿಸಿ ನಂಗ ಗಂಗುವ ಅಂದೇಗಿನ ನೋಡಿ ನಂಗ ಕಚ್ಚು ಗಂಗುವ ಆ ಗಂಗುವ ಬೀತು ಅವಕ್ಕೆ ಇಟ್ಟು ಕೊಟ್ಟು ಮರೀದಿ ಮಣ್ಣ ಈ ಒಂದು ಕಾನ್ಸೆಪ್ಟ್ಗೂ ನಂಗ ಮನೆ ಹೇಳು ಮುಖಿತ್ವ ಅಂದ್ ನಂಗೆಲ್ಲ ಉಣತೆ ನಿಂಚಿನ ಆ ಉಣದಲ್ಲೋಡು ಇದನ್ನ ಪತ್ತಿ ತಿಳಿವಾನ ವಿಳಕ ನಂಗ ಕಾಲ ಕಟ್ಟದೋಗ ಮನೆ ಎತ್ತೆಲ್ಲ ಬಂದಡೆ ಎಂಬುದನ್ನ ಪತ್ತಿ ದಾರ ಹೀಗ್ಯಾರ ಅತ್ತೆ ಮುಂದೆ ಪತ್ತಿನ ಕಂಟಿಪೆ ಹೀಗೆ ಹಾಕುದು ಸರಿ ಮನೆಯ ಪತ್ತಿ ಗಣ ಅಂದ್ರ ಅಂದ್ರೆ ದಾರ ಗಣ ಅಂಬುದು ಒಂದು ಆ ಮನೆ ಇದ್ದಿವಾಗ ಗಣ ಅಂದಿಬಿದು ಆ ಏನಾಕ್ ಇದ್ದಿಬಿದು ಸರಿ ತಾರ್ಥ ಗಣ ಅಂದ್ರೆ ಒಂದು ಡೌಟ್ ನಂಗೆಲ್ಲ ಬಂದಟ್ರಮಕ್ಕೆ ಅದು ಸರಿಯಾದ ಒಂದು ತಾತ ಗಣ ಅಂಬುದು ಅತ್ತೆಂಬ ಲೆವೆಲ್ಗೋ ನಂಗ ನಂಗ ಬಡುಗುರ್ದಾಗೋ ಬಿದ್ದಾರೆ ಅದ್ರ ಪತ್ತಿ ಹೇಗೆ ಹಾಕುದು ಕಿಟ್ಟದಟ್ಟ ಬ್ರಿಟಿಷ್ ಪೀರಿಯಡ್ದೋಗೆ ಕಾಲ ಕಟ್ಟದೋಗೆ ಏನಾರ ಅಂದ್ರೆ ನಂಗ ನೀಲಗಿರಿ ಹೋಗಿ ಮೇಸ್ತ್ರಿಗೋ ಅಂದಿ ನಂಗೆ ಒಂದು ಮೂರಾವ ಹೇಗ್ಯಾರ ಮೂರು ಮೇಸ್ತ್ರಿ ನಂಗ ದಾವಣ ಲಿಂಗ ಮೇಸ್ತ್ರಿ ನಿಂಗೆ ಕೇಳಿಪಟ್ರು ಅಕ್ಕಮಕ್ಕೆ ತಾವ ಒಬ್ಬ ಅದಕ್ಕಿಂದೆ ಇನ್ನೊಂದು ದಾರ ಅಂದ್ರೆ ಬೆಳ್ಳಿ ಮೇಸ್ತ್ರಿ ತಾವ ಉಪದಲ್ಲೇ ಅಟ್ಟಿ ಅತ್ತಿಂದ ಹೇಗ್ಯಾರ ಎರಡು ನಿಂಗ ನಿಂಗೂ ಕೇಳಿಪಟ್ರು ಅಡತ ದಾರ ಅಂದ್ರೆ ಅಜ್ಜ ಮೇಸ್ತ್ರಿ ಅತ್ತಿಂದ ಮೂರ ಇಲ್ಲಿವಾಗ ನಂಗೆ ಕಡೆಸಿ ಹೇಗೋ ನಂಗ ಅಜ್ಜ ಮೇಸ್ತ್ರಿ ಎಂಬುದು ದಾರ ಅಂದ್ರೆ ಇಂದು ನಂಗ ಗಣಾಂಬ ಮಾದು ಮೊಮ್ಮನಾವಕವ ಅಯ್ಯನಾವಕ ಅದಾವುದು ನಂಗ ಮರ್ಸಿ ಐದಂಗೆ ಎಲ್ಲವೇ ಮರಬುರಿದ್ಯಾ ಮಾಡಿ ನೋಡೋದು ನೋಡು ಆ ಮರಬುತ್ತ ಇಲ್ಲಿಗೆ ಬಂದು ಒಟ್ರ ಅಂದ್ರೆ ನಂಗ ಈಗ ಮಾತಾಡುವ ನಂಗ ಮೊಮ್ಮ ಇಂಜಿನಿಯರ್ ಮಾಧುಮ್ಮ ಅಕ್ಕ ಅಯ್ಯನ ಹಾಕತ್ತ ಆಗ ಟೈಮ್ದಾಗ ಬ್ರಿಟಿಷ್ ಪೀರಿಯಡ್ದಾಗ ನೆರೆಯ ಕಟ್ಟಿದಾರ ಮುಖ್ಯವಾದ ಒಂದು ಜೋರು ಏನಂದ್ರೆ ನಂಗ ಟ್ರೈನ್ ರೂಟ ಇವಾಗ ಉತ್ಪತ್ತಿ ಮಾಡಿ ತಂದಾಕ ಎಡೆ ನೋಡಿ ಪಾಲ ಕಟ್ಟಿ ತಂದಾಕ ದಾರ ಅಂದ್ರೆ ನಂಗ ಅಜ್ಜ ಮಿಸ್ ಅವಕ ಅದು ಮಾಧುಮ್ಮನ ಅಯ್ಯನ ಅವಕ ಅವಕ ಏ ಒಂದು ಪಾಲ ಅಂದ್ರೆ ಏನಂದ್ರೆ ನಂಗ ಈಗ ಕೋತಿಗಿರಿ ಆಡುವ ಚಿಲ ಇದೆಲ್ಲ ಅಪ್ಪನಾಕ ಕಟ್ಟಿದ್ದಾರೆ ಮಾಧುನ ಅಪ್ಪನಾಕ ಕಟ್ಟಿದ್ದಾರೆ ಮಾಧುನ ಅಯ್ಯನಾಕ ಬಂದು ನಂಗ ಮೇಟ್ಪಾಳೆ ಅಂದ್ರೆ ಯಾರಪ್ಪ ಟ್ರೈನ್ ಬ್ರಿಡ್ಜ್ ಅಲ್ಲವ ಮುಖ್ಯವಾ ಬ್ಲಾಕ್ ಬ್ರಿಡ್ಜ್ ಇಂದ ನಂಗ ಕುನ್ನೂರದೊಗಡದೆ ಆ ಬ್ರಿಡ್ಜ್ನ ಅಮೇಪ ಕಟ್ಟಿ ಕೊಟ್ಟಿಬಿದ್ದಾರ ಅಂದ್ರೆ ನಂಗ ಮಾಧುಮ ಇಂದ ಟಾಪಿಕ್ ಗಣಾಂಬ ಮಾಧುಮಮ್ಮನ ಅಯ್ಯನಾವಕ ಆ ಬ್ರಿಡ್ಜ್ ಕಟ್ಟಿದ್ದಾರೆ ಇದು ನಂಗ ಒಂದು ಬಡುಗರು ಬಂದು ನಂಗೆ ಎಡೆಯೋಗ ಬ್ರಿಟಿಷ್ ಕಾಲದೋಗಿ ಇತ್ತೆಲ್ಲ ಕಟ್ಟಿದ್ದಾರೆ ಎಂಬುದು ಬಂದು ನಂಗೆ ಒಂದು ಪೆರುಮೆ ಪಡೋ ವಿಷಯ ಅಪ್ಪೇರ್ಪಟ್ಟ ಪರಂಪರೆಯ ಬಂದಿವ ಅಡದು ಬೆಳ್ಳಾಗೌಡರಿಂದ ಹೀಗೆ ಮಾಧುಮಮ್ಮನ ಅಪ್ಪನಾಕ ಬಂದಾರ ಅಪ್ಪಕ್ಕೂ ಪಿ ಎನ್ ಟಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಮಾಡಿ ಬಂದಿದ್ದಾರೆ ಮೇಸ್ತ್ರಿ ಮಾಡಿ ಬಂದಿದ್ದಾರೆ ಈಗ ಬಂದಿವ ನಂಗ ಮಾತಾಡುವ ಬಂದ ನಂಗ ಮಾಧುಮ್ಮ ಅವಕ್ಕೆ ಬಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಎಲ್ಲ ಮೈನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಐತಿ ಮಾಡಿದ್ದಾರೆ ಉದಾಹರಣೆಗ ನಂಗ ಕೋಡನಾಡು ಎಸ್ಟೇಟ್ ಬಂಗ್ಲಾ ಸೇತಿ ಮಾಧುಮ್ಮಕ ಪ್ಲಾನ್ ತೋತ ಉರುವಾತದು ಆ ಅಪ್ಪೇರ್ಪಟ್ಟ ಈ ಮನೆ ಜೋರಿ ಗಣ ಅಂಬುದಾಗ ಒಂದು ಸರಿಯಾದ ಪರ್ಸಂತ ನಂಗ ಖಂಡಿಪ ಇಂದು ಗಣ ಅಂದಾರ ಎಲ್ಲ ಓರುಟ್ಟು ಈ ಮನೆಯ ಏ ಅಳುಗ ಇಂಪಾರ್ಟೆನ್ಸ್ ಪತ್ತಿ ಅರುವುದು ಒಂದು ಹೇಗಿ ನಿಂಗೆ ಎಲ್ಲಾ ಸರ ಕೇತು ಒಂದು ಏನಾಗ ಮಾತಾಡೋದ ವಾಯು ತಂದ ನಿಂಗೆ ಎಲ್ಲಾಗೂ ನಾ ಕೈ ಐತಿ ಮುಗಿದು ನನಗೆ ಹಿಂದೆ ಸಂತೋಷ ಅದಾವುದು ನಂಗ ಬದುಕು ಬಂದು ದೇವ್ಯ ಅನ್ನೋದು ಮನೆ ಆ ಮನೆ ನಂಗ ಅಯ್ಯನಾವಕರು ನಂಗ ಎತ್ತೆಲ್ಲ ಎತ್ತೆ ಕಾತುರು ಬಂದಾರೆ ಎತ್ತೆ ಶುದ್ಧವಾ ಬಿಂದು ಮಾಡಿ ಬಂದಾರೆ ಮನೆಗ ಆ ಮನೆಯ ನಂಗೆ ಎತ್ತೆಲ್ಲ ಕಟ್ಟಿ ಬಂದದ್ದು ಅಂಬುದನ್ನ ಸರಿಯಾದ ಒಂದು ಜೋಲಿ ಗೀದಿನಿಂದ ನಂಗ ಅಯ್ಯನ ಕಾಲದ ಮುಂದೆ ಅದೇ ನಂಗ ಕಟ್ಟುಮಾನ ಜೋಲಿ ಎಲ್ಲ ಗೀದಿನಿಂದ ಆ ಪರಂಪರೆ ಬಂದವಾಗ ಮಾಧುಮಮ್ಮಕ್ಕಿಂತ ಗಣಾಧಾರ ಅಂಬುದು ಬಂದು ಅಪ್ಪ ಒಂದು ಸಿಂಗರವಾನ ಜೋಲಿ ಇಂದು ಅದಾತ ನಂಗ ನೋಡೋ ನಿಂಗ ಪಾಟ್ ಐದು ಮನೆಗ ನಾ ಕೂಡ ನಂಗ ಒಂದು ಪಾಟ್ ಬಂದ್ರ ಗೋಡೆಗ ಗೋಡೆ ಸೇದು ಕಟ್ಟಿದ ಮನೆಗತ್ತ ಗೇಟು ಬಂದ ತನಗೆ ಆ ಗೋಡೆಗ ಗೋಡೆ ಸೇದು ಕಟ್ಟಿದ್ರಿಂದ ಈಗ ಗೇಟು ಬಂದ ಮನೆಗಟ್ಟವು ಆ ಮೊಮ್ಮಕ್ಕ ನಂಗೆ ಇನ್ನೂ ಒಳ್ಳಂಗೆ ಹೇಗಿಲ್ಲ ನಂಗ ಅದನ್ನ ಪಟ್ಟು ಪೆರುಮ್ ಪಡಕೂದು ಹೇಗಿನ ಮಾಧುಮಮ್ಮ ನಿಂಗ ತೊಡಂದೆ ಹೆಂಗ್ವ ಅಲ್ವಾ ಸಿಂಗರ ಮಾತಲ್ಲ ಒಳಗಟ್ರ ಇಂದು ಅಯ್ಯನ ಬರ್ಸ 1942 ಬೇರಾಡಿ ತಿಂಗುವ 13th ಜನ ಸನಿ ಜನದೋಗ ನಂಗ ನೆಲಿಕೋಲು ಅರಕಟ್ಟಲಿಯ 4th ಮಂದ ಕೂಡಿದ್ದು ಮಂದಗ ಬಂದಿಬ್ಬ ಅಣತಮ್ಮರು ಮೊಮ್ಮ ಮೊಮ್ಮ ಮಕ್ಕ ಮಕ್ಕ ಎಲ್ಲಾಗ ಎನ್ನ ನಾ ಕೈ ಮುಗಿದು ಅಂದ್ರೆ ಮೊದಲು ಸೀನಿಯವಕ ಹೇಗುವನ ನಂಗೆ ಅಯ್ಯನವಕ ತಾ ರೈಲ್ವೆ ಇದನ್ನವೇ ಮಾಡಿದ್ರು ಅಂತ ಹೇಳಿದ್ರು ಅದು ಅತ್ತೆಲ್ಲ ರೈಲ್ವೆ ಲೈನ ಫಲಪಟ್ಟ ಕಾಂಟ್ರಾಕ್ಟರ್ಸ್ ಮಾಡಿದ್ರು ನಂಗೆ ನೀಲಗಿರಿ ಹೋಗ ನಂಗ ಉಬದಲಿಯ ಬೆಳ್ಳಿ ಮೇಸ್ತ್ರಿಯು ಅಜ್ಜ ಮೇಸ್ತ್ರಿಯು ಎರಡ ಒಂದು ಒಂದೊಂದು ಪಾತ್ ಬಳ್ಳಿಯಾರ ಮೇಲೆ ಎರಡು ಮೂರು ಪಾತ್ ಬ್ರಿಡ್ಜ್ ಅದನ್ನ ಅಯ್ಯನವಕ ಬೆಳ್ಳಿ ಮೇಸ್ತ್ರಿಯು ನಂಗ ಅಯ್ಯನು ತಂತನಿಯ ಎಲ್ಲ ಮಾಡಿದರು ಹಿಂದೆ ಆ ಬಳ್ಳಿಯಾರದೋಗ ರೋಡ್ ನಡುವ ಆ ಪಾಲವ ನಂಗ ಅಯ್ಯ ಮಾಡಿದರು ಆ ಕಾಲದಾಗ
ಇದಕ್ಕೂ ಆಯ್ತಾ ಅವಾಗ ಬ್ರಿಟಿಷರ್ಸ್ ದೋಗ ಅವಾಗ ಮೇಸ್ತ್ರಿ ಟೈಟಲ್ ಕೊಟ್ಟು ಅಯ್ಯನ ಕಾಂಟ್ರಾಕ್ಟರ್ ಮಾಡಿದ್ದಾರೆ ಮೂರು ಅಯ್ಯನ ಅವಕರ ಸರಿ ನಂಗ ಈಗ ನಂಗ ಮಂದಗ ಬಪ್ಪು ನಂಗ ಮಂದ ಇಂದು ನಂಗ ಮನೆಯ ಒಂದು ನೋಟ ಅಂಬ ಒಂದು ಹೆಸರದಾಗ ನಂಗ ನೋಡ್ನು ಅದಾವುದು ಎತ್ತೆ ಅಂದಲ್ಲ ಆದಿ ಕಾಲ ಅಂದ ನಂಗ ಅಯ್ಯನವಕ ಎತ್ತೆ ಮನೆ ಕಟ್ಟಿ ಎತ್ತೆ ಬದುಕಿ ಬಂದಾರ ಎಂಬುದನ್ನ ನಂಗೆ ಒಂದು ಕಣ್ಣೋಟವ ನೋಡುವ ಇದಾಗ ಮುಖ್ಯವಾ ಏನವ ಏಗುದು ಅಂದಲ್ಲ ಅಯ್ಯನವಕ ಅಂದು ಸರಿ ಇಂದು ಸರಿ ಮಾ ಅಯ್ಯನವಕ ಇದು ಮಾಡೋಣ ಒಂದು ಮೂರು ಆಸ್ಪೆಕ್ಟ್ ಅವಕ ಕೈ ಹೋಗ ಎತ್ತಿತ ಅದೆಲ್ಲವ ನಿರ್ಣಯಿಸಿ ಮಾಡಿದ್ದಾರೆ ಸೆಕ್ಯೂರಿಟಿ ನೋಡಿದ್ದಾರೆ ಲೈಟು ನೋಡಿದ್ದಾರೆ ಕಾಸ್ಟು ನೋಡಿದ್ದಾರೆ ಅಲ್ಲ ಇದೆಲ್ಲ ಆ ಕಲ್ಲ ಅಯ್ಯನ ಅವಕಾಗ ಅದು ಎತ್ತೆ ಬಂದ ಅಂಬುದು ಅವಕ ಕಲ್ಲ ಕಲ್ಲಾದಿದ್ದಾಗ ಎತ್ತೆ ಬಂದರು ಎಂಬುದು ಅದಿನ್ನು ದೇವರು ಕೊಟ್ಟ ಪ್ರಾಪ್ತತ ಇದನ್ನ ಇಂದ ಅಯ್ಯನ ಅವಕ ಇದನ್ನ ಒಂದು ನಂಗ ಒಂದು ನಾಲ್ಕು ಕಟ್ಟವ ನೋಡಾಕು ಅದಾವುದು ಎತ್ತೆ ಇಲ್ಲ ಬ್ರಿಟಿಷ್ ಕಾರರು ಬಪ್ಪದು ಬಿಟ್ಟ ಅಯ್ಯನವಕ ಒಂದು ಮಾತು ಇದ್ದಿದ್ದಾರೆ ಅದಕ್ಕಿಂತ ಅಯ್ಯನವಕ ಸಿಲ ಪಲ ಜೋಲಿ ಅವಕರು ಕೂಡ ಕತ್ತು ಅದಕ್ಕಿಂತ ಅಯ್ಯನವಕ ಅವಕರುಡಿಯ ಇದನ್ನ ಇಂಪ್ರೂವ್ ಮಾಡಿ ಸಿಲ ಮನೆಯ ಇಂಪ್ರೂವ್ ಮಾಡಿ ಸಿಲ ಜೋಲಿ ಎಲ್ಲ ಮಾಡಿದ್ದಾರೆ ಇನ್ನೊಂದು ಏನೋ ಮುಖ್ಯವಾದ ಇದು ಒಂದಲ್ಲ ಅಯ್ಯನವಕ ಮನೆಯ ಬಂದು ಮತ್ತ ಜಾತಿ ಮಾಕೆ ಬುರ್ದ ಒಂದು ಕಟ್ಟಡ ಅಲ್ಲಿ ಓಸ ಒಂದು ರೂಮ್ ಮಾಡ್ರ ನಂಗೆ ಇದ್ದೋ ಎಂಬ ಆ ಲೆಕ್ಕನ ಮಾಡಲ ಅಯ್ಯನವಕ ಮನೆ ಎಂಬುದನ್ನ ಒಂದು ಗುಡಿಗೆ ಸಮಾನವಾದ ನೆನಚು ಕುಡಿಯುವುದು ಅಂತ ಹೀಗೆ ಬೀತಾರೆ ಅದು ಉದಾಹರಣೆ ಏನಂದಲ್ಲ ಹೊರಾಸ್ ಹೋಗಿ ಬಂದಲ್ಲ ಕೈ ಕಾಲು ತೋಗಾದ ಅಯ್ಯನವಕ ಮನೆಗೆ ಬಪ್ಪುದಿಲ್ಲ ಹೋಗ ಉಗ್ಗುವುದಿಲ್ಲ ಹಿಂದೆ ಕಾಲಿನ ಮೆಟ್ಟು ಮತ್ತೆ ಅದೆಲ್ಲವ ಇಕ್ಕಿನ ಕೂಡ ಮನೆಗೆ ಬಪ್ಪುದಿಲ್ಲ ಹಿಂದೆ ಎಮ್ಮಕ ಹೊರ ಸಾಲ ಕೂಡ ಅವಕಗಾಂದಿ ತನಿಯ ಒಂದು ಎಡೆಯ ಮಾಡಿತ ಬೀತಾರ ಮನೆಯೋಗ ಬೀಪುದಿಲ್ಲ ಇತ್ತ ಮಾಕ ಸಿಲ ಕೋಟ್ಪಾಡೋಡ ಅಯ್ಯನವಕ ಇಬ್ಬ ಮನೆಯ ಒಂದು ಗುಡಿಗ ಸಮವ ಮನೆಯ ಮಾಡಿದ್ದಾರೆ ಎಂಬುದು ಇದು ಅಪ್ಪರ ಮುಖ್ಯವಾದದು ಈ ಮನೆಯ ಮೊದಲು ನಾ ಒಂದು ನಾಲ್ಕು ಕಟ್ಟವ ನೋಡುವ ಅಂತ ಹೇಳಿದ್ದೆ ಅಂದ ಮೊದಲು ಕಟ್ಟವ ನಂಗೆ ಈಗ ನೋಡುವ ಅಯ್ಯನವಕ ಎತ್ತ ಮಾಕ ಇದ್ದಾರೆ ಎಂಬುದನ್ನ ಮೊದಲು ಅಯ್ಯನವಕ ಇತ್ತ ಮಾಕತ ಒಂದು ವಟ್ಟವನ್ನ ವಡಿವದ ಹೋಗತ ಒಂದು ಮನೆ ಮಾಕ ಮಾಡಿ ಪಿಳ್ಳೆಯ ಹೊರಾಸ್ ಬೀತು ಮತ್ತದು ಮಾಸರ ದೊಡ್ಡ ಒಲಮತಿ ಕಿಚ್ಚು ಹುಟ್ಟೋದು ಅದೆಲ್ಲ ಹೊರಾಸ್ ಬೀತು ಹೋಗೆ ಬಂದೋಬಸ್ತವ ಇದ್ದಾರೆ ಅದೇ ಸಮಯ ಹೋಗೆ ಜನ್ನಲ್ ಇಲ್ಲ ಅಯ್ಯನವಕ ಆದ ಕಾರಣ ಜನ್ನಲ್ ಬೀಪಿಲ್ಲ ಹಿಂದೆ ಈ ರೂಮು ಎಟ್ಟು ಏರಿ ರೂಮು ಮಾತ್ರ ರೂಫ್ ಹಾಕಿ ಆ ರೂಫ್ ಏನಂದಲ್ಲ ಒದಕೆ ಏನಂದಲ್ಲ ಬಿತ್ತು ಬಿದಿಲದೋಗೆತ ಇದು ಮಾಡಿ ಹಿಂದೆ ತವಟೆ ಕವಯ ಹಾಕಿ ಕಟ್ಟಿ ಅದು ಒದಗ ಹುಲ್ಲು ಅದಾವುದು ಹುಲ್ಲು ಅಂದಲ್ಲ ನಂಗೆ ಬಾಂಬೆ ಹುಲ್ಲತ ಹಾಕಿ ಒದಕೆ ಮಾಡಿದ್ದಾರೆ ಹಿಂದೆ ಪಿಳ್ಳೆಗ ಒಂದು ನಾಲ್ಕಡಿಗಟ್ಟ ಅದೇ ಸೊಪ್ಪ ಮೊರದ ಸೊಪ್ಪ ಹಾಕಿ ಇತ್ತ ಇದು ಮಾಡಿದ್ದಾರೆ ಒದಕೆ ಬೀಪಿಲ್ಲ ಇತ್ತ ಆದಿ ಕಾಲದಾಗ ಅಯ್ಯನವಕ ಒಂದು ಕಾಲ ಕಟ್ಟದಾಗ ಇದ್ದಿದ್ದಾರೆ ನೆಲಗ ಮಣ್ಣು ಕೆಮ್ಮಣ್ಣು ಹಾಕಿ ತಟ್ಟಿ ಅದು ಒದಗ ಎಮ್ಮೆ ಸೆಗಣಿಯ ತಾರಿಸಿ ಆಸೆ ಒಂದು ಪದನವ ಮಾಡಿ ಅಯ್ಯನವಕ ಬದುಕಿ ಬಂದಾರೆ ಅದಕ್ಕೆ ಮುಂದಾಡ ಹಡಿಯು ಕೂಡ ಅದೇ ಮೊರಂದ ಸೊಪ್ಪು ಆ ತರಿಯೋಗ ಒಂದು ಹಡಿಮಾಕ ಮಾಡಿ ಅದನ್ನ ಪಯನ್ಪಡ್ತೀನಿ ಬಂದಾರೆ ಹಿಂದೆ ಉಚ್ಚಗರೆ ಎಂಬುದನ್ನ ಅದ್ದೋಗ ನಂಗೆ ಇದ್ದೋಗ ಉಚ್ಚಗರೆ ಎಂಬುದು ಈ ಆದಿ ಇದ್ದೋಗ ಇಲ್ಲ ಮನೆ ಬಾಯಿಲ್ ಮಾತಾಡ್ತಾ ಮುಂದಾಡು ಮಾತಾಡ್ತಾ ಅಟ್ರ ಹಿಂದೆ ಮಾಸರ ಮತ್ತ ಈ ಪೊರುಳೆಲ್ಲ ಅಯ್ಯನವಕ ಹೊರಸ್ತ ಬೀತಾರೆ ಮನೆಗೋಸ ಒಂದು ಬೀಪಿಲ್ಲ ನೆಕ್ಸ್ಟ್ ಹಿಂದೆ ಇಟ್ಟು ಮಾಡೋದು ನೀರೊಟ್ಟೋದು ಎಲ್ಲವೂ ಹೊರಸ್ತ ಮಾಡಿದ್ದಾರೆ ಹಿಂದೆ ತಟ್ಟದೋಗ ತಾಟದೋಗ ಅಡಿ ಮಾಡಿದ್ದಾರೆ ಎಂದು ಅಡದೆ ಅಲ್ಲ ಅದು ಬಿಡ ಮೊರಂದ ಸೊಪ್ಪು ಹಾಕಿತ ಮೊರಂದ ಸೊಪ್ಪದೋಗತ ಅಡಿ ಮಾಡಿದ್ದಾರೆ ಅದು ಎತ್ತೆ ಅಂದಲ್ಲ ಮೊರದ ಸೊಪ್ಪ ಸೆಂಟರ್ನ ಬೀತು ತರಿಯ ಬೀತು ಕಟ್ಟಿಟ್ಟು ಎರಡು ಪಕ್ಕವು ಕೆಮ್ಮಣ್ಣದಾಗ ಹೊರದು ಅದನ್ನತ ಗೋಡೆಯಾವು ಬೀತಾರೆ ಅಡಿಯಾವು ಮಾಡಿದ್ದಾರೆ ಹಿಂದೆ ಜನ್ನಲು ನಂಗೆ ಇದ್ದೋಗ ಆದಿ ಎರಡು ಕಟ್ಟದೋಗಿ ಅಯ್ಯನವಕ ಜನ್ನಲು ಹಾಕಲ್ಲ ಇದು ಒಂದು ನಂಗೆ ಅಯ್ಯನವಕರ ಮನೆತ ಮನೆಯ ಅದಿಗಿಂದ
ಗುಡಿಮಾಕ ಮಾಡಿದಾರ ಅದೇ ಬಿದಲು ಬಿತ್ತುತ ಒದಕಿ ಆಗಿ ಮಾಡಿ ಬಾಂಬೆ ಹುಲ್ಲು ಹಾಕಿ ಬರಿ ಕಟ್ಟಿ ಬಿತ್ತಾರ ನೆಕ್ಸ್ಟ್ ಇದು ಅಂದನ ಇದು ಅಂದನ ಕಾಲಘಟ್ಟದೊಗ ಅಯ್ಯನವಕ ಎತ್ತೆ ಹಟ್ಟಿ ಹಟ್ಟಿ ಕಟ್ಟಿದ್ದಾರೆ ಎಂಬುದು ಒಂದು ಒಂದು ಫೋಟೋ ತನಿ ತನಿಯ ಮನೆ ಬಿತ್ತಾರ ಈ ಕಾಲಘಟ್ಟದೊಗ ಅಯ್ಯನವಕ ಮಾಡಿಬಿದು ಎಟ್ಟುಗೂ ಹತ್ತುಗೂ ಒಂದು ರೂಮ್ ಎಟ್ಟುಗೂ ಹತ್ತುಗೂ ಒಂದು ರೂಮ್ ಇದುದೊಗಿಯು ಇದೇ ತ ಅಯ್ಯನವಕ ಮೊರಂದ ಚೊಪ್ಪು ಬೀತು ಕೆಮ್ಮಣ್ಣ ಹೊರದುತ ಮನೆ ಮಾಡಿದ್ದಾರೆ ಈ ಮನೆಗೂ ಒದಕೆ ಬಂದು ಅದೇ ಬಿದಿಲು ಬಾಂಬೆ ಹುಲ್ಲುತ ಈ ಕಾಲಘಟ್ಟದಾಗೆಲ್ಲ ಬೇರೆ ಕೈಯೋಡು ಅದು ಇದೆಲ್ಲ ಇಲ್ಲ ಬಪ್ಪಿಲ್ಲ ಅಯ್ಯನವಕ ಇದನ್ನು ಬಾಂಬೆ ಹುಲ್ಲ ಬೀತುತ್ತ ಒದಕೆ ಮಾಡಿದ್ದಾರೆ ಪಿಳ್ಳೆಯವು ಅದು ಕೂಡ ಸೇತಿ ತನಿಯ ಕಟ್ಟಿ ಬೀತಾರೆ ಅಡಿಯು ನಂಗ ಕಲ್ಲುದೋಗ ದಾರುಂಗಲು ಮಾಡಿ ಕಲ್ಲಡಿಯು ಸಿಲ ಮನೆಯೋಗ ಬಿತ್ತಾರೆ ಕಲ್ಲಡಿಯಿಂದಲೇ ಪಟ್ಟೆಯಾದ ಕಲ್ಲು ದೊಡ್ಡ ಕಲ್ಲು ಒಂದು ಮೂರಡಿ ಅಗಲಗ ಪಟ್ಟೆಯಾದ ಕಲ್ಲು ಎತ್ತಿ ಅದನ್ನ ಸಂತು ಅದನ್ನ ಅಲ್ಲಿ ಮನೆಗ ಸಾಚಿಯಾರ ಅದನ್ನ ಹಡಿಮಾಕು ಮಾಡಿದಾರ ಇದು ಏನಾಗ ಬಂದೋಬಸ್ತು ಇಲ್ಲ ಅಯ್ಯನವಕ ಕಾಡು ಜಾತಿಗೆ ಬಂದ್ಬಿಟ್ರ ಎಂಬುದಾಗಿ ಈತ ಮಾಕ ಮಾಡಿದ್ದಾರೆ ನೆಕ್ಸ್ಟ್ ಇದು ಎರಡಾವ್ದು ಕಟ್ಟದಾಗ ಬಂದಿಬ್ಬದು ಅಯ್ಯನವಕ ಇಬ್ಬದು ನಂಗ ಕ್ಲಿಯರ ತೋರ್ರ ಬಲಪಕ್ಕ ಕಲ್ಲು ದಾರುಗಳು ಬೀತಿಬಿದು ತೋರ್ರ ಮೇಲೆ ಹೊದಕೆ ಬಾಂಬೆ ಹುಲ್ಲು ಹಾಕಿ ಆ ತರಿಯ ಬೀತಿ ಕಟ್ಟಿದ್ದಾರೆ ಈ ಬಾಂಬೆ ಹುಲ್ಲು ಹಾಕಿ ಒದಕೆ ಮಾಡಿಬಿದ್ದಾಗ ಒಂದು ಸೊಟ್ಟು ನೀರು ಕೂಡ ಹೋಗೆ ಬರ ಅತ್ತೆ ಮಾಕೆ ಅದನ್ನ ಎರಡು ಪಕ್ಕ ಒಂದು ಅಡ್ಡ ಪಕ್ಕ ಬೀತು ಬಿದಿಲ ಬಾಂಬೆ ಹುಲ್ಲ ಕಟ್ಟಿ ಅದು ಹಿಂದೆ ಮೇಲೆಗೂ ಕೀಯಿಗೂ ಬಾಂಬೆ ಹುಲ್ಲ ಬೀತು ಅದನ್ನ ಬಂದೋಬಸ್ತ್ ಮಾಡ್ಯಾರ ಏ ಕಾಲಿಗೂ ನೀರು ಹೋಗೆ ಮನೆಗೆ ಬರ ನೆಕ್ಸ್ಟ್ ಅಡ್ತದ ನಂಗ ಮೂರಾವ್ದು ಕಾಲಘಟ್ಟಕ್ಕೆ ಬಂದ್ಬಿಟ್ಟ ಈ ಮೂರಾವ್ದು ಕಾಲಘಟ್ಟದ ಹೋಗ್ತಾ ಇದು ಒಂದು ರೆವಲ್ಯೂಷನ್ ಮಾಕೆ ಬಂದಡದೆ ಎನ್ನ ಮನಸ್ಸಿಗೆ ಎತ್ತಪಟ್ರ ಅಂದಲ್ಲ ಇದು ಬ್ರಿಟಿಷರ್ಸ್ ಇನ್ವೇಷನ್ ಬಂದಾಗಿಂದ ಅಯ್ಯನವಕ ಚಿಲ್ಲದೆಲ್ಲವ ಅವಕರು ಕೂಡ ಗೆಲಚಗೂ ಹೋಯಿಂಡು ಅವಕರು ಎಲ್ಲವ ಕತ್ತಿದ್ದಾರೆ ಎಂಬತ್ತ ಎನಗ ತೋರ್ರ ಏಕಾಂದ್ರೆ ಅದು ಹಿಂದತ್ತ ಅಯ್ಯನವಕ ನೆರೆಯ ಕೊಲ್ಲತ್ತುಗಾರ ಆಯ್ದಾರೆ ಆಸಾರಿಗೂ ಆಯ್ದಾರೆ ಗೆಲ್ಸವ ಕತ್ತಿದ್ದಾರೆ ಗೆಲ್ಸವ ಕತ್ತು ಎತ್ತೆ ಎರಡು ಕುಂಡಿಲು ಮನೆ ಎತ್ತ ಕಟ್ಟೋದು ಎಂಬುದನ್ನ ಅಯ್ಯನವಕ ಅನ್ನೊಂದು ಪ್ಲಾನ್ ಮಾಡಿದ್ದಾರೆ ಈಗ ನೀಗ ಇಲ್ಲಿ ನೋಡಾಕು ಎರಡು ಕುಂಡಿಲಿ ಮನೆ ಅಯ್ಯನವಕ ಎತ್ತ ಮಾಡಿದ್ದಾರೆ ಅಂದೇಗಿ ಆದರೆ ಇದನ್ನ ಒಂದು ತನಿಪಟ್ಟ ಒಂದು ಎಂಜಿನಿಯರೋ ಆರ್ಕಿಟೆಕ್ಟೋ ಇದನ್ನ ಇತ್ತ ಮಾಕೆ ಒಂದು ಡಿಸೈನ್ ಮಾಡುವುದಲ್ಲಿ ಒಂದು ಇನ್ನೋವೇಷನ್ ಮಾಕೆ ಮಾಡುದು ಕಷ್ಟ ಆ ಮಾಕೆ ಅಯ್ಯನವಕ ಇತ್ತು ಮಾಡಿದ್ದಾರೆ ಇಲ್ಲಿ ಹೋಗಿ ಏನವ ಎತ್ತಿ ಬಂದಾರಲ್ಲ ಮುಖ್ಯವ ಲೈಟು ಒಂದು ಒಂದು ಅಡಿಯ ಒಂದು ದೀವಿ ಕಚ್ಚಿದದು ಮನೆ ಹೋಗ ಮನೆ ಇದ ಮನೆ ಪಿಳ್ಳೆ ಎಲ್ಲಾಗೂ ಬೆಳಿಚ ಓಪನ್ ಹಂಗೆ ಅತ್ತೆ ಮಾಕೆ ಒಂದು ಇದನ್ನ ಎತ್ತಿ ಬಂದಾರೆ ಅಡ್ತದು ಸೆಕ್ಯೂರಿಟಿ ಸೆಕ್ಯೂರಿಟಿಯಿಂದಲೇ ಮುಂದಾಡು ಹಿಂದಾಡುತ್ತಾ ಅಡಿ ಜನ್ನಲೆಲ್ಲ ಇಲ್ಲ ಹಿಂದೆ ಪಕ್ಕದ ಮನೆ ಏನಾಲಿಯೋ ಪಕ್ಕದ ಮನೆ ಅವಕ್ಕೆ ಓಡಿ ಬಪ್ಪದು ಅಂದು ಗೋಟಡಿ ಇತ್ತ ಮಾಕೆ ಈ ಸೆಕ್ಯೂರಿಟಿ ಆಸ್ಪೆಕ್ಟು ಅಯ್ಯನವಕ ಎತ್ತೆ ಅದನ್ನ ನಿರ್ಣಯಿಸಿದ್ದಾರೆ ಎಂಬುದು ನಂಗೆ ಆಳುವಾಗ ಒಂದು ಯಾನ ಶಕ್ತಿ ಈಗ ಇಲ್ಲ ಅಯ್ಯನವಕಗ ಅಥವಾ ಯಾನ ಅಟ್ಟಾಡದೆ ಇಂದ ಮೂರಾವುದು ಕಾಸ್ಟು ಕಾಸ್ಟ್ ಅಂದಲ್ಲ ಅದಾವುದು ಒಂದು ಗೋಡೆಯ ಎರಡು ಮನೆಗೂ ಸೇತಿದ್ದಾರೆ ಅದುದೋಗ ಪಾದಿ ಕಾಸ್ಟ್ ಕಮ್ಮಿಯಾರ ಹಿಂದೆ ಇನ್ನೊಂದು ಇದು ಅಡದ ಏನಂದಲ್ಲ ಅದಾವುದು ಪಕ್ಕದ ಅಣ್ಣ ತಮ್ಮರು ದಾರಾಲಿ ಪಕ್ಕದ ಮನೆ ಇದ್ದಿಲ್ಲ ನಂಗೆಲ್ಲ ಒಂದು ತಾಂಬ ಒಂದು ಇದು ಅಲ್ಲಿಗ ಅಡದ ಈಗ ನಂಗ ಮನೆಯ ಮನೆಯ ಅಮೆಪು ಪತ್ತಿ ಸ್ವಲ್ಪ ನೋಡುವ ಮನೆಯ ಅಮೆಪು ಅಂದಲ್ಲ ಅಯ್ಯನವಕ ಈ ಕಾಲದೊಗ ಅವಕ ಸಿಕ್ಕಿಬ್ಬ ರಾಮಚಂದ್ರ ಮೆಟೀರಿಯಲ್ ಅದು ಅಯ್ಯನವಕ ಸಿಕ್ಕಿಬ್ಬ
ಆ ಕಟ್ಟುಮಾನ ಪೊರುಳೆಲ್ಲ ಏನಂದಲ್ಲ ದಪ್ಪ ಮೊರ ಈ ದಪ್ಪ ಮೊರ ಅಂಬುದು ಏನು ಅಲ್ಲ ಮುಂದಾಡು ಬೀತು ಆ ಇದುಗ ತೆಣೆಗೆ ಮೇಲೆ ಬೀತು ಆ ಒದಕೆ ಬೀಪುದಾಗಿ ಆ ದಪ್ಪ ಮೊರ ಎರಡನ್ನ ಯೂಸ್ ಮಾಡ್ಯಾರ ಹಿಂದೆ ದಾರಂಗಲು ಅದೇ ಮೊರವ ಬೀತದ ದಾರಂಗಲು ಮಾಡಿದ್ದಾರೆ ಹಿಂದೆ ಕಲ್ಲು 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 ಅಂದಲ್ಲ ಮಣ್ಣು ಕಲ್ಲು ಆ ಚಿಲ ಮನೆಯೋಗ ಅಟ್ಟಾಡದ ಚೆಂಬರ ಕಲ್ಲು ಚೆಂಬರ ಕಲ್ಲು ಬೀತು ಮನೆ ಕಟ್ಟಿದ್ದಾರೆ ಹಿಂದೆ ಕರುಂಗಲ್ಲ ಬೀತು ಮನೆ ಕಟ್ಟಿದ್ದಾರೆ ಮನೆಯ ಬಂದು ಕೆಮ್ಮಣ್ಣು ಹೋಗ್ತ ಕಲಚಿ ಕೆಮ್ಮಣ್ಣ ಕಲ್ಲು ಕಲ್ಲು ಜಾಯಿಂಟ್ಗೆ ಹಾಕಿ ಅದು ಒಟ್ಟಿದ್ದಾರೆ ಅದು ಚಿಲ ಕೆಮ್ಮಣ್ಣು ನಡೆದ ಕೆಮ್ಮಣ್ಣ ಒಳ್ಳೆಗೆ ಮೆಟ್ಟಿ ಪಸೆ ಐತಿ ಬಿಳ ಅದು ಸಿಮೆಂಟ್ಗೆ ಈಕ್ವಲ್ಲ ಒಟ್ಟಿ ಉಂಟ್ರ ಅದು ಒಳ್ಳೆಯ ಬಲ ಕೊಟ್ರ ಇಂದ ನಂಗ ಮನೆಯ ಮನೆಯ ಪತ್ತಿ ಸ್ವಲ್ಪ ನೋಡುವ ರಮ್ಮ ಡ್ರಾಯಿಂಗ್ 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 ಈಗ ಮನೆಯ ಅಮೆಪು ಎತ್ತೆಂದಲ್ಲ ಮುದಾಡು ಎರಡು ಸೈಡ್ ನೀವು ತೆಣೆ ಆರಡಿ ಆಗಲ್ಲ ಆರಡಿಗ ಮನೆ ಈ ಕತ್ತೊಂದು ಆ ಕತ್ತು ಘಟ್ಟ ಆರಡಿಗ ತೆಣೆಯ ಮಾಡಿ ಬಿತ್ತಾರ ಅಯ್ಯನವಕ ಕುಳಿದು ಮಾತಾಡೋದು ಗಣಾಂಬುದು ಎಲ್ಲವೂ ತೆಣೆಯ ಹೋಗ್ತಾ ಮುಖ್ಯವ ಅಗುಲ್ ಜಾಮನ ಸಂತು ಜಾಮನ ಅವಕ ಟೈಮ್ ಹೋಗೋದು ತೆಣೆಯ ಹೋಗತ್ತಾ ಅದೊಂದ ತೆಣೆಯ ಏರ್ಪಾಡು ಮಾಡಿ ಬಿತ್ತಾರ ಹಿಂದೆ ಎರಡಾವುದು ನಂಗ ದಾರಂಗಲ್ಲು ಆ ದಾರುಗಳಿಗೆ ಎಡ ಎರಡು ಪಕ್ಕ ಎರಡು ಇದಾಡದ ನೋಡಿವಿ ಅದು ದೀವಿಗ ಮಾಂಡ ಆ ದೀವಿಗ ಮಾಂಡಾವುದು ಏನಂದಲ್ಲ ಅಯ್ಯನವಕ ಕಾಡುಗೆ ಹೋಗಿ ಬಂದಲ್ಲ ಕಾಡು ಒಂದು ಎದಾಲಿ ಪೊರುಳು ಹಣ್ಣು ಪೊರುಳು ಎತ್ತಿ ಬಂದಲ್ಲ ಅದನ್ನ ಅಂದಿನ ಜನಗ ಅಲ್ಲಿ ಯೋಗ ಬೀತಿಸ್ತಾರ ಆ ದೀವಿಗ ಮಾಂಡ ಅಂಬುದು ಸ್ವಲ್ಪ ನೀ ಹೋಗ ಎಡ ಜಾಸ್ತಿ ಅಟ್ರ ನೀಗ ಈ ಪಡದವ ನೋಡಾಕು ಎಡ ಜಾಸ್ತಿ ಅಟ್ರ ಅಲ್ಲಿ ಓಸ್ ನೆರೆಯ ಪೊರುಳು ಬೀಯಾಕು ಅನ್ನ ಬೀತು ಅಲ್ಲಿ ಇಬ್ಬ ಹೂ ಅದೆಲ್ಲ ಹೊರಸು ಹೋದಾಗಿಂದ ಮರುಜಿನಗ ಅದನ್ನ ಎತ್ತಿ ಅಯ್ಯನವಕ ನೀ ಯೂಸ್ ಮಾಡ್ಯಾರ ಇದೊಂದು ಒಳ್ಳೆಯ ಅಯ್ಯನವಕ ಮಾಡಿ ಒಳ್ಳೆಯ ಜೋಲಿ ಯಾಕಂದ್ರೆ ಕಾಡು ಒಂದು ಎತ್ತಿ ಒಪ್ಪತ್ತೋಗ ಕುನ್ನ ಕುನ್ನ ಪೂಚಿಗೆಲ್ಲ ಇದ್ದಾರ ಅದನ್ನೆಲ್ಲ ನಂಗ ಒಡನೆ ನಂಗ ನೋಡುದು ಮುಡಿಯ ಒಡನೆ ಯೂಸ್ ಮಾಡಿ ಅಂದ್ರೆ ನಂಗಿಗೂ ಎದಾಲಿ ಒಂದು ಕೆಟ್ಟದ್ದು ಬಂದೇಗಿ ಇಲ್ಲೇ ಬೀತು ಅನ್ನ ಇದು ಮಾಡಿದ್ದಾರೆ ಹಿಂದೆ ಎರಡಾವುದು ನಂಗ ಹೋಗ ಹೋಲ ಎರಡು ಕುಂಡಿಲು ಅಂದಲ್ಲ ಒಂದು ನೇರ ಹೋಗುದು ಇದ ಮನೆ ಇದ ಬಲಪಕ್ಕ ಹೋಗ ಮನೆ ಇದಂತ ಎರಡು ಕುಂಡಿಲು ಅಂದ ಈಗ್ಯಾರ ಅದಾವುದು ಇದ ಮನೆ ಹೋಗ ನಿಂಗೆ ಎಡಬರಿ ನೋಡಾಕು ಗೋಟ್ ಅಡಿಂದು ಇದು ಗೋಟ್ ಅಡಿಯಂಬುದು ಏನಂದಲ್ಲ ಈ ಮನೆಗೂ ಪಕ್ಕದ ಮನೆಗೂ ಒಂದು ಕನೆಕ್ಷನ್ ಒಂದು ಅಡಿ ಏನೋ ಒಂದು ಅವಸರ ಅನ್ನೋದಲ್ಲಿಯೂ ಈ ಗೋಟ್ ಅಡಿಯ ತರದು ಪಕ್ಕದ ಮನೆ ಅಮ್ಮ ಮನೆಗೋಸ್ ಬಂದಮ್ಮ ಪಕ್ಕದ ಮನೆ ಅಮ್ಮ ಹೊರಸದಾರಿ ಹೋಗಬೇಡಿ ಅವಶ್ಯವೇ ಇಲ್ಲ ಹೊರಸದಾರಿ ಬಂದು ಮುಂದಾಡ ಅಡಿದಾರಿ ಬಪ್ಪ ಅವಶ್ಯವೇ ಇಲ್ಲ ಆ ಕಡೆ ಮನೆಯಿಂದ ಇಲ್ಲಿ ಬಂದು ಬಿಡಾಕು ಅದು ಸೇದಂಗೆ ಅಯ್ಯನವಕ ಏರ್ ಅಗಲ ಹಾಕಿದ್ದಾರೆ ಏರ್ ಅಗಲ ಎಂಬುದು ಅಯ್ಯನವಕ ಫಲ ಇದು ಯೂಸ್ ಮಾಡ್ಯಾರ ಅಲ್ಲಿ ಹೋದಾಗ ಅಯ್ಯನವಕ ಅಡುವುದು ಯೂಸ್ ಮಾಡ್ಯಾರ ಕುಳುವುದು ಯೂಸ್ ಮಾಡ್ಯಾರ ಅದು ಒಂದು ಮುಖ್ಯವಾದ ಎಡೆಯ ಅಯ್ಯನವಕ ಪಯನ್ಪಡಿಸಿದ್ದಾರೆ ಹಿಂದೆ ಅದು ಹಿಂದೆ ಬಲ ನೇರ ಮುಂದಾಡಾಡೋದು ಒಂದು ಕುನ್ನ ತೆಣೆ ಮಾಡಿದಾರ ಆ ತೆಣೆ ಹೋದಾಗ ಏನಂದ್ರೆ ತೆನೆಯ ಸಿಗ್ನಿಫಿಕೆನ್ಸ್ ಏನಂದಲ್ಲ ನಂಗೆ ಒಂದು ಒಳ್ಳೆಯ ಹೊಸಗೆ ಅದು ಮಾಡೋನೆ ದೊಡ್ಡ ಅಯ್ಯನವಕ ಬಂದಲ್ಲ ಅಲ್ಲಿ ಆ ತೆಣೆಯ ಕುಳಿದುತ್ತ ಮುಖ್ಯವಾದ ಇದೆಲ್ಲ ಮಾಡ್ಯಾರ ಕುನ್ನವಾಗ ಕೂಟದಲ್ಲ ಆ ತೆಣೆಯ ಕುಳಿದುತ್ತ ಕೂಟಿಯಾರ ಹಿಂದೆ ಆ ತೆಣೆಗೂ ಮೇಲೆ ಒಂದು ಸೆಲ್ಫ್ ಅಟ್ರ ಅದನ್ನ ಹೆಸರು ಅಲಕು ಅಲ್ಲಿ ಹೋಗ ತೇವಾದ ಪೊರುಳೆಲ್ಲವ ಬೀತು ಅಂದಾರ ಹಿಂದೆ ಬಲಪಕ್ಕ ತಿರುಗಿಲ್ಲ ಎಡಬಾಯಿಲು ಬಂಟ್ರ ಇದ ಮನೆಯೋಗ ಬಲಪಕ್ಕ ತಿರುಗಿಲ್ಲ ಎಡಬಾಯಿಲು ಎಡಬಾಯಿಲು ನಾನು ಇದ್ರ ಅಪ್ಪರ ಏಗಬೇಡಿದ್ದಿಲ್ಲ ಇದೊಂದು ಮುಖ್ಯವಾದದು ಎತ್ತೆ ಅಂದಲ್ಲ ಇಲ್ಲಿ ಹೋಗುತ್ತಾ ಅಯ್ಯನವಕ ದೀವಿಗೆ ಬೀತು ದೀವಿಗೆ ದೇವರ ದೀಪವ ದೇವರ ಕುಂಬಿಟ್ಟಾರ ಹಿಂದೆ ಎರಡಾವುದು ಅಲ್ಲಿಯ ದೀಪ ಬೀತಲತ ಆ ಮೂರು ಎರಡ ಎಡಗು ವೆಳಿಚ ಬಂದನ ಎಂಬುದನ್ನ ಅಯ್ಯನವಕ ಇದು ಮಾಡಿದ್ದಾರೆ ಎಡಬಾಯಿಲ್ನ ಎತ್ತೆ ಅಂದಲ್ಲ ಒಂದು ಮೂರಾರು ಅಡಿಗೆಟ್ಟ
ನೇರ ಕಟ್ಟಿಟ್ಟು ಅದರ ಮೇಲೆ ಎರಡು ಪಕ್ಕವು ಒಂದು ಒಂದೊಂದು ಅಡಿ ಬಿಟ್ಟು ಒದಗ ಆರ್ಚ್ ಎತ್ತಿಯಾರ ಆರ್ಚ್ ಉದ್ದಲ ಅರೆ ಒಟ್ಟಗ ಕಲ್ಲ ಕುತ್ತಿ ಬೀತು ಅದನ್ನ ಎತ್ತಿಯಾರ ಅಯ್ಯನವಕ ಆ ಕಾಲನವೇ ಇದೆಲ್ಲ ಮಾಡಿದಾರೆ ಅಂದಲ್ಲ ಅಯ್ಯನವಕ ಸ್ಕಿಲ್ ಬಂದು ಇದ್ದಾಗ ತೋರಲ್ಲ ಏಕಲ್ಲ ಈ ಕಾಲನ ಏ ಕೊತ್ತ ಕೊಲ್ಲತ್ತಗಾರಿಗೂ ಇದನ್ನ ಒಂದು ಆರ್ಚ್ ಎತ್ತುವುದಿಲ್ಲ ಅಮ್ಮ ಒಂದು ಮೂರ್ ನಾಲ್ಕು ಊಟ ಇಡುತ್ತ ಅದನ್ನ ಮಾಡ ತವಿರ್ತಾವ ಅಯ್ಯನವಕ ಮಾಕೆ ಒಂದೇ ಇದ್ದಾಗ ಆತ ಆರ್ಚ್ ಎತ್ತಿ ಮಾಡಿ ಅರಿಯರು ಇದು ಅಯ್ಯನವಕ ರೂಢಿಯ ಒಂದು ಸಾಮರ್ಥ್ಯ ಅಂತ ಹಿಂದೆ ಅಡ್ತದು ಏಣಿಮೆಟ್ಟು ನಂಗ ಇದೆಲ್ಲವ ತನಿಯ ಇಂತ ನೋಡುವ ಸ್ಲೈಡ್ ತೋರಿಸುವನೆ ನಾ ಈಗ ಆಡೋದನ್ನ ಏಮ್ನೆ ಅಡ್ತದು ಒರ್ಲು ಅಡ್ತದು ಬೀಸಂಗಲ್ಲು ಅಡ್ತದು ಗೋಟ್ ಮೂಲ ಇದು ಬಂದು ಇದ ಮನೆಯ ಅಮೆಪ್ಪು ಹಿಂದೆ ನಂಗ ಹೋಗೆ ಹೋಲೆ ಅದು ಬಂದು ಹೋಗಮನೆ ಹೋಗಮನೆ ಹೋಗ ಅದಕ್ಕೆ ನೇರ ಆಡೋದು ಒಲೆ ಆ ಒಲೆಯೋಗ ನೀಗ ನೋಡಾಕು ಒಲೆಗೆ ಮೇಲೆ ಒಂದು ರೌಂಡ್ ಆಡದೆ ಇನ್ನೊಂದೊಂದು ಸದುರ್ ಆಡದೆ ಇದು ಬಂದು ರೌಂಡ್ ಬಂದು ರೌಂಡ್ ಬೆಸ್ಕಿಟಿ ಆ ಸದುರು ಆಡೋದು ಅದಕ್ಕೂ ಮೇಲೆ ಆಟ್ರ ಇದು ಬಂದು ಇದು ಸದುರ ಬೆಸ್ಕಿಟಿ ಇದು ಬಂದು ಮೇಲೆ ಉದಾಯಿಕಿಟ್ಟಟ್ರ ಅಟಲ್ ಹಾಕಿಟ್ಟಟ್ರ ಅಟಲ್ ಒಂದ ಅಯ್ಯನವಕ ಈ ಬಿದಿಲು ಕಣ್ಣಿ ಹೋಗ ಕಟ್ಟಿ ತೊಗಿಸಿ ಬಿಕ್ತಾರ ಹಿಂದೆ ಅಡ್ತದು ಅದು ಈ ಕಡೆ ಒಂದು ತೆಣೆ ಅಟ್ರ ಆ ತೆಣೆಗೆ ಅಡ್ತದು ಗೋಟು ಆ ಗೋಟು ಅದಾವುದು ನಾ ಈಗ ಹೇಗೋದು ಕೀಯಾಡೋದೋಗ ಹೋಗ ಮನೆಯ ಎರಡು ಭಾಗ ಒಂದು ಮೇಲಾಡು ಒಂದು ಕೀಯಾಡು ಈ ಕೀಯಾಡೋದೋಗ ಈ ಆಗೋಟ ಆಡದ ಇತ್ತು ಪಕ್ಕ ಎಡಪಕ್ಕ ತಿರುಗಿನ ಬಲಪಕ್ಕ ಬಂದಲ್ಲ ಆಲ್ಗೋಟು ಆಲ್ಗೋಟು ಪಕ್ಕನ ಕಚ್ಚುಮಿಳ್ಳಿಯಿಂದ ಒಂದು ಆಡದೆ ಒಂದು ಶೆಲ್ಫ್ ಆಡದೆ ಹಿಂಗ ನೋಡಾಕು ಆ ಕಚ್ಚುಮಿಳಿ ಹೋಗ್ತಾ ಕೂಸ ಸಾಮಾನ ಅಯ್ಯಗ ತೇವಾದ ಮುಖ್ಯವಾದ ಇದೆಲ್ಲವ ಅಲ್ಲಿಯೋಗ ಕಚ್ಚುಮಿಳಿ ಬೀತಾರ ಹಿಂದೆ ಮೇಲ್ ಇದು ಮೇಲಾಡದೋಗ ಅಯ್ಯನಕ್ಕ ಒಂದು ಬೆತ್ತು ಕಟ್ಟಲು ಬಿತ್ತಾರ ಆ ಬೆತ್ತು ಕಟ್ಟಲಿನ ಮೇಲೆ ಒಂದು ಅಸೆ ಅಯ್ಯನಕ್ಕ ಬಟ್ಟೆ ಬರಿಯ ತೊಂಗಿಸುಗ ಒಂದು ಅಸೆ ಅಟ್ರ ಇದು ಬಂದು ಹೋಗಮನೆಯ ಅಮೆಪ್ಪು ಹಿಂದೆ ಪಿಳ್ಳೆಯೋಗ ಪಿಳ್ಳೆಯೋಗ ಹಡಿಯಾಡ ಆ ತೆಣೆಯೋಗ ದೊಡ್ಡ ದೊಡ್ಡ ಸೆಂಬುದೋಗ ಮಡಕೆಯೋಗ ನೀರು ತುಂಬಿಸಿ ಬಿತ್ತಾರ ಆ ಪಿಳ್ಳೆಗೆ ಮಾತ್ರ ಒಂದು ಜನ್ನಲ್ ಅಟ್ರ ಹಿಂದಾಡು ಪಕ್ಕ ಅಡಿಯಾಡ ಹಿಂದೆ ಇಂಬರ ಸೆತ್ತೆ ಆ ಸೆತ್ತ ಇದು ತ ಮನೆಯ ಎರಡು ಗುಂಡಿಲ ಮನೆಯ ಅಮೆಪ್ಪು ಹಿಂದೆ ನಿಗ ಈ ಕಡೆ ಪಕ್ಕ ಆಡುವ ಸೆಕ್ಷನ್ ಇದ್ದೋಗ ನೋಡಾಕು ಬರಿ ಬರಿ ಎಂಬುದು ಎತ್ತದಲ್ಲ ಅಯ್ಯನವಕ ಮೂಂಗಿಲ್ ಹಾಕಿ ಅಲ್ಲಿ ಹೋದಾಗ ಆದಿ ಫಸ್ಟ್ ಫಸ್ಟು ಬಾಂಬೆ ಹುಲ್ಲಾಕಿ ಮಾಡಿದ್ದಾರೆ ಅದರಿಂದ ಕೈ ಓಡಾಕಿ ಮಾಡಿದ್ದಾರೆ ಅಡಿಯಾಸ್ ಪಕ್ಕ ಆಡೋದು ಬರಿ ಆ ಬರಿಗೂ ಅಡಿಯಾಸು ಅಟ್ಟಲು ಎಂಬುದು ಅಲ್ಲಿ ಒಂದು ಬಂದರ ಆ ಅಟ್ಟಲುದೋಗ ಅಯ್ಯನವಕ ಮೂರ್ ನಾಲ್ಕು ಅವಿರಿ ಬಿತ್ತಾರ ಅವಿರಿ ಏನಾಗ ಅಂದಲ್ಲ ಅವರಿ ಹೋಗ ಕೀರೆ ಕಳ್ಳೆ ಅವರ ಇಂದ ಕಡುಗು ಇದನ್ನೆಲ್ಲವ ಅಲ್ಲಿ ಹೋಗ ಬಿತ್ತಾರ ತೇವಾಪನೆ ಅಲ್ಲಿಂದ ಎತ್ತಿತ ಅಯ್ಯನವಕ್ಕೆಲ್ಲ ಯೂಸ್ ಮಾಡಿದ್ದಾರೆ ರಾಮಚಂದ್ರ ನೆಕ್ಸ್ಟ್ ಇದು ಎರಡು ಕುಂಡಿಲ ಮನೆಯ ನಂಗ ಎತ್ತಿಯವಕ್ಕೆಲ್ಲ ಇದ್ದಿದ್ದಾರೆ ಹೊರಸು ಮಂದಕಲ್ನ ಕುಡಿದಿದ್ದಾರೆ ಇದು ನಂಗ ಒಂದು ಪಳೆಯ ಒಂದು ಫೋಟೋ ಇದು ಎರಡು ಕುಂಡಲು ಲೈನ್ ಮನೆ ಇದು ಒಳ್ಳಂಗೆ ಕ್ಲಿಯರ್ ತೋರ್ರ ಲೈನ್ ಮನೆ ನೋಡಾಕು ಇದು ಹೋಗ ಮುಖ್ಯ ಲೈನ್ ಮನೆ ಹೋಗ ಇನ್ನೊಂದು ಮುಖ್ಯವಾದ ಏನಂದ್ರೆ ಡ್ರೈನೇಜ್ ಸಿಸ್ಟಮ್ ಇಂದಾಡು ಮೊಜ್ಜು ನೀರು ಹೋಗೋದಾಗ ಒಂದು ಸಿಸ್ಟಮ್ ಅಯ್ಯನವಕ ಎಲ್ಲಾದನ್ನು ಒಂದು ಸೇತಿ ಅದನ್ನ ಒಂದು ಮೂಲೆಗೆ ಎತ್ತಿ ಹೋಗಿ ಮುಟ್ಟದಾರ ಮುಂದಾಡು ಪಕ್ಕ ಕೇರಿ ಎಂಬಪ್ಪ ಎರ ನೀರು ಅದು ಕೇರಿ ಮುಂದಾಡು ದಾರಿಗೂ ಒಂದು ಸ್ವಂತ ಕೊಂಡಾಡದ ಎರ ನೀರು ಎಲ್ಲ ಕೇರಿ ದಾರಿ ಹೋಗಿ ಮುಂದಾಡು ಹೋಗಿ ಒಂದು ಪಕ್ಕ ಹೋಗಿ ಒಂದು ಬಳ್ಳಿಗೆ ಹೋಗಿ ಸೇದರ ಇದು ಅಯ್ಯನವಕ ಈ ಮನೆಯ ಸೇತಿ ಕಟ್ಟಿಬೋದು ಒಂದು ಮುಖ್ಯವಾದ ಒಂದು ಫಲನ ಇದು ಒಂದು ಗುಡಿ ಅಯ್ಯನವಕ ಮಾಡಿ ಗುಡಿ ಇದು ಕೈಯೋಡ್ ಹಾಕಿ ಅಯ್ಯನವಕ ಮೊರ ದಾನಗಳು ಹಾಕಿ ಮಾಡಿದ್ದಾರೆ ಎರಡು ಪಕ್ಕವು ತೆಣೆ ಆಡದೆ ಇದು ಆದಿ ಕಾಲನ ಒಂದು ಗುಡಿ ಇದು ಎತ್ತಿಯವಕ ತೆಣೆಯ ಕುಳಿದು ಅಂದಾರೆ ಇದು ಮುಂದಾಡು ಆ ಮೊರ
ಮೊರ ಹಾಕಿದಾರ ಇದು ಅಪರ ಲೇಟೆಸ್ಟ್ ಸ್ಟೇಜ್ ನ ಬಂತದು ಯಾಕಲ್ಲ ಸ್ವಲ್ಪ ಕಾರ್ವಿಂಗ್ ಎಲ್ಲ ಮಾಡಿದಾರ ಆದಿಕಾಲನ ಅಯ್ಯನವಕ ಒಂದು ದಪ್ಪ ಒಂದು ಕುಂಡತ ನಟ್ ಮೇಲೆ ನಟ್ಟು ಅದಕ್ಕೆ ಒಂದು ಕೈ ಮೊರ ಹಾಕಿ ಮಾಡಿದಾರ ನೆಕ್ಸ್ಟ್ ಇದು ಅಡಿ ಅಡಿಯಿಂದಲೇ ಅಯ್ಯನವಕ ಒಂದು ಒಂದು ಚಂಗಿಲಿ ತೋರ ನೋಡಿವಿ ಬಲಪಕ್ಕ ಇದ್ದಾಗ ಆ ಚಂಗಿಲಿ ಬಿತ್ತ ಸೈಡ್ನ ಒಂದು ಗುದು ಬೀತು ಅದನ್ನ ಗುದು ಸಿಕ್ಕಿಸಿ ಮೊರ ಅಡಿ ಮಾಡಿದ್ದಾರೆ ನೆಕ್ಸ್ಟ್ ಇದು ತ ದೀವಿಗ ಮಂಡ ಅಂಬುದು ನಂಗ ಮುದಾಡು ಮುಂದಾಡು ಹೋದ ಉಣ್ಣೆ ತೆಣಗು ಎರಡು ಪಕ್ಕದೋಗೆ ಆಡುವುದು ದೀವಿಗ ಮಂಡ ಇದು ಇದು ಒಳ್ಳೆಂಗ ಆಳವಾಟ್ರ ಹೋಗೆ ನೆರೆಯ ಪೊರುಳು ಬೀಪ ನಂಗೆ ಇದು ಒರಲು ಎಡಪಕ್ಕ ಆಡೋದು ಒರಲು ಒರಲುದೋಗ ಅಯ್ಯನವಕ ಆ ಕಲ್ನ ಸಾಮೆ ಗಂಜೆ ಗೋಧುಮೆ ಎರಿಗಿ ಎಲ್ಲವ ಅದೋಗ ಒರಲುದೋಗ ಕುಮ್ಮಿ ಎತ್ತಿ ಸೇವ್ ಮಾಡಿ ಯೂಸ್ ಮಾಡಿದಾಗ ಇಂದ ಪಕ್ಕದೋಗ ಬೀಸಗಲ್ಲು ಬೀಸಗಲ್ಲುದೋಗ ಗೋಧುಮೆ ಎರಿಗಿ ಎಲ್ಲವೂ ಬೀಸಗಲ್ಲುದೋಗ ಬೇಯಿಸಿ ಇದು ಮಾಡಿದಾರೆ ಇಂದ ಇನ್ನೊಂದು ಏನಂದಲ್ಲ ಬೀಸಗಲ್ಲುಗ ಇದೆಲ್ಲ ಹಿಡಿ ಆ ಸೆಂಟರ್ ನಡುವ ಬಪ್ಪ ಇದೆಲ್ಲಾಗ ಅಯ್ಯನವಕ ತವಟತ ಇದು ಮಾಡಿದಾರೆ ತವಟೆ ನಂಗ ನಂಗ ಇದು ಅಯ್ಯನವಕ ನಂಗ ಸಮುದಾಯಿಗ ಒಂದು ಮುಖ್ಯವಾದ ಪಂಗು ಆ ಕಾಲದ ಆಟಾಡದೆ ಆದಿ ಕಾಲನ ಕಟ್ಟುವ ಮನೆಗ ಕೂಡ ಕವೆ ಕೂಡ ತವಟೆ ಹೋಗ್ತ ಮಾಡಿದ್ದಾರೆ ತವಟೆಗ ಆಸೆಗೆ ಒಂದು ಮುಖ್ಯತ್ವ ಅದು ಇನ್ನೂ ಒಂದು ಏನಂದಲ್ಲ ಈ ಕಾಲದಾಗ ವಾಸ್ತು ಇದು ಒಂದಾಗಿ ಬೇರೊಂದು ಪಾಲಕೋಲು ಅಂದ್ರೆ ಅದನ್ನ ಹಾಕಿ ವಾಸ್ತು ಮಾಡ್ಯಾರ ಇದೇ ಅದೇ ಕವೆ ಮಾಕತ ಇದೇ ಮಾಕತ ಅಯ್ಯನವಕ ಆ ಕಾಲನ ಈ ತವಟ ಕವಿಯ ಬೀತುತ ಅದು ಒದಗ ತರಿಯ ಕಟ್ಟಿ ಅಯ್ಯನವಕ ಒದಕೆ ಮಾಡಿ ಮನೆ ಮಾಡಿದಾರೆ ಹಿಂದೆ ಹಿಂದೆ ಅಯ್ಯನವಕ ಕಂಬಾಕುದು ಒಂದು ಒಂದು ಭಾಷೆ ಹೇಳಿದ್ದಾರೆ ಅದು ಏನಂದಲ್ಲ ಕಂಬಾಕುದು ಅಂದಲ್ಲ ಒಂದು ಮನೆ ಒಬ್ಬ ಮಾಡಿ ಕೊಡೋದು ಎಂಬುದು ಒಂದು ಅರ್ಥ ಆಗ ಅದಕ್ಕೆ ಏಸು ಮುಖ್ಯತ್ವ ಬೀತಾರೆ ಎಂಬುದು ನಂಗೆ ಇದು ಅಂತ ನಂಗೆ ಪುರಿಜಿಲ್ಲ ಆದ ಆ ಕಾಲನ ಮಾಡಿದನ್ನ ಈಗ ಅದನ್ನ ಒಂದು ವಾಸ್ತು ಅಂದೇಗಿ ಒಂದು ಪೂಜೆವ ಮಾಡಿ ಎಂಬುದು ಒಂದು ಒಂದು ವಸ್ತಿಯಾದದ್ದು ನೆಕ್ಸ್ಟ್ ಇದು ಏಣಿಮೆಟ್ಟು ಏಣಿಮೆಟ್ಟು ಒಂದು ಮೂರಿಂಚು ತಿಕ್ನೆಸ್ ಅಟ್ರ ಒಂದು ಆರು ಇಂಚು ಆಗಲ್ಲವು ಮೂರಿಂಚು ತಿಕ್ನೆಸ್ ಅಟ್ರ ಇಂದ ಅಲ್ಲಿ ಹೋಗ ನಂಗ ಕಾಲು ಎಬ್ಬೆಟ್ಟ ಬೆರ್ಲ ಬೀತುತ್ತ ನಂಗ ಯಾರ ಹತ್ತೋದು ಆಸಗತ ಒಂದು ಕುನ್ನ ಒಂದು ಸ್ಲಾಟ್ ಅಟ್ರ ಅದು ಇತ್ತು ಮೇಲೆ ಮೇಲೆ ಒಂದು ಕುನ್ನ ಕಂಬಟ್ರ ಆ ಕಂಬ ಇಡ್ತುತ್ತ ಮೇಲೆ ಹತ್ತೋದು ಅಟ್ಲಿಗೆ ಹತ್ತೋದು ಹಿಂದ ಏಳು ಮೆಟ್ಟಿಗೂ ಮೇಲೆ ಒಂದು ಒಂದು ಹಲಗೆ ಬಂದರ ನೋಡಿವಿ ಹಲೋ ರಾಮಚಂದ್ರ ಅಯ್ಯ ಕೇತ್ರ ಹೇಗಿಯಾ ಮೇಲೆ ಮೇಲೊಂದು ಹಲಗೆ ಬಂದ್ರ ಹಲಗೆ ಮೇಲೆ ನಂಗ ಹಟ್ಟಲು ಬಂತ್ರ ಹಟ್ಟಲದ ಹೋಗ್ತಾ ಅಬಿರಿ ಎಲ್ಲ ಬೀತಾರ ಅಬಿರಿ ಬೀತು ಅಲ್ಲಿ ಹೋಗ ಬೇತ ಸಾಮೆ ಅಚ್ಚಿಕೆ ಅದಾವ್ದು ಸಾಮಿಯ ಕುಚ್ಚಿದದು ಕುಚ್ಚಿದದನ್ನ ಎತ್ತಿ ಅಬರಿಯ ಮೇಲೆ ಬೀತಾರ ಇಂದ ಅದು ಕೂಡ ಅಬರಿಯೂ ಬೀತಾರ ಕಳ್ಳಿಯೂ ಬೀತಾರ ಕಡುಗೂ ಬೀತಾರ ನೆಕ್ಸ್ಟ್ ನೆಕ್ಸ್ಟ್ ಆ ಬರಿಯೋಗ ಅಯ್ಯನವಕ ಈಗ ತೋರುವ ಈಟಿ ಈ ಆರ ಹಿಂದೆ ಸಾಮಿಯ ಕೊಚ್ಚುದು ಅದೊಂದು ಅದೆಲ್ಲ ಬೈತಿ ಬರಿಯೋಗ್ತ ಸಿಕ್ಕಿ ಬೀತಾರ ನೆಕ್ಸ್ಟ್ ಇದು ಮದಿಲು ಮದಿಲುಗ ನಾ ಎಡಬಾಯಿಲುಗ ನಾ ಯಾರ್ಕನ್ವಿ ಹೇಳ್ಬಿಟ್ಟೆ ಎಡಬಾಯಿಲ ಅಯ್ಯನವಕ ಆಸಗ ಇದೊಂದು ಇದು ಮದಿಲಿಗೆ ಒಂದು ಸ್ಯಾಂಕ್ಟಿಟಿ ಅಡದ ಅದಾವ್ದು ಆಸೆಗೆ ಒಂದು ಮುಖ್ಯತ್ವ ಕೊಟ್ಟು ಬೀತಾರೆ ಈ ಮದಿಲು ಮಾಡಿಬೋದು ಆಸೆಗ ಒಂದು ಒಂದು ಗುಡಿ ಶೇಪ್ದೋಗ ಆದಿ ಕಾಲನ ಅಯ್ಯನವಕ ಮಾಡಿದ್ದಾರೆ ಇಲ್ಲಿಯ ಬೀಪ ಲೈಟು ನಂಗೆ ಹೋಗ ಮನೆಗೂ ಬಂದರ ಇದ ಮನೆಗೂ ಬಂದರ ಹಿಂದಾಡು ಅಡಿಗೂ ಹೋರ ಮುಂದಾಡು ಅಡಿಗೂ ಬಂದರ ಇದು ನಂಗ ಮನೆಗ ಒಂದು ಮುಖ್ಯವಾದ ಅಮೆಪ ಅಟ್ಟುಂಡಾಡದ ನೆಕ್ಸ್ಟ್ ಇದು ಬೆತ್ತು ಕಟ್ಲು ಇದು ಮೇಲಾಡೋದೋಗ ಅಯ್ಯನವಕ ಬೀತಿ ಬಾ ಬೆತ್ತು ಕಟ್ಲು ಬೆತ್ತದೋಗ ಪಿನ್ನಿ ಅಯ್ಯನವಕ ಬೀತಾರ ಈ ಬೆತ್ತು ಕಟ್ಲಿಗೂ ಮೇಲೆ ಒಂದು ಆಸೆ ಅಟ್ರ
ಆಸೆಯೋಗ ಅಯ್ಯನ ಅವಕ ಬಟ್ಟೆ ಅದಲ್ಲ ವಾಕ್ಯಾರ ಹಿಂದೆ ಇನ್ನೊಂದು ಮುಖ್ಯವಾದ ಇದೇನಂದಲ್ಲ ಈ ಹೋಗ ಮನೆಗ ಗಂಡಸರು ತವಿರ ಬೇರೆ ದಾರು ಇಲ್ಲಿ ಹೋಗ ದಾಸಿ ಪೊಳಗುದಲ್ಲ ಅದು ಗಂಡು ಮೂರು ಅಂದಲ್ಲ ನಟ್ರು ಕೂಡ ಹೋಗ ಮನೆಯ ಕೀಯ ಹುಡುಗ ನಟ್ರು ಕೂಡ ಸೇರ್ತದಲ್ಲ ಮನೆ ಅವಕತ ಇಲ್ಲಿ ಇದ್ದಾರ ಆಸೆ ಒಂದು ಮುಖ್ಯವಾದ ರೂಮು ಹೋಗ ಮನೆ ನೆಕ್ಸ್ಟ್ ಒಲ ಈಗ ನೋಡಿವಿ ಈಗ ಒಲ ಎಂಬುದು ಮೂರು ಅಟ್ರ ಸೆಂಟ್ರ್ ನೋಗೆ ಇದನ್ನ ಹಾಕಿ ಸವದಿ ಹಾಕಿ ಕಚ್ಚಿನೋ ಅದಕ್ಕೆ ನೇರ ಮೇಲೆ ಒಂದು ಅಟ್ರ ಹಿಂದೆ ಎರಡು ಪಕ್ಕವು ಎರಡು ಅಟ್ರ ಇದು ಎಡಪಕ್ಕ ಆಡುವ ಇದು ಮೇಲೊಲೆ ಮೇಲೊಲೆ ಎಲ್ಲ ಸ್ವಲ್ಪ ದೊಡ್ಡ ಸೆಂಬ ಬೀತು ಅಲ್ಲಿಯ ನೀರು ಕಾಸುದಾಗ ಅದಕ್ಕೆಲ್ಲ ಅಯ್ಯನವಕ್ಕ ಪಯನ್ಪಡ್ತಾರ ಇದನ್ನ ಮೇರ್ಲೆ ಮೇರ್ಲೆ ಬೀತು ಇದು ಮಾಡುದಾಗ ಮೇಲೊಲೆ ಅಂದ ಏನು ಅಂದ್ರೆ ಸೆಂಟ್ರ್ ಆಡೋದು ಇದು ನಡುವಲೆ ಇಂದ ಬಲಪಕ್ಕ ಆಡೋದು ಇದು ಕುತ್ತು ಒಲೆ ಇತ್ತ ಮಾಕೆ ಮೂರು ಇದನ್ನ ಬೀತು ಅಯ್ಯನವಕ್ಕ ಒಲೆ ಕಟ್ಟಿದ್ದಾರೆ ಈ ಒಲೆಗ ಮೇಲೆ ಈ ರೌಂಡ್ ಬಿಸ್ಕೆಟ್ಟಿ ಈ ರೌಂಡ್ ಬಿಸ್ಕೆಟ್ಟಿಗೆ ಮೇಲೆ ಒಂದು ಸದರ ಬಿಸ್ಕೆಟ್ಟಿಯು ಅಯ್ಯನವಕ ಬಿತ್ತಾರೆ ಇದು ಏನಿಗ ಒಲೆಗ ಮೇಲೆ ಇತ್ತ ಬಿಸ್ಕೆಟ್ಟಿ ಬೀತು ಇತ್ತ ಮಾಡಿದಾರೆ ಅಂದಲ್ಲ ಇದು ತಾನ ಏನವ ಉಣಕೋದೋ ಒಣಕಲೆಲ್ಲ ಅಲ್ಲಿ ಒದಗೆ ಬಿಸ್ಕೆಟ್ ಎತ್ತಿಯಾವಕ್ಕೆ ಬೀತಿಟ್ಟಾರ ಆ ತಾನ ಒಣಗಿ ಎತ್ತಿಯಾರ ಇದು ತ ಇದು ನೋಡಿಯ ಮುಖ್ಯತ್ವ ಬಿಸ್ಕೆಟ್ಟಿಯದು ಇದು ಬೆತ್ತದೋಗೆ ಮಾಡಿದಾರ ನೆಕ್ಸ್ಟ್ ಇದು ನೀಗ ಒಲೆ ಮೇಲೆ ನೋಡಿವಿ ಎಡಪಕ್ಕ ದೊಡ್ಡ ಸೆಂಬು ಸೆಂಟ್ರನ್ನ ಕುನ್ನದು ಇನ್ನು ಬಲಪಕ್ಕವು ಕುನ್ನದು ಇಪ್ಪ ಇದು ಸೆಂಟ್ರು ಬಲಪಕ್ಕ ಎರಡು ಇಟ್ಟು ಮಾಡುದಾಗ ಪಯನ್ಪಡ್ತಾರೆ ನೆಕ್ಸ್ಟ್ ಇದು ಕೀ ಆಡೋದೋಗ ಆಗೋಟು ಆಗೋಟು ಅಂಬುದು ಎಡಪಕ್ಕ ಗೋಡೆ ಕಟ್ಟಾಡ್ ನೋಡಿ ಅಲ್ಲಿಗೆ ಹೋಗಸ ಎಡಪಕ್ಕ ಆಡುವತ್ತ ಇದು ಆಗೋಟು ಆಗೋಟದೋಗ ಎತ್ತದಡಿ ಮುಖ್ಯವಾದ ಪೊರುಳು ಇದಲ್ವಾ ಏನವಕ್ಕ ಅಲ್ಲಿ ಬೀತಾರ ನೋಡಿವಿ ಎತ್ತದಡಿ ಬಿತ್ತಾರೆ ಒಡಕ ಬಿತ್ತಾರೆ ಇದು ಆಗೋಟು ಕಚ್ಚಂಬಿಳಿ ಕಚ್ಚಂಬಿಳಿ ಹೋಗತ ತೇವಾದ ಪೂಜೆ ಸಾಮಾನ ಇದೆಲ್ಲವ ಕಚ್ಚಂಬಿಳಿಯ ಬಲಪಕ್ಕದೋಗ ಬೀತಾರ ಇದು ಆಲ್ಗೋಟು ಮೂಲ ಬಂದರ ಆಲ್ಗೋಟು ಮೂಲ ಪಕ್ಕದೋಗತ ಕಚ್ಚಂಬಿಳಿ ಅಟ್ರ ಇದು ತರ ತರ ಅಂದಲ್ಲ ಅಯ್ಯನವಕ ಅದು ಹಿಂದದ ಕಾಲ ಕಟ್ಟದೋಗ ಎಲ್ಲ ಲೈನ ಒಂದು ಒಂದೊಂದು ಮನೆಯ ಸೇತಿ ಸೇತಿ ಕಟ್ಟಿ ಬಪ್ಪನೆ ಇತ್ತಮಾಕ ತರವ ಇದು ಮಾಡಿದ್ದಾರೆ ಹಿಂದೆ ಕೈ ಓಡು ಬಿಟ್ಟು ಸೀಮೆ ಓಡು ಬಂದಡದ ಸೀಮೆ ಓಡು ಓಸಿ ಕಾಲಘಟ್ಟದ ಸೀಮೆ ಓಡು ಪಯನ್ಪಡ್ತಿದ್ದಾರೆ ಆ ಮೂರಾವದು ಕಾಲಘಟ್ಟದೊಳಗ ಕಡಿಸಿ ಕಡಿಸಿಗ ಸೀಮೆ ಓಡು ಪಯನ್ಪಡ್ತಿದ್ದಾರೆ ಹಿಂದೆ ನಾಲ್ಕಾವದು ಕಾಲಘಟ್ಟ ನಾಲ್ಕಾವದು ಕಾಲಘಟ್ಟ ಟೈಮ್ನ ಅಯ್ಯನವಕ್ಕೆಲ್ಲ ಒಂದಳವುಗ ಈ ಕಟ್ಟಡ ಕಲೆ ಎಂಬುದೆಲ್ಲ ಒಂದಳವಗೆಲ್ಲವೂ ಅರಿದು ಬಿಟ್ರು ಯಾಕಂದ್ರೆ ನೆರೆಯ ಅಯ್ಯನವಕ ನೆರೆಯ ಕೊಲ್ಲತ್ತುಗಾರ ಇದ್ದಾರೆ ಆಸಾದಿಗಾ ಇದ್ದಾರೆ ಎಲ್ಲ ಗೆಲಚವು ಅಯ್ಯನವಕರೇ ಮಾಡ್ಯಾರ ಬೇರೆ ದಾರು ಕೊರ್ಚಿ ಮಾಡೋದಿಲ್ಲ ಹಿಂದೆ ಅಟ್ಟಿಯ ಮನೆ ಮಾಡೋದಿಲ್ಲ ಎಲ್ಲವೂ ಸೇದು ಒಬ್ಬೊಬ್ಬಗ ಒದವಿ ಮಾಡಿ ಎಲ್ಲವೂ ಸೇದು ಮನೆ ಕಟ್ಟಿ ಇದು ಮಾಡ್ಯಾರ ಆ ಅಳವಾಗ ಅಯ್ಯನವಕ ಸ್ಕಿಲ್ ಡೆವಲಪ್ ಮಾಡ್ತಿದ್ದಾರೆ ಈಗಿನ ನಾಲ್ಕಾವತ್ತು ಕಾಲ ಕಟ್ಟದೋಗ ಸಿಮೆಂಟ್ ಬಂದಾಡದ ಸಿಮೆಂಟು ಮಣಲು ಬಂದಾಡದ ಹಿಂದೆ ಸಿಮೆಂಟ್ ಕಾರಿವು ಪಯನ್ಪಡ್ತಿದ್ದಾರೆ ಹಿಂದೆ ಕಂಬಿ ಕಂಬಿ ಹಾಕಿ ಕಾಂಕ್ರೀಟು ನಾಲ್ಕಾವತ್ತು ಕಾಲ ಕಟ್ಟದೋಗ ಈಗ ನಡೆದು ನಡೋದೋಗ ಆಡದ ಹಿಂದೆ ತೇವಾದ ಜನ್ನಲು ತೇವಾದ ದಾರಗಳು ಎಲ್ಲವ ನಂಗ ನಂಗ ತೇವಾದ ಫ್ಯಾಷನ್ ದೋಗ ಅದು ಹಿಂದೆ ಕಾಲ ಕಟ್ಟದೋಗ ಎಲ್ಲವು ಚೇಂಜ್ ಆಗಿ ಬಂದಾಡದ ಅದನ್ನ ನಂಗೆ ಈಗ ನೋಡಿಂಡಿದ್ದ ಹಿಂದೆ ನಾಲ್ಕಾವದ ಕಾಲದ ಮುಖ್ಯವ ಏನಂದಲ್ಲ ಮುಂದಾಡು ಆಡುವ ತೆಣೆಯ ಅಯ್ಯನಕ್ಕ ಕ್ಲೋಸ್ ಮಾಡಿ ಅದನ್ನ ಬ್ರಾಂದ್ ಹರಕುದು ಅಂದೇಗಿ ಒಂದು ಹೆಸರು ಬೀತು ಆ ಮುಂದಾಡು ಎರಡು ರೂಮ್ ಮಾಡಿದ್ದಾರೆ ಎರಡು ರೂಮ್ ಒಂದಲ್ಲ ಮುಂದಾಡು ಹೋಪದು ಬಂದು ಬಾಯಿಲೊಂದು ಹಿಂದೆ ಬಲಪಕ್ಕ ತಿರುಗಿಲ್ಲ ಎರಮನೆ ಎಂದು ಆ ಬಾಯಿಲ್ನ ಹಿಂದೆ ಎರಡಾವದು ಇನ್ನೊಂದು ಏನಂದಲ್ಲ ನಂಗ ಅಯ್ಯನ ನಂಗವಕ ಹೊರಾಸಿನ ಜಾತಿಕಾರರು ದಾರವು ಮನಗೂ ಸೇತುವುದಿಲ್ಲ
ನಂಗ ಅವಕತ ಮನಗೋಸ ಬಂದಾರ ಒರಾಸ ಅವಕ ಬಂದಲ ಆ ಕಾಲನ ಬಾಯಿ ಲೋಡ್ತ ಸರಿ ಅವ ಹೋಗಿ ಬಿಡದು ಇಂದ ಮುಖ್ಯವಾದ ಅವಕ ಬಂದಲ ಏನು ಮಾಡದು ಇದು ಲೆಕ್ಕದ ಹೋಗತ ಬಲಪಕ್ಕ ಎರಮನೆಯಿಂದ ಹೇಗೆ ಬೀತು ಅಲ್ಲಿ ಒಂದು ಎರಡು ಟೇಬಲ್ ಅದನ್ನ ಹಾಕಿ ಬೀತು ಚೇರ್ ಹಾಕಿ ಬೀತು ಅಲ್ಲಿ ಆ ಪಳಕ ಇದು ಮಾಡಿದ್ದಾರೆ ಇಂದ ಇನ್ನೊಂದು ಏನಂದಲ್ಲ ಹೋಗ ಮನೆಗ ನಾರದು ನಂಗವಕ ಒಂದು ಪ್ಯಾಂಟ್ ಇಕ್ಕಿ ಕೂಡ ಹೋಗ ಮನೆಗ ಹೋದಾಗ ಇಲ್ಲ ಅಯ್ಯನವಕ ಆ ಅಳುವಾಗ ಒಂದು ಸುತ್ತ ಕಡೆ ಹಿಡಿಸಿದ್ದಾರೆ ಯಾಕಲ್ಲ ನಂಗ ಪ್ಯಾಂಟ್ ಇಕ್ಕಿ ಹೊರಸೆಲ್ಲ ಹೋಗಿ ಬಂದಲ್ಲ ಅದೆಲ್ಲ ಇದಾರ ಅಂದಿ ಮನೆಗ ಬಂದಲ್ಲ ಪ್ಯಾಂಟ್ ಇಕ್ಕಿ ನಂಗ ಹೋಗ ಮನೆಗ ದಾರು ಸೇತುವುದಿಲ್ಲ ದಾರು ಹೋಗುದಿಲ್ಲ ಇದೊಂದು ಮುಖ್ಯವಾದದ್ದು ಇನ್ನ ನಂಗ ಇನ್ನು ಬಾಯಿಲು ಎರಮನೆ ನೋಡಿ ಅದ ಅಡ್ತದು ರಾಮ ಅದನ್ನು ಒನ್ ಸೆಕೆಂಡ್ ಬ್ಯಾಕ್ ಬ್ಯಾಕ್ ಇದು ಮನೆ ನೋ ಬಾಯಿಲು ಎರೆ ನೋಟು ಅಡ್ತದು ಇದ ಮನೆಯ ಮುಂದೆ ಅಯ್ಯನವಕ ಏರ್ ಅಗಲ ಹಾಕಿದ್ದಾರೆ ಈ ಕಾಲಘಟ್ಟದ ಹೋಗ್ತಾ ಏರ್ ಅಗಲ ಎಂಬುದು ನಾನು ಎತ್ತಿ ಹೊರಸಟ್ಟ ದವಸಲ್ಲವೇ ಎತ್ತಿ ಹೋಗಿಸಿ ಬೀಪದಾಗಿ ಬಲ್ಲಪೆಟ್ಟಿ ಈ ಕಾಲಘಟ್ಟದಾಗ ಮಾಡಿದ್ದಾರೆ ಈ ನೆರೆಯ ಅಡಿ ನೋಡಿದಾಕು ಬಲ್ಲಪೆಟ್ಟಿ ಮಾಡಿ ಅಲ್ಲಿ ಹೋಸು ದವಸಲ್ಲವ ಸುರಿದು ಬೀತು ಪಾದುಗತ್ತಾರೆ ಅದು ಈ ಕಾಲಘಟ್ಟದ ಹೋಗ್ತಾ ಅದು ಬಂದಡ್ದೆ ಹಿಂದೆ ನಂಗ ಅದು ಒದಗ ಮೆದ್ದೆ ಎಂಬುದು ಮೆದ್ದೆ ಎಂಬುದು ಆದಿ ಕಾಲದಾಗ ಬಾಂಬೆ ಹುಲ್ಲತ ಸಾಕು ಪೈ ಹಾಕಿ ಬಾಂಬೆ ಹುಲ್ಲತ ಮೆದ್ದೆ ಮಾಕಿ ಮಾಡಿ ಅಡ್ದಾರೆ ಅದರಿಂದ ಈ ಪಂಜು ಇದೆಲ್ಲ ಬಂದ್ಬಿಟ್ಟ ಹಿಂದೆ ಹೋಗ ಮನೆಯ ಕುಸಿನಿ ಕುಸಿನಿ ಎಂಬುದು ಇಟ್ಟು ಮನೆ ಎಂಬ ಇಟ್ಟು ಮನೆಯಿಂದ ಹೇಗ್ಯಾರ ಕುಸಿನಿಂದ ಹೇಗ್ಯಾರ ಅಲ್ಲಿ ನಂಗೆ ಏನಂತಲ್ಲ ಆ ಚಿಮಣಿ ಅದು ಒದಗ ಹೊಗೆ ಓಪುದುಗ ತನಿಯ ಚಿಮಣಿ ಮಾಡಿದ್ದಾರೆ ಅದೆಲ್ಲ ಈ ಕಾಲಘಟ್ಟದಾಗ ಅಯ್ಯನವಕ್ಕೆ ಮಾಡಿದ್ದಾರೆ ಹಿಂದೆ ಹಿಂದಾಡು ಒಂದು ಅದೇ ಮುಂದಾಡು ಬ್ರಾಂದರಿಕಿದಾಗ ಹಿಂದಾಡು ಇಂಬರವೂ ಅತ ಮಾಡಿದ್ದಾರೆ ಇಂಬರ ಅತ ಮಾಡಿ ಇಟ್ಟು ಮನೆಯ ಅದಕ್ಕಿಂತ ಕಾಲಘಟ್ಟದಾಗ ಇಟ್ಟು ಮನೆಯ ಹಿಂದಾಡಿಗೆ ಎತ್ತಿನ ಹೋಗಿ ಹೋಗ ಮನೆಯ ಆಡುವುದು ಒಳ್ಳಿತೊಳ್ಳ ಜೋಲಿ ಕಾರ್ಯಕ್ಕೆ ಮಾತ್ರ ಹೋಗ ಮನೆಯ ಬೀತಾರೆ ನೆಕ್ಸ್ಟ್ ಇದೊಂದು ಮನೆ ನಿಮ್ಗೆ ನೋಡಾಕು ಬ್ರಾಂದರಿಕಿದ ಮನೆ ಅದಕ್ಕೆ ಆ ಕಾಲನ ಬ್ರಾಂದರಿಕಿದ ಮನೆ ನಮ್ಮ ಮುಂದಾಡು ಬ್ರಾಂದರಿಕಿ ಬಾಯಿಲು ಎರೆ ಈಗ ನಂಗೆ ನೋಡಾಕು ಇದಕ್ಕೆಲ್ಲ ಅದಕ್ಕಿಂತ ಕಾಲ ಕಟ್ಟದಾಗ ಇನ್ನು ಪೇಂಟು ಕಲರು ಅದೆಲ್ಲ ಬಂದಾಡ್ದೆ ಅದನ್ನೆಲ್ಲ ನಂಗೆ ಚೇಂಜ್ ಮಾಡಿ ಬಂದದ್ದು ಈ ಕಾಲ ಕಟ್ಟದಾಗೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಎಂಬುದು ಓಸಿ ಇಂಟ್ರೊಡ್ಯೂಸ್ ಆಯ್ತಾಡ್ದೆ ಇದುಗಟ್ಟವು ಅಯ್ಯನವಕ ಅಯ್ಯನವಕರ ಸ್ವಯ ಇದನ್ನ ಬೀತುತ್ತ ಆಸೆ ಎಲ್ಲ ನಂಗ ಮಾಡಿ ನಂಗೆ ಹೇಳ್ತಿದ್ದಾರೆ ಹಿಂದೆ ಆದಿಯೋಗ ಅಯ್ಯನವಕ ನೆಲಗ ಕೂಡ ಸಿಮೆಂಟ್ ಇಲ್ಲ ಆ ಕಾಲನ ಕೆಮ್ಮಣ್ಣತ ತಟ್ಟಿ ಅದು ಒದಗ ಸೆಗಣಿ ಹಾಕಿ ತಾರ್ಚಿ ಅದು ಒದಗ ಭತ್ತವ ಕುಮ್ಮಿದ ಜೊಳ್ಳು ಅದನ್ನ ಮೇಲೆ ಬೀರಿಯಾರ ಅನ್ನ ಮೇಲೆ ಬೀರುವನೆ ಅದು ಒಂದು ವಿಧ ಮಿನಿ ಮಿನಿ ಇನ್ನ ಒಂದು ಒಂದು ಇದು ತೋರ್ರ ಅದು ಒಂದು ಫ್ಲೋರಿಂಗ್ ಬಂದು ಒಂದು ಒಳ್ಳೆಯ ಫ್ಲೋರಿಂಗ್ ಮಾಕ ನಂಗ ತೋರ್ರ ಅತ್ತೆಯೂ ಮಾಡಿ ಬಿತ್ತಾರೆ ಇದೆಲ್ಲ ಅಯ್ಯನಬ್ಕರ ಓನ್ ಇನ್ನೋವೇಶನ್ ಹಿಂದೆ ಆ ಸೆಗಣಿ ಹಾಕಿ ಇದು ಮಾಡಲೆ ಏ ಪೂಚಿ ಅದೆಲ್ಲ ಹೋಗಿಸಿ ಬರ ಹಿಂದೆ ಕೋಲ್ಡು ನಂಗೆ ಅಯ್ಯನಬ್ಕ ಮಾಡಿ ಬಾ ಫ್ಲೋರಿಂಗ್ ಕೋಲ್ಡು ಅಡ ಹಿಂದೆ ಈ ಕಾಲಘಟ್ಟದಾಗ ನಂಗೆ ಈ ಸಿಮೆಂಟ್ ಇದೆಲ್ಲ ಬಂದ್ಬಿಟ್ಟ ಮತ್ತೆ ಟೈಲ್ಸ್ ಇದೆಲ್ಲ ಬಂದ್ಬಿಟ್ಟ ಅಲ್ಲ ಇದೆಲ್ಲವೂ ನಂಗ ಸೈಂಟಿಫಿಕ್ ಆಸೆ ನಂಗೆ ಒಂದು ಚಿಲ್ನಸ್ ಇದೆಲ್ಲ ಪ್ರೊಟೆಕ್ಟ್ ಮಾಡ್ರ ಎಂಬುದು ಗ್ಯಾರಂಟಿ ಇಲ್ಲ ಮುಂದಿನ ಕಾಲನ ಮಾಕೆ ಗ್ಯಾರಂಟಿ ಇಲ್ಲ ಈಗ ಸ್ವಲ್ಪ ಎಲ್ಲ ಕೋಲ್ಡ್ ತಾರ ನಂಗೆ ನಂಗಾಡ್ತಾ ನಂಗೆ ಪ್ರೊಟೆಕ್ಷನ್ ಮಾಡಿ ಎಂಬುದು ಅದಕ್ಕ ಈಗ ನಂಗೆ ಮನೆಗೋಗಿಸೇ ನಂಗೆ ಚಪ್ಪಲ್ಲು ಅದೆಲ್ಲ ಇಕ್ಕಿಂಡಿದ್ದು ಇದು ಒಂದು ಅಯ್ಯನವಕ ಮಾಡಿ ಬದುಗು ಈಗ ನಂಗೆ ಮಾಡಿ ಬದು ಇದು ಒಂದು ಚೇಂಜ್ ಯಾಕಂದ್ರೆ ಆಗ ಕಾಲನ ಅಯ್ಯನವಕ ಈ ಕಾಲುಗ ಸೆರ್ಪು ಇದೆಲ್ಲವ ಮನೆ ಬಾಯಿ ಹೊರ ಸಹಿತ ಬಿಟ್ಟ ಹೋಗಬಹುದು ಈಗ ನಂಗೆ ಮನೆಗೋಸ ಯೂಸ್ ಮಾಡಿದೋ ಅದು ಕಾರಣ ಏನಂದ್ರೆ ಒಂದು ನಂಗ ಈ ತಣುಪು ಕಾಲ್ ತಣುಪಾರ ಅಂದೇಗಿ ಹಿಂದೆ ಇದು ಒಂದು ಫೇಷನ್ ಮಾಕಿ ಆಯ್ತ ಅಲ್ಲ ಇದನ್ನ ಸ್ವಲ್ಪ ನಂಗೆ ಎಲ್ಲವೂ ಒಂದು ತವಿರ್ಚಿ ನಂಗ ಇನಿಮೇಲು ಕಾಲಿನ ಸೆರ್ಪು ಎಲ್ಲ ನಂಗೆ ಹೊರಸು ಬಿಟ್ಟು ನಂಗೆ ಬುರುಕಾಲ್ದೋಗ ಮನೆ ಇದ್ದಾನೆ ಅಂದಲ್ಲ ನಂಗ ಅಯ್ಯನಕ ಮನೆಯಿಂದ ಹೇಳ್ಬೋದುಗ ಒಂದು ಅರ್ಥವ ನಂಗೆ ಈಗ ಅದಕ್ಕೊಂದು ಒಂದು ಒಂದು ಪುತ್ತೂರು ಕೊಟ್ಟ ಎಂಬುದು ಎನ್ನುಡಿಯ ಒಂದು ಕರ್ತು ನೆಕ್ಸ್ಟ್
ಈಗತ ಈಗಿನ ಕಾಲಘಟ್ಟದ ಈ ಅರೆಡಿ ಎಂಬ ಒಂದು ಕಾನ್ಸೆಪ್ಟ್ ಬಂತ. ಯಾಕಂದ್ರೆ ನಂಗೆ ಕೋಡ ಜಿಂದೋಗ ಅದಿದ್ದಾಗ ಮೇ ಹೊಚ್ಚು ಊದರ ಆ ಹೊಚ್ಚು ಹೂವಿನ ಈ ಅಲಗ ಅಡಿ ಇದೆಲ್ಲ ತಾಂಗ ಎಲ್ಲ ಇತ್ತು ಹೋಯ್ತರ ಅದುಗ ಈ ಒಂದು ತಗರದೋಗ ಜಿಂಕ್ ತಗರದೋಗ ಅರೆ ಅಡಿ ಮಾಕಿ ಹಾಕಿ ಅದನ್ನ ಒಂದು ಪ್ರೊಟೆಕ್ಟ್ ಮಾಡ್ಯಾರ. ನೆಕ್ಸ್ಟ್ ಹಿಂದೆ ಮನೆ ಹೊರಾಸು ಉಚ್ಚಗರ ಈ ಉಚ್ಚಗರ ಒಂದು ಮುಖ್ಯವಾದದ್ದು. ಅದಾವುದು ಮೇಲಾಂದ ಎರೆ ನೀರು ಎರಗ ಸೊಟ್ಟೋನೆ ಆ ಉಚ್ಚಗರಗತ ಅದು ನೀರು ಸೊಟ್ರ ಆ ನೀರು ಸೊಟ್ಟೋನೆ ಕಲ್ಲು ಹಾಪನೆ ನಂಗೆ ಏ ವಿಧವಾದ ಬಾಧಿಪು ಇಲ್ಲ. ಇನ್ನದೆಲ್ಲ ಮಣ್ಣು ಹಟ್ಟನೆ ಅಂದಲ್ಲ ಮಣ್ಣು ಎಲ್ಲ ಗೋಡೆಗೆಲ್ಲ ಗಿಂಜಿರ ಹಿಂದೆ ಅದೆಲ್ಲ ಗುಯ್ಯಾರ ಅದೊಂದ ಅಯ್ಯನಕ್ಕ ಕಲ್ಲು ಬೆಟ್ಟಿ ಕಲ್ಲು ಪಾವಿದ್ದಾರೆ. ಇದು ಒಂದು ಮುಖ್ಯವಾದ ಅಂಶ ನಂಗೆ ಮನೆಗೆ. ನೆಕ್ಸ್ಟ್ ಮಂದಕಲ್ಲು ಎಲ್ಲ ಲೈ ಮನೆಯ ಮುಂದಾಡು ಲೈನ್ ದೋಗ ಮಂದಕಲ್ಲು ಕಟ್ಟಿ ಬೀತಾರ ನಂಗ ನೀರು ಓಡೋದು ಅದು ಅಡಿ ಎಲ್ಲಿಗೂ ಹೋಗ ಮಂದಕಲ್ಲು ಓರದೋಗ್ತಾ ಎರೆ ನೀರು ಬಪ್ಪದೆಲ್ಲ ಕೇರಿಗೆ ಹೋಗಿ ಅಲ್ಲಿ ದಾರಿ ಓರಗ ಹೋಯ್ಬಿಟ್ರ ಒಂದು ಪಕ್ಕ ಓರ. ಇದು ಒಂದು ಪ್ರೊಟೆಕ್ಷನ್ ಅಟ್ರ ಅದು ಅಲ್ಲದ ಇಂದ ಇದ್ ಮೇಲೆ ಅಡ್ತದ ಸ್ಲೈಡ್ ಬಂದ್ರ ಅದೋಗ ಮೇಲೆ ಒದಗ ತೇವೆಯಾದ ನಂಗ ಸವದೆಲ್ಲವೂ ಅಡಿಕೆ ಬೀತಾರ ಗೂಸಲು ಹಾಕಿ ಬೀತಾರ. ನೆಕ್ಸ್ಟ್ ಇದು ನೀಗ ಗೂಸಲು ನೋಡಾಕು ಇದು ತರ ಮನೆ ತರ ಮನೆಯೋಗ ಮನೆಗೆ ಮುಂದಾಡು ಒಂದು ತೆಣೆ ಮುಂದೆ ಹೋಗಿ ತೆಣೆ ಇಟ್ಟ ಈಗ ಹೊರಾಸು ಒಂದು ತೆಣೆ ಹಾಕಿ ಇವೆಲ್ಲ ಯತಿ ಅವಕ್ಕೆಲ್ಲ ಕುಳುಬುದ್ಗ ಏನೋ ಕುಳುಬುದ್ಗ ಒಂದು ಎಡ ಮಾಡಿದ್ದಾರೆ. ಇದು ಬಂದು ನಂಗೆ ಲೈನ್ ಮನೆ ಈಗ ಕಟ್ಟಿ ಬಾ ಇದು ಮನೆ ನೋಡಿವಿ. ಲೈನ್ ಮನೆಯೋಗ ನಂಗೀಗ ಫಲ ವಿಧವಾನ ಇದು ಆಡದೆ ಎಂಬುದನ್ನ ಸೀನಿಯು ಮುದಾಡು ಬೆಳಿಗ್ಗೆ ಇದ್ದಾರೆ. ಅದರಿಂದ ನಿಂಗ ನಂಗೆ ಎಲ್ಲ ಇನ್ಮೇಲೂ ಎಲ್ಲ ಮನೆಯ ಸೇದು ಕಟ್ಟುವೋ ಸೇದು ಕಟ್ಟಿ ಅದೋಗ ನಂಗೆ ಕಾಸ್ಟು ಮಿಚ್ಚ ಮಾಡುವೋ ನಂಗೆ ಸೆಕ್ಯೂರಿಟಿ ಆಸ್ಪೆಕ್ಟ್ದೋಗ ಗೋಡೆ ಮನೆಯಿಂದ ಹೇಗೆ ಬೀತು ಏನೋ ಒಂದು ತಪ್ಪು ತಡ್ಡ ಪಕ್ಕದ ಮನೆ ನಡೆದಲ್ಲಿಯೋ ಅದು ಪಕ್ಕದ ಮನೆಗ ಒಳಿ ತೊಳೆದ ಅವಕ್ಕೆ ಬಂದು ಸೇವ್ ನಂಗೆ ಒಂದು ಇದಟ್ರ ಫಲ ನಟ್ರ ಅದನ್ನು ನಂಗೆ ಇದ ಮೇಲೆ ಕಡೆ ಇಡ್ತಲ್ಲ ಎಲ್ಲ ಒಂದು ಒಳ್ಳಂಗಟ್ರ ಅಂತ ಹೇಗೆ ನಾ ಎಲ್ಲಾಗ ನಂಟ್ರಿ ಹೇಗಿದ್ದೀನಿ ನನ್ನಿ ಮಾಮ. ನಂಗ ಒಂದೊಂದು ಕಾಲಘಟ್ಟದಾಗಿ ಬಂದು ಹೆಸರಲ್ವಾ ನಮ್ದು ಎವಾಲ್ವ್ ಆಗಿ ಬಂದದು ಒಂದೊಂದು ಜೋಲಿಗೆ ಬಂದು ಎತ್ತೆ ನಂಗ ಉಣಂದು ಅದು ದೇವಯಾನ ಮಾಡ್ರಲ್ಲ ದೇವಯಾನದನ್ನೆಲ್ಲ ಎತ್ತಿ ಬಂದದ ನೋಡೋಣ. ಈಗ ನಿಂಗೆ ಹೇಳಿದಂಗೆ ನಂಗೆ ಟೈಲ್ಸ್ ತೆಗೆದ ಮನೆಗಿಂತ ಮುಂದೆ ನಂಗೆ ಈ ಮೆಟ್ಟಿಕಲ್ ಓದ್ಸೋದು ಮುಡಿಯ ಮನೆ ಕಲಾಚಾರ ಅಲ್ಲಿ ಬಾಧಿಸಿ ನಡೆದಿನ ಮನವೂ ನಂಗ ನೋಡಿನ ನಿಂಗೆ ಹೇಗೆ ಆಸು ಸುದ್ದಬದ್ಧವಾಯ್ತು ಸುದ್ದಬದ್ಧವಾಯ್ತು ನಂಗ ಪ್ಯಾಂಟ್ ಟಿಕ್ಕಿನ ಓಸಿದ್ ಹೋಗ್ತಿಲ್ಲ ಯಾಕಂದ್ರೆ ಬಟ್ಟೆ ಮೂಲವ ನಂಗ ಈ ಕೊರೋನಾ ಟೈಮ್ನಾಗೆಲ್ಲ ನೋಡ್ಲೆ ಕಿರ್ಮಿ ಬಂದು ಹೇಗೊಂಡಾಗ ನಂಗ ಮನೆಯ ಆಸಗ ಒಂದು ಶುದ್ಧವಾಗಿ ಬೀತಂದು ಅಂತ ನನಗ ಅಪ್ಪ ಒಂದು ಪೆರುಮೆ ಆಗ್ತದೆ. ನಂಗ ಒಂದೊಂದು ಒಂದು ಕ್ವಶನ್ ಈಗ ನಂಗ ಏನಾವಕ ಈ ವಾಸ್ತು ಎಲ್ಲ ನೋಡಿದಾರ್ಯಾ ಈಗ ವಾಸ್ತುಶಾಸ್ತ್ರ ಅನ್ನೋದೇಗಿ ಮನೆ ಕಟ್ಟದೊಂದ್ ಐತೆ ನಂಗೆಲ್ಲ ಮಾಡಿದ್ದಮ್ಮ ಅದನ್ನ ಬಂದು ನಂಗ ಏನಾವಕ ಎಲ್ಲ ಮಾಡಿದಾರ್ಯಾ ಅಂತ ಒಂದು ಕೇಳಿ ಬಂದೋಡ್ದಮ್ಮ. ಇಲ್ಲ ಅಯ್ಯನವಕ ವಾಸ್ತು ನೋಡ್ಲ ಅಯ್ಯನವಕ ವಾಸ್ತು ನೋಡ್ಲ ಅಯ್ಯನವಕ ಒಂದು ಯಾನ ಶಕ್ತಿ ಹೋಗುತ್ತಾ ಮನೆ ಅಮಿಚಿದಾರ ಅಯ್ಯನವಕ ಸೌತ್ ಸೈಡು ಕಟ್ಟಿದಾರ ಈಸ್ಟು ಕಟ್ಟಿದಾರ ವೆಸ್ಟು ಕಟ್ಟಿದಾರ ಎಲ್ಲಾ ಸೈಡ್ನು ಅಯ್ಯನವ್ ಕಟ್ಟಿದಾರ. ಅದಾವುದು ಅಯ್ಯನವಕ ಒಂದು ಒಂದು ಎಡೆಯ ಮುಂದಾಡು ಎರಗ ಬಾಟ ಎಲ್ಲಿ ಅಟ್ರವೋ ಅದನ್ನ ನೋಕಿತ ಮನೆಯ ಕಟ್ಟಿದ್ದಾರೆ. ಯಾಕಂದ್ರೆ ಅದು ಕೀಕಡಸ್ತ ನೀರು ಅಳ್ಳ ನೀರು ಅಟ್ರ ಆ ಅಳ್ಳ ನೀರು ಅಲ್ಲಿಂದ ಎತ್ತಿಬೇಕುದಾಗ ಅದುಗಾಯ್ತ ಅಯ್ಯನವಕ ಆ ಬಳ್ಳವ ನೋಡಿತ ನಂಗ ಅಯ್ಯನವ್ ಕಟ್ಟಿದಾರ್ತು ವಾಸ್ತು ಎಂಬುದು ಆಗ ಆ ಕಾಲ ಇಲ್ಲ. ಈವನ್ 19th century ಕೂಡ ವಾಸ್ತು ಎಂಬುದಿಲ್ಲ 30 ವರ್ಷದಿಂದ ಈ ವಾಸ್ತು ಎಂಬುದು ಇದು ಬಂದಾಡದ ಅದು ಮುಂದೆ ವಾಸ್ತು ಎಂಬುದಿಲ್ಲ. ಅಲ್ಲ ಅಯ್ಯನವಕ ಮಾಡಿದೆಲ್ಲವೂ ಒಂದು ವಾಸ್ತು ರಿಲೇಟೆಡ್ ಇತ್ತ ಅಯ್ಯನವಕ ಮಾಡಿದಾರೆ. ಖಂಡಿಪ್ಪ ಖಂಡಿಪ್ಪ ಒಂದು ಇಯರ್ಕಿಯೊಳ ಒಂದು ಒಂಡ್ರಿನ ಬದುಕು ಮಾಡಿದಾರೆ ಅಂತಂದ್ರೆ ಆಗ ಅದಕ್ಕೆ ಬಂದು ಅದು ವಾಸ್ತು ಬರೋತಿ ಸೇತಿ ನಂಗ ವಾಸನೆ ಮಾಡುದು ಬಂದ್ರ ಸಂತೋಷಮ್ಮ. ಎರಡಾವ್ದು ಒಂದು ಒಂದು ಅಪ್ಪ ಒಂದು ಇಂಟ್ರೆಸ್ಟಿಂಗ್ ಅಣ್ಣ ಒಂದು ಕೇಳಿ ಅದಕ್ಕೆ ಇರ್ತಾರಮ್ಮ ಈ ತರ ನೋಡೋಣ. ಈಗ ನೀ ಕಿಯಾಡು ಹೋಗೋದ್ರಿಂದ ಹೇಗೆ ಇರ್ತವ ಆ ಕಿಯಾಡುಗು ನಂಗೆ ಕಿಯಾಡು ಯಾವ್ದು ಅರ್ಥ ಆಡದ್ಯಾ ಏನಂತ ಕೇಳ್ತಾರಮ್ಮ. ಅದಾದ್ರು ಅದು ಹೇಳ್ಬೋದು ಇದು ಕಿಯಾಡು ಹೋಗಲ್ಲ ನೀ ಕಿಯಾಡು ಹೋಗಲ್ಲ ನಿನಗೆ ಬುದ್ಧಿ ಬಂದರ ಅಂತ ಹೇಳಿದಾರ ಅಲ್ಲಿಗೆ ಹೋಗಲ್ಲ ನಿನಗೆ ಒಳ್ಳೆಯ ಬುದ್ಧಿ ಬಂದರ
ನೀಲಿಬಾಯಿ ಇದೆಲ್ಲ ಬರಾಂದೆ ಏಕಲ ಕೀಯಾಡುದು ಒಂದು ನಂಗಕ್ಕ ಒಂದು ಮುಖ್ಯವಾದ ಎಡ. ಆ ಎಡಗ ಸಾಧಾರಣ ಅವಕ್ಕೆ ದಾರು ಹೋಗುದಿಲ್ಲ. ಈಗ ಮನೆ ಅವಕತೆ ಇದ್ದಾರ ನಟರು ಬಂದಲ್ಲಿ ಕೂಡ ಕೀಯಾಡುಗ ದಾರು ಹೋಗುದಿಲ್ಲ. ಅಪೇರ್ಪಟ್ಟ ಎಡ ಕೀಯಾಡು ಕೀಯಾಡುದೋಗ ಮೇಲ್ಗೋಟು ಆ ಗೋಟು ಆಲ್ ಗೋಟು ಎರಡು ಆಡದ. ಅದು ಒಂದು ಮುಖ್ಯವಾದ ಎಡಪ್ಪನ ಅಯ್ಯನವ್ಕ ಅತ್ತೆ ಒಂದು ಅರ್ಥ ಮಾಡಿ ನೀ ಕೀಯಾಡುಗ ಹೋಗುವಂತ ಇಲ್ಲ ಕೀಯಾಡುಗ ಅಲ್ಲ ನಿನಗೆ ಬುದ್ಧಿ ಬಂದರ ಅಂತ ಹೇಗೆ ಹೇಗಿದಾರ. ಇದು ಎನ್ನುಡಿಯ ಕಾರ್ಯ ದೊಡ್ಡವಕ ಏನ ಅಂತ ನೋಡಿ. ಅಪ್ಪರ ಅಪ್ಪರ ಸಂತೋಷ ಅಮ್ಮ. ಇನ್ನೊಂದೊಂದು ಅಪ್ಪರ ಒಂದು ಮುಖ್ಯವಾದ ಕೇಳಿ ಕೇಳ್ತಿದಾರಮ್ಮ. ಯಾಕೆಂದ್ರೆ ನಂಗೆ ಈಗ ಮನೆ ಕಟ್ಟಿದೋ ಸರಿ ಅಯ್ಯವ್ಕ ಆ ಎಡೆ ಎತ್ತ ತೇಂದಿದ್ರು. ಈ ಎಡೆ ಬಂದು ನಂಗೆ ಮನೆ ಕಟ್ಟಾಕು ಈ ಎಡೆ ಅಡ್ಡಿ ಕಟ್ಟಾಕು ಅಂತ ಬಳವ ಅದನ್ನ ಆಸಲು ಟೆಕ್ನಿಕಲ್ ಒಂದು ಎತ್ತೆ ಮಾಡಿದಾರೆ ಅನ್ನೋದನ್ನ ಅರ್ಧದಲ್ಲಿ ಒಳಂಗಟ್ಟಿರ್ತವ ಅಂತ ಕೇಳ್ತಾರಮ್ಮ. ಅಯ್ಯನವ್ಕ ಮುಖ್ಯವಾದ ಒಂದು ಸಮಾಚಾರ ಒಂದನ್ನ ನೋಡಿದಾರೆ. ಎಪ್ಪೇರ್ಬಟ್ಟ ಹಳ್ಳ ಬಂದಲಿಯೂ ಜಾಡು ಬಂದಲಿಯೂ ನಂಗ ಬಾದಿಪ್ಪು ಬರಕೂಡಾದು ಅಂತ ಮುಖ್ಯವಾಗಿ ನೋಡಿದಾರೆ. ಅಲ್ಲಿಗೆ ಹಳ್ಳ ನೀರು ಓಡಾದು ಅಥವಾ ಎಡೆಯತ ನೋಡಿದಾರೆ. ಹಿಂದ ಮಣ್ಣು ಸರಿವು ಅಥವಾ ಎಡಲಿಲ್ಲ ಏನೋ ಎಲ್ಲಿ ಹೋಗಿ ಮನೆ ಕಟ್ಟಲ ಅಥವಾ ಎಡೆಯತ ಮುಖ್ಯವಾಗಿ ನೋಡಿದಾರೆ. ಅದೊಂದು ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಅದು. ಅದಾವ್ದು ಯಾಕಲ್ಲ ನ್ಯಾಚುರಲ್ ಕಲಾಮಿಟಿ ಬಪ್ಪನೆ ನಂಗೆ ಏನು ಮಾಡೋದು ಮುಡಿಯ ಅದನ್ನ ಅವಾಯ್ಡ್ ಮಾಡಿದಾಗ ಇತ್ತವೇ ಅಡಿಯ ತೆಂದೆತ್ತಿದ್ದಾರೆ. ಖಂಡಿತ ಖಂಡಿತ ಅಮ್ಮ. ಸೇಫ್ಟಿ ಇಂದ ಬಪ್ಪನೆಗ ಎಸೆಗಳು ಒಂದು ಮುಖ್ಯ ಕೊಟ್ಟಿದ್ದಾರೆ ಎಂಬುದು ಒಂದು ಅಪ್ಪರ ಒಂದು ಸಂತೋಷವಾಗಿದೆ. ಅದೇ ಮಾತಿಗೆ ಬಂದು ಈ ಲೈಟಿಂಗ್ ಅಂತ ಗಣಾಂದು ಅಮ್ಮ ದೀವಿಗೆ ಪಿಕ್ ಮಾಡಿದಾರೆ. ಈ ವೆಂಟಿಲೇಷನ್ ಅದೇ ಬತ್ತಿ ಕೇತಾರಮ್ಮ ವೆಂಟ್ ಗಾಳಿ ಓಟ ಬಂದು ಎಸೆಗಳು ಅಡೋದ ಇಲ್ಲ ಕಮ್ಮಿ ಮಾಡಿ ನಂಗ ಸೆಗೆ ಕೈ ಮಾಡಿದಾರೆ ಅಂತ ಎಂಬುದನ್ನ ಎತ್ತ ನೋಡಿದಾರೆ ಅಂತ ಇಲ್ಲ ಅವನ ಅಯ್ಯನವ್ಕ ಸೆಗೆತ ನೋಡಿದಾರೆ. ಯಾಕಲ್ಲ ನಂಗ ಇಬ್ಬ ಎಡೆ ಅಥವಾ ಎಡೆ ಅದೇ ನಂಗ ಮ್ಯಾಕ್ಸಿಮಮ್ ಸೆಗೆತ ಬೇಕು. ವೆಂಟಿಲೇಷನ್ ಎಂಬುದು ದಾಸಿ ನಂಗೆ ತೇವಿಲ್ಲ. ಅಯ್ಯನವ್ಕ ದೀವಿಗೆ ಇದ್ದವತ ಇದ್ದಾರ್ಥವಿತ್ತು ಒರಾಸಿನ ವೆಳಿಚ ಹೋಗಬಪ್ಪ ನಂಗೆ ಅಯ್ಯನವ್ಕ ಎದುರು ನೋಡ್ಲ. ಸರಿ ಸರಿ ತಮ್ಮ. ನಂಗ ನಿಂಗೆ ಇನ್ನೊಂದೊಂದು ಇದನ್ನು ಹೇಗಿದೆ ಈಗ ಬಂದು ಹೊಸ ಅಟ್ಟುಬಾಯಿ ಇಲ್ಲ ತಂದೆ ಹೇಗೆ ಒಂದು ಎಡೆಯ ಬಂದು ತೇರ್ತಿದ್ದಾರೆ ಅಥವಾ ಅದು ನಂಗ ಪಾರ್ಟ್ ಸೇರಿ ಅದು ಅಟ್ಟುದ್ರವ ಈಗ ಹಾಯ್ ಅಟ್ಟುಬಾಯಿ ಈಗ ಡ್ಯಾಮ್ ಅಟ್ಟ ಮನೆಗೆ ಅದನ್ನ ಮಾತುದೊಂದು ಹೇಗಿದಾರೆ ಅಥವಾ ಇದನ್ಗೆ ಯಾವ್ದು ಇತ್ಮಕ್ ಮಾತು ನೆಗವೋ ಇಲ್ಲ ನಂಗೆ ಅಯ್ಯ ಕಟ್ಟಿದ ಹಟ್ಟಿ ಬಿಟ್ಟು ಅದನ್ನ ಎಕ್ಸ್ಪೆನ್ಷನ್ ಓಪನ್ ನೆಗವೋ ಬಂದು ಏನೆಲ್ಲವ ನಂಗೆ ಗಮನಿಸೋದು ಒಂದು ಒಂದು ಯಾವ್ದು ಮಾತಟ್ಲೆ ಒಳಗಟ್ರಮ್ಮ. ಅದತ್ತ ಅದಾವ್ದು ಹೊಸ ಅಟ್ಟುಬಾಯಿ ಎಂಬುದು ಈಗ ಗೌರ್ಮೆಂಟ್ ಅಲ್ಲಿ ಎಡೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಎಲ್ಲ ಎಡೆ ಅಲಾಟ್ ಮಾಡಿತ ಅಲ್ಲಿ ಹೋಗಿದ್ದಾರೆ. ನಂಗ ಅಯ್ಯನವ್ಕ ಅದನ್ನ ಎಡೆಯ ತೇಂದತ್ತಿಲ್ಲ. ಅಯ್ಯನವ್ಕ ಎತ್ತಿಬೋದು ಆಯ್ ಅಟ್ಟು ಬಾಯ್ತ ಆಯ್ ಅಟ್ಟು ಬಾಯ್ದೋಗ ಏ ವಿಧವಾನ ಇದು ಕಲಾಮಿಟಿ ನಡಿವಿಲ್ಲ ಇನ್ನಗೆಟ್ಟವು. ಈಗ ಡ್ಯಾಮ್ ಕಟ್ಟಿಬಿಟ್ಟವಂತ ಅಲ್ಲಿಂದ ಈಗ ಅವ್ಕರ ಅಲ್ಲಿಂದ ಅಲ್ಲಿಗ ರೀಲೊಕೇಟ್ ಮಾಡಿದಾರೆ. ಈಗ ಅಲ್ಲಿ ಹೋಗುತ್ತ ಈ ಪ್ರಶ್ನೆ ಎಲ್ಲ ಆಯ್ಡಾಡದ. ಅಯ್ಯನವ್ಕ ಮುಖ್ಯವ ಇತ್ವ ಇದೆಲ್ಲ ಬರಕೂಡಾದ ಆಯ್ತಾ ಅಥವಾ ಎಡೆಯ ತೇಂದೆತ್ತಿದ. ಖಂಡಿತ ಖಂಡಿತ ಅಮ್ಮ. ಅದೇ ಮಕ್ಕೆ ಈಗ ಮೇ ಎಲ್ಲ ನಿಮಗೆ ಏನಿದೆ ಜಾಡು ಹೂವಿನ ಬಂದು ಮನೆಗೋಸು ಒಂದು ಸೊಟ್ಟು ಕೂಡ ನೀರು ಜೋರ ಎಂಬುದನ್ನ ಹೇಗಿದೆ ಆ ಅಗಸಗಳು ಬೀತಾರೆ ಅಂದ್ರೆ ಮೇ ನೀರು ಹೋಗುದಿಲ್ಲ ಒಂದು ದಾರಿ ಡ್ರೈನೇಜ್ ಎಲ್ಲ ಹೋಗುದು ದಾರಿ ಬೀತಾ ಇರ್ತವ ಅಮ್ಮ ಅದನ್ನ ಬಂದು ಏಸಿಗೆ ಮುಖ್ಯತ್ವವಾದ ಕೇತಾರ. ಖಂಡಿತ ಅದು ಮುಖ್ಯತ್ವ ಯಾಕಂದ್ರೆ ಆ ಕಾಲದಾಗ ದಾಸ್ತಿ ಮನೆ ಇಲ್ಲ. ಈ ಕಾಲನವಾಗ ದಾಸ್ತಿ ಮನೆ ಅಪ್ಪನೆ ನಂಗ ಮನೆಗ ನೀರು ಓಪೇಡಿ ಎಲ್ಲ ಕುಡ್ಕ ಎಲ್ಲ ಕಟ್ಟಿ ನಂಗತ ನಂಗ ಇದನ್ನ ಈಗ ಕೆಡ್ಸಿಂಡಿದ್ದ. ಅಯ್ಯನವ್ಕ ಮುಂದೆ ತಂತನಿ ಅತ್ತ ಮನೆ ಕಟ್ಲ. ಒಂದು ಮನೆ ಕಟ್ಟನೆ ಅಂದಲ್ಲ ಅರ್ಥಮ್ಗ ಮನೆಯ ಎಡೆಯ ತನಗ ಹೇಗೋನೆ ನೀ ಈ ಗೋಡೆ ಕೋಡ ಸೇರ್ತ ಕಟ್ಟು ಅಂದ್ ಹೇಗೆ ಅರ್ಥವಿರ್ತು ನೀ ತನಿಯ ಈ ಎಡೆಯ ಕಟ್ಟು ಅಂದ್ ಹೇಗೋದಿಲ್ಲ. ನೀ ಇನ್ನ ಗೋಡೆ ಕೋಡ ಸೇದು ಮನೆ ಮಾಡು ಅತ್ತ ಅಯ್ಯನವ್ಕ ಆದ ಕಾಲನ ಹೇಳಿದ್ದಾರೆ. ಅದು ಅಂದ ನಂಗಾಗ ಆ ಡ್ರೈನೇಜ್ ಸಿಸ್ಟಮ್ ಅದೇ ಫಾಲೋ ಆಯ್ತರ. ಇದಕ್ಕ ಮುಖ್ಯವಾದದ್ದು ಅಲ್ಲ ಈ ಕಾಲ ಕಟ್ಟದೋಗ ನಂಗ ಅದನ್ನೆಲ್ಲ ಮಾತಿನ ಬಂದು ಒಂದು ಅದು ಒಂದ ಆ ನೀರಲ್ಲಿ ತಡಪಟ್ರ ಆ ನೀರು ತಡಪಡೋಣ ಎಲ್ಲ ಪ್ರಚನೆಯೂ ಬಂದರ ನಂಗೋಸ ಹಾಗೆ ಬಂದರ ಹಿಂದೆ ಡ್ಯಾಮೇಜಸ್ ಆರ ಇದನ್ನ ಎಲ್ಲವೂ ತವಿರ್ಚಿಲ್ಲ ಒಳ್ಳಿತ್ತು. ಏಸಗ ಮುಡಿದ್ರು ಏಸಗ ಲೈನ್ ಕೂಡ ನಂಗ ಸೇಜ್ ಕಟ್ಲಿಯೋ ಅದು ನಂಗ ಒಳ್ಳಿತ್ತು 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 ಅಮ್ಮ. ಅದೇ ಮಕ್ಕೆ ನಂಗೆ ನಂಗಡೆ ಒಂದು ಈ ಗಾಳಿ ಹೂವು ಮುಂದೆ ಜಾಸ್ತಿ ಆಡತ್ತವ ಸಿಲ ಟೈಮ್ನಾಗೆಲ್ಲ ಒದಕ್ಕೆಲ್ಲ ಬರ್ತು ನೋಡಿರ್ತವ ಆಗ ಒದಕ್ಕೆಲ್ಲ ಏಸಗ ಬಾಡ್ದ ಮಾಡಿದಾರೆ. ಅದೇ ಮಕ್ಕ ದಾರುಗಳನ್ನ ಹೈಟ್ ಬಂದು ಏಕೆ ಕಮ್ಮಿ ಮಾಡಿ ಬೀಳ್ತಾರೆ ಅಂತೆಂಬುದು ಎಲ್ಲ ಒಳ್ಳೆ ಇಲ್ಲ ಒಳ್ಳೆ ದಾರುಗಳ ಹೈಟ್ ಕಮ್ಮಿ ಮಾಡಿಬೋದು. ಒಂದು ಬಂದು ಸೆಗೆಗ ಸೆಗೆಗಾಗಿ ಬಿತ್ತಾರೆ. ಇನ್ನೊಂದು ಅಯ್ಯನವ್ಕ ಮುಖ್ಯವಾ ಪಳಮೊಳಿ ಹೇಳಿದಾರೆ ತಲೆ ತಟ್ಟಿ ನೆಲ ನೋಡಿ ನಡೆಯತ್ತಂದೇಗಿ ಅದಾವುದು ಮನೆಗೆ ಹೋಲ ಬಗ್ಗೀತ ಹೋಗುಂದೇಗ್ಯಾರ
ಅದೊಂದು ಅಯ್ಯನವಕ ಬೀತಿ ಒಂದು ಶಾಸ್ತ್ರ ಮನೆಗ ಬಗ್ಗಿ ಹೋಗುದು ಅಂದಾಗ ಅದುಗ ಒಂದು ಐದೂರು ಅಡಿ ಹೋಸ್ತಾರೆ ನೆಲ ಇದನ್ನ ಬೀತಾರೆ ದಾನಗಳ ಬೀತಾರೆ ಖಂಡಿತವಾ ಅಮ್ಮ ಅದೇ ಮಗ ನಂಗ ಈ ನಂಗ ಡೈರೆಕ್ಷನ್ ಹೇಗಿನಲ್ಲಿ ಈಗ ನಂಗ ನೋಡಿದೆ ಅಂದ್ರೆ ಬಂದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಹೇಗಿನ ಅದನ್ನ ಬಡಗುಣ ಸೇತಿ ಒಂದು ಮಾತಾಡದೆ ಅಂತ ಅರ್ಧಯೋ ನಿಂಗ ಅದನ್ನ ಮಾತಾಟ್ಲಿ ಹೇಗಿವಿ ಅದೇ ಮಗೆ ಆ ಡೈರೆಕ್ಷನ್ ಬೇಸ್ ಮಾಡಿ ನಂಗ ಹಟ್ಟಿ ಎಲ್ಲ ಮನೆ ಎಲ್ಲ ಕಟ್ಟಿದಾರಿಯಾ ಅದೇ ಒಂದು ಕ್ವಶನ್ ಆಡ್ತಾರೆ ಎಲ್ಲಾ ಡೈರೆಕ್ಷನ್ ಆಡ್ದೆ ಎಲ್ಲಾ ಹಟ್ಟಿ ನಿಂಗೆ ಎತ್ತಿ ನೋಡಾಕು ನೆರೆಯ ಇದು ಬಂದು ಸೌತ್ ಸೈಡ್ ನಡ್ದೆ ಈಸ್ಟ್ ಒಂದು ತಾಂದಿಗೆ ನೆರೆಯ ಬೀಪ್ಲ ಸೌತ್ ನ ನೆರೆಯ ಅಡಿ ಆಡ್ದೆ ಸೌತ್ ಲೈನ್ ನೆರೆಯ ಆಡ್ದೆ ಇದು ಒಂದು ಏ ವಿಧವಾನ ಅಯ್ಯನವಕರು ಕೆಟ್ಟೋಪಿಲ್ಲ ನೀಗ ವಾಸ್ತುಗೂ ಇದಿಗೂ ಇದೇವೇ ಕನ್ಫ್ಯೂಷನ್ ಮಾಡಬೇಡಿ ಅದು ವಾಸ್ತು ಎಂಬುದು ಈಗ ಬಂದತ್ತ ಅದು ಒಂದಿಲ್ಲ ವಾಸ್ತು ಎಂಬುದು ಪಾಸಿಟಿವ್ ನೆಗೆಟಿವ್ ಎನರ್ಜಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎನರ್ಜಿ ಫ್ಲೋತ ಬೇರೆದ್ದೋಗಿ ಏ ಮಂದರ ಇಲ್ಲ ಇದನ್ನ ಆದಿ ಕಾಲನ ಅಯ್ಯನವಕ ಎತ್ತು ಪಕ್ಕ ಮನೆಯ ನೋಡಿ ಕಟ್ಟಿದಲ್ಲಿಯೋ ಅಲ್ಲಿಗ ಆ ಎನರ್ಜಿ ಬಪ್ಪಾಳುವಾಗ ಅಯ್ಯನವಕರುಡಿ ಮನಸ್ಸು ಆಡದೆ ಮನಸ್ಸದ ಕಾರಣ ಈ ಮನೆಯನ್ನ ಒಳ್ಳಂಗಿದ್ದನೆ ಎಂಬ ಮನಸ್ಸು ಪಾಸಿಟಿವ್ ಅಟ್ಲ ನೀ ಖಂಡೀಪ ಅಲ್ಲಿ ಹೋಗ ಪಾಸಿಟಿವ್ ಎನರ್ಜಿ ಅಟ್ರ ನಂಗ ಕಂಡದನ್ನ ಮನಸ್ಸನ್ನ ಬೀತುಂಡು ಈಸ್ಟ್ ನೋಕಿ ಮನೆಯ ಕಟ್ಟಿಟ್ಟು ಮನೆಯ ಇದ್ದನೆಂದಲ್ಲಿಯೂ ನಂಗ ಒಂದು ಒಳ್ಳೆಯ ಕಾರ್ಯ ನಡೆಯ ಇದೊಂದು ಮುಖ್ಯವಾದ್ದು ಪಾಸಿಟಿವ್ ಎನರ್ಜಿ ಎಲ್ಲಾನ ಒಬ್ಬೊಬ್ಬನ ಮನಸ್ಸನ್ನು ಮಾಡೋದು ಖಂಡಿತವಮ್ಮ ನಿಂಗ ಸುತ್ತ ಅಂದ್ರೆ ಹೇಗುಣಗ ನಂಗ ಬಂದು ಬಡದ್ರು ಇನ್ನುವೇ ಹೇಗಿಲ್ಲ ಒಂದ್ ದಿನದ ಹೊರಕದು ಅವರು ಸಂತು ಮೂರು ಟೈಮ್ ನಂಗ ಸುತ್ತ ಮಾಡಿ ನಂಗ ಒಂದೊಂದು ಮನೆ ಆಸೊಂದು ಸುತ್ತ ಕಟ್ರ ನಂಗ ಒಂದು ಒಂದು ಒಬ್ಬ ಒಂದು ಕಲೆಕ್ಟರ್ ಸೇರ್ತಿ ಅವಕ್ಕೊಂದು ಡಿಸ್ಕಷನ್ ಮಾಡಿದಾಗ ಅವ್ಕ ಹೇಗೆ ಆರಂಭ ನಿಂಗೆ ಬಡಗುರು ಮಗೆ ಹೇಗೆಲ್ಲ ಸುತ್ತ ಬೀಕು ಮುಡಿಯಾ ಬಳವ ಹೇಗೆ ಆರಂಭ ಆಗ ಹತ್ತು ಮಗ ನಂಗೆ ಸುತ್ತ ಬೀತು ಬಣಗ ನಿಂಗೆ ಹೇಗಿದೆ ಒಂದೆರಡು ಪಾಯಿಂಟ್ ನಂಗ ಬಂದು ಹೊರಸಿನ ದಾರು ಬಂದು ಮನೆಗೋ ಸೇರ್ತದಿಲ್ಲ ಒಂದು ಎರಡವದು ನಂಗ ನಟ್ರವೇ ಬಂದು ಕಿಯಾಡು ಗಂಟೆ ಸೇರ್ತದಿಲ್ಲ ಅವ್ರು ಬಂದು ಮೇಲಾಟವೇ ಬೀತನೋ ಇದು ಮಗ್ಲು ಅಡೋನಾಗ ಬಂದು ಈ ಒಳಗುಡಿ ಎಲ್ಲವ ಬಂದು ಸೀಟ್ ಮಾಡಿದಂತೆ ಅದನಗೆ ಯಾವ್ದು ಒಂದು ಏಯ್ಲ ಒಳಂಗಟ್ರ ಅದ ಅತ್ತನ ಫಸ್ಟ್ ಇದ್ದೋಗಿ ಏಯ್ದೆ ಮೊದಲ್ ಕಟ್ಟದೋಗಿ ಏಯ್ದೆ ಹೊರಸಾದ ಮಕ್ಕಳ ಮನೆಗೆ ಸೇರ್ತದಿಲ್ಲ ಅಂದಾಗಿ ತಾವಕಗ ತನಿಯ ಎಡ ಮಾಡಿದಾರೆ ಅಂದಾಗಿ ಆ ತನಿಯ ಮಾಡಿ ಬೇಡೇತ ಒಳಗುಡಿಯಿಂದಾರ ಮೂರು ದಿನ ನಾಲ್ಕು ದಿನ ಕೈದಗಿಂದತ್ತ ಮನೆಗೆ ಬಂದಾರ ಅದ ಏಕಾಂದಲ ಇದು ಕಿಯಾಡು ಎಂಬುದು ಒಂದು ಪುಣಿತವಾನ ಎಡ ಅದೊಂದತ್ತ ಪ್ಯಾಂಟ್ ಇಕ್ಕಿನೂ ದಾರು ಅಲ್ಲಿ ಹೋಗ ಮನೆಗೆ ಹೋಗೋದಿಲ್ಲ ಹೊರಸ ನಟ್ರು ಅಲ್ಲಿ ಸೇರ್ತಿಲ್ಲ ನಟ್ರು ನಂಗವಕತ ಅಲ್ಲಿ ನಂಗವಕ ಅಲ್ಲಿ ನಟ್ರು ಒಂದು ಬಂದ್ಬಿಟ್ಟನೆಲ್ಲ ಅವ್ರ ಅಲ್ಲಿ ಕಿಯಾಡುಗ ಸೇರ್ತದಿಲ್ಲ ಸೇರ್ತದಿಲ್ಲ ಎಂಬುದನ್ನ ನಡಬರ ಪಡ್ತಿದ್ದಾರೆ ಪುಣಿದವ ಎಡೆಯ ಬಿತ್ತಾರೆ ಎಂಬುದು ಅರ್ಥ ಆಸಕ್ತಿ ಖಂಡಿತವಮ್ಮ ಅದೇ ಮಕ್ಕೆ ನೀಗ ಒಂದು ಒಳ್ಳೆ ಕೇಳಿ ಕೇಳ್ತಾರೆ ಏನಂದ್ರೆ ಆ ಕಾಲ ದೀವಿಗೆ ಎಣ್ಣೆ ಅಂತ ನೀವು ಅಟ್ಟೋಡ್ತೀಯಾ ಇಲ್ಲ ಅದೇ ತುಪ್ಪದ ಮಾಡಿ ಕಚ್ಚಿ ದೀವಿಗೆ ಹಚ್ಚಿದಾರೆ ಅಂತ ಕೇಳ್ತಾರೆ ಆದಿಯೋಗ ತುಪ್ಪದೋತ ಕಚ್ಚಿದಾರ ಯಾಕಲ್ಲ ಆದಿಯ ಎಣ್ಣೆ ಇಲ್ಲ ಎಣ್ಣೆ ಎಲ್ಲ ಈಗಿನ ಕಾಲಘಟ್ಟದ ಬಂದತ್ತ ಆದಿಯೋಗ ಅಯ್ಯನವಕ ಎಮ್ಮೆ ತುಪ್ಪ ಬೀತ ದೀವಿ ಕಚ್ಚಿ ಬಂದಾರ ಸರಿ ಒಳ್ಳಿತು ಇದೊಂದು ಮುಖ್ಯವಾದ ಕೇಳ್ವಿ ಈಗ ಬಂದು ನಂಗ ಮನೆಗೋಸ್ ಓಣು ಎಡಬಾಯಿಲ್ ಬಂದು ಹೋಗ ಮನೆ ಬಂದು ಎದುವೇ ಬಲಪಕ್ಕ ಅಟ್ರವಾ ಇಲ್ಲ ಬಂದು ಎಡಪಕ್ಕನ ಸೇತಿ ಅಟ್ರವಾ ಎಡಬಾಯಿಲ್ ಬಂದು ಬಲಪಕ್ಕ ಎಡಪಕ್ಕ ಅಂದ್ ಮಾರಿ ಮಾರಿ ಅಟ್ರವಾ ಅಂತ ಕೇಳ್ತಾರೆ ಒದುವ ಬಲಭಗತ ಅಟ್ರ ಏದೋ ಒಂದೆರಡು ಮನೆ ಎಕ್ಸೆಪ್ಷನಲ್ ಕೇಸ್ ಅಟ್ರ ಅದನ್ನ ನಂಗೆ ಇನ್ನು ತವರ್ಚೋದು ಮುಡಿಯ ಅದು ಆ ಕಾಲದೊಗೆ ಆಗಿನ ಏನ ನಡೆಸೋದ್ ಮಾಡಿದಾರೆ ಅಂತ ಅರಿವಿಲ್ಲ ನಾನ್ ನೋಡಿದ ಬಲಗ ನಂಗೆ ಹೋಲೆ ಬಲಪಕ್ಕತ ಎಡಬಾಯಿಲು ಇಂದ ಹೋಗ ಮನೆ ಬಲಪಕ್ಕತ ಅಟ್ರ ಒಳ್ಳಿತು ಮಾಮ ಅದ ಬಂದು ಎಡಬಾಯಿಲು ಹೋಗ ಮನೆ ಎಂದು ಬಲಪಕ್ಕತ ಅಡೋದು ಅಲ್ಲ ಸಿರೆಡೆ ಬಂದು ಅಲ್ಲಿ ಮಾತಿ ಕಟ್ಟಿದ್ದಾರೆ ನಿಂಗೆ ಹೇಗಿದೆ ಅದೇ ಮಕ್ಕೆ ನಂಗ ಈ ಮನೆ ಈಗ ನಂಗ ಬಂದು ಎದುವೇ ನೋಡ್ಲೆ ಈಗಿನ ಮನೆಗೆಲ್ಲ ನೋಡ್ಲೆ ಅದೊಂದು ಸ್ಟೋರೇಜ್ ರೂಮ್ ಅದ ಏನು ಗೋಡೌನ್ ಅದ ಏನು ಆಗ ಅತ್ತ ಮಗ ನಂಗ ಸ್ಟೋರೇಜ್ ಎಲ್ಲ ಎಲ್ಲಿ ಮಾಡಿ ಬಿದ್ದು ಅದ ಈಗಲ ಅವನ ಸ್ಟೋರೇಜ್ ಎಂಬುದು ಒಂದು ನಂಗ ಆದಿಯೋಗ ಅಟ್ಟಲು ಅಟ್ಟಲ್ದೋಗ ದವಸಲ್ಲ ಬಿತ್ತ ಹಿಂದೆ ಬಲ್ಲಪಟ್ಟಿ ಮಾಡಿದ ಬಲ್ಲಪಟ್ಟಿ ಹೋಗುತ್ತೆ ಎಲ್ಲವೂ ಮುಂದೆ ಹೊರಸು ಕೇರಿ ಹೋಗ ಗುಯ್ಯ ಎತ್ತಿ ಅಲ್ಲಿಗೋಸ ಬಿತ್ತಾರೆ ಆದಿಯೋಗ ಅದಕ್ಕೆ ಹಿಂದತ್ತ ಈ ಬಲ್ಲಪೆಟ್ಟಿ ಬಂದು ಈ ಬಲ್ಲಪೆಟ್ಟಿಗೆ ಎಲ್ಲ ವ್ಯಕ್ತಿ ಹಾಕಿದ್ದಾರೆ ಅತ್ತ ಸ್ಟೋರೇಜ್ ನಂಗಾಗ ಖಂಡಿತವಮ್ಮ ಅದೇ ಮಗ ಇನ್ನೊಂದು ಕೇಳ್ವಿ ಅಮ್ಮ ಈಗ ನಂಗ ಮೂಗಿಲ್ಲ ಅಂತ ಏನೋ ಬಿದಿಲು ಅಂತ ಏನು ಬಡಗನಿಗೆ ಬಂದು ಬಿದಿಲು ಆಗ ಬಿದಿಲು ಬೇರೆ ಬೆತ್ತು ಬೇರೆ ಬೆತ್ತು ಬೇರೆ ಬಿದಿಲು ಬೇರೆ ಅಂತ ಏನೋ ಈ ಬಿದಿಲು ಬಿದ್ದೆಲ್ಲ ನಂಗಡೆ ಸಿಕ್ಕಿ ಹಿಡದ್ಯಾ ಆಗ ನಂಗಡೆ ನಂಗ ಅಯ್ಯನವ್ರೆ ಅದನ್ನೆಲ್ಲ ಕೂದು ಅದನ್ನ ಸರಿ ಮಾಡಿದಾರ್ಯಾ ಎಲ್ಲ ಸಿಕ್ಕಿ ಹಿಡ್ದ ತೇಬಾದಿದು ಕುರುಮುರು ಪಕ್ಕದ ಸೋಲೆಯಿಂದ ಕುರುಮುರು ಎತ್ತಿ ಬಂದು ಕೊಟ್ಟಿದಾರ ಅಯ್ಯನವಕೋ ಎತ್ತಿ ಬಂದಾರ ಅದೆರಡು ಇಲ್ಲಿ ಯೋಗ ಸಿಕ್ಕಿ ಹಿಡ್ದ
ಖಂಡಿತವಾ ಅಮ್ಮ. ಅದೇ ಮಗಿ ಮದಿಲು ಬಂದು ದೀವಿಗೆ ಬಿದ್ದಂತವ ಇದನಾಗೆ ಬಂದು ಲೈಟ್ ನಿಂಗೆ ಹೇಗಿದೆ ಆ ವೆಳಿಚೆ ಬಂದು ಕರೆಕ್ಟ್ ಎಲ್ಲ ಕಡೆಗೆ ಹೋಗ್ಬಳುವ ಒಂದು ಎಡೆ ಚೂಸ್ ಮಾಡಿದಾರೆ ಅಂತ ಹೇಗಿದೆ. ಇದು ಬೇರೆ ಒಂದು ಸೈಂಟಿಫಿಕ್ ಮಾಕ್ ಏದಾವ ರೀಸನ್ ಅಟ್ರವಾ ಇಲ್ಲ ಇದನ್ನ ಎತ್ತ ಇನ್ನು ಎತ್ತದು ಎತ್ತದು ಅಂತ ಕೇಳ್ತಾರೆ. ಇದು ಬೇರೆ ಸೈಂಟಿಫಿಕ್ ಒಂದು ಹೇಗೋ ನಂಗಿಲ್ಲ. ಇದು ಅಯ್ಯನಮಕುಳಿಯ ಒಂದು ಯಾನ ಸಕ್ತಿತ ನಾತೆ ಐತವ. ಇದು ಒಂದು ಆರ್ಕಿಟೆಕ್ಟ್ ಈಗ ಒಂದು ಡಿಸೈನ್ ಮಾಡುವ ತಂದ್ರೆ ಕೂಡ ಅವ ಈ ಇದು ಬಂದ್ರಾರ ಎನಗೂ ಕೂಡ ಈ ಇದು ಬಂದ್ರಾರ ತೋಣಿರಾರ. ಒಂದೊಂದು ರೂಮ್ಗೂ ಒಂದು ಲೈಟ್ ತ ಒಂದು ಜನ್ನಲ್ ತ ಅಂತ ತಗೊಂಡಿರ್ತಾವಿರ್ತು. ಜನ್ನಲ್ ಇಲ್ಲದೆ ಒಂದಡಿಯ ಒಂದು ದೀವಿಗೆ ಬೀತು ಎಲ್ಲರೂ ಎಡಗೂ ಬೆಳಿಚೆ ಬಪ್ಪನಂಗೆ ಈ ಆಸ್ಪೆಕ್ಟ್ ಇದು ತೋಣ. ಇದು ಅಯ್ಯನವಕರುಡಿಯ ಒಂದು ಯುನಿಕ್ನೆಸ್ ಅದ ನಂಗ ಅಯ್ಯನ ಅತ್ತ ನಂಗ ಅಯ್ಯನವ್ ಕಾಂಬುದು ಈಗ ನಂಗ ಅಯ್ಯನವ್ ನಂಗ ದೇವರ ಕುಂಬಿಡುದಾಗ ಇದು ಒಂದು ಮುಖ್ಯವಾದ ಕಾರಣ. ಅದು ಗೋಟ್ ಅಡಿಯುವುದು ಒಂದು ಎರಡು ಅಡಿ ಅಗಲ ಅಟ್ರ ಎರಡು ಎರಡೂವರೆ ಅಡಿ ಅಟ್ರ ದೊಡ್ಡದಡ ಒಂದು ನಾಲ್ಕಡಿ ಹೈಟ್ ಅಟ್ರ ಪಕ್ಕದ ಮನೆಗೂ ಈಗ ಈ ಮನೆಗೂ ಅತ್ತು ಇತ್ತು ಹೋಯ್ ಬಪ್ಪನಂಗೆ ಎಮರ್ಜೆನ್ಸಿಗೆ ಅಯ್ಯನವ್ಕ ಹೊರಾಸ ಹೋಗಿ ಬರಬೇಡಿದಿಲ್ಲ ಆ ಕಡೆ ಮನೆಯಿಂದ ಈ ಕಡೆ ಮನೆಗೆ ಬಂದು ಬಿಡಾಕ ಇದಂತ ಗೋಟ್ ಅಡಿಯಿಂದ ಬೀತಾರ. ಹಿಂದೆ ಇನ್ನೊಂದು ಏನಂತಲ್ಲ ಆ ಕಾಲ ಅಯ್ಯನವಕ್ಕೆಲ್ಲ ಒಂದು ನಾಲ್ಕು ಮನೆ ಐದು ಮನೆ ಒಂದು ಲೈನ್ ಅಟ್ಟದಲ್ಲ ಅಯ್ಯನವಕ್ಕ ಒಂದು ಮೂರ್ ನಾಲ್ಕು ಅಯ್ಯನವಕ್ಕ ಎಮ್ಮಟ್ಟಿಗೆ ಹೋಗ್ತಾರ. ಒಂದು ಅಯ್ಯನ ಬೀತಿಟ್ಟು ನೀ ನೋಡಿಲ್ಲೋ ತಂದ್ಬಿಟ್ಟು ಎಮ್ಮಟ್ಟಿಗೆ ಹೋಗ್ತಾರ. ಆಗ ಒಂದಯ್ಯತ ಒಂದು ಮನೆ ಇದ್ದನ ಆಗ ಈ ಗೋಟ್ ಅಡಿಯೆಲ್ಲ ಅಪ್ಪರ ಪೈನ್ಪಟ್ರ ಯಾಕೆಲ್ಲ ಮತ್ತೆ ಮನೆಯೆಲ್ಲ ಎಮ್ಮಕತ್ತ ಇದ್ದಾರ ಏ ಒಂದು ಜೋಲಿ ಜುಂಡಾನೆಯಿಂದಲೂ ಗೋಟ್ ಅಡಿ ಹೋಗ್ತಾ ಅಯ್ಯನವಕ್ಕ ಒಂದು ಅಯ್ಯ ಬಂದು ಎಲ್ಲ ಇದನ್ನು ನೋಡಿದಾರೆ. ಇದೊಂದು ಮುಖ್ಯವಾದ ಒಂದು ಇದು ಒಂದು ನಿಮಿಷ ಇದು ಬಂದು ಈ ಲೈನ್ ಮನೆಗತ ಇದು ಈಸಗ ಒಂದು ಪೈನ್ ಪಟ್ರ ಅಂಬುದನ್ನ ಎಲ್ಲವೂ ಒಂದು ಎತ್ತು ಈ ತನಿ ಮನೆಗ ಈ ಗೋಟ್ ಅಡಿ ವಿವರ ಖಂಡಿತಮ್ಮ. ಈಗ ಎಮ್ಮಟ್ಟಿ ಎಮ್ಮಟ್ಟಿಗೆ ಸೇರಿ ಮಣೆಕಟ್ಟಿ ಬಿತ್ತಾರೆ ಎಮ್ಮಟ್ಟಿ ಮಣೆಕಟ್ಟಿ ಇಲ್ಲ ಎಮ್ಮಟ್ಟಿ ಎಲ್ಲ ಒಂದೊಂದು ರೂಮ್ ತ ಎಮ್ಮಟ್ಟಿ ಹೋಗ ಎಲ್ಲ ಒಂದೊಂದು ರೂಮ್ ಹೋಗ ಅಲ್ಲಿ ಹೋಗಿ ಇದ್ದು ಎಮ್ಮಟ್ಟಿಯ ಮೂರು ತಿಂಗಳ ಎರಡು ತಿಂಗಳ ಇದ್ದು ಕಾತು ಬಂದ. ಒಳ್ಳಿದ್ದವಮ್ಮ. ಈಗ ಅದೇ ಮಗ ನಂಗ ಹಿಂಬರ ಸೆತ್ತೆ ಅಂತ ಏನಮ್ಮ ಅದನ್ನ ಮುಖ್ಯತ್ವ ಏನಮ್ಮ ಈಗ ಇಂಬರ ಸತ್ಯ ಎಂಬುದು ನಂಗ ತ್ಯಾವಿಲ್ಲದ ಇದನ್ನೆಲ್ಲ ಬೈ ಹಿಂದಾಡ್ ಪಕ್ಕ ಬೀತನು ಸಿಲ್ಲರು ಇಂಬರ ಸತ್ಯೋಗ ಸಬದಿಯು ಬಿತ್ತಾರ ಸಬದೆ ಮುಂದಾಡು ಕೇರಿಯಿಂದ ಸಬದಿ ಹೆಚ್ಚಿ ಅಲ್ಲಿ ಓಸ್ ಬಿತ್ತಾರ ಮೇ ಮಂಜು ಪಾಡ ದೊಡ್ಡದ್ಗ ಹಿಂದೆ ನೀರಟ್ಟದ್ಗ ಈಗಿನ ಕಾಲ ಕಟ್ಟದಾಗ ಹಿಂದಾಡುಗ ನೀರಟ್ಟದ್ಗ ಕೂಡ ಪೈನ್ ಪಡೆದಿದ್ದಾರೆ. ಸರಿ ಸರಿ ಅದೇ ಮಗೆ ನಂಗ ಈ ಒದಕ್ಕೆ ಎಲ್ಲ ನೋಡ್ಲಮ್ಮ ನಂಗು ಅಟ್ಟಿಗೆ ಮೇ ಉದುಪ್ಲೆ ಎಮ್ಮಕ್ಕ ಓಡಿಟ್ಟು ಹೋಗಿ ಒಂದು ಸೆಮ್ಮೆ ತಿನ್ನ ಬಂದು ಬೀತಾರಮ್ಮ ಈ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದ್ವ ಅದನ್ನ ಅದು ಅದ ಎತ್ತೆ ನಂಗ ನೋಡಿದಾರಮ್ಮ ಅದು ಬೈ ನೇಚರ ನಂಗ ಬಂದ್ಬಿಟ್ಟ ಅದು ನಂಗ ಹುಡಿಯ ಮನೆ ಅಮೆಪ್ಪು ತಟ್ಟವನೆ ನೇಚರ ನೀರು ಎರಡು ನೀರು ಜೋರ್ಲ ನಂಗ ಸೆಂಬು ಬೀತಿ ಇಡ್ತು ಆ ನೇತಿ ಬೀತನು ಇದನ್ನ ಒಂದು ದಾರು ನಂಗ ಹೇಗೆ ತಂದದ ಕಡಿಯ ಅದು ನಂಗ ನಂಗ ಸೋಯ ಇದ್ದೋಗ ನಂಗ ಮಾಡಿದ್ದು. ಇಂಬರ ಎಂಬುದು ರೂಮ್ ಅದೊಂದು ರೂಮ್ ಕಟ್ರ ಇಂಬರ ಸೆತ್ತೆ ಎಂಬುದು ಅದು ಹೊರಸ ಹೋಗ್ತರ ಅದಕ್ಕೆ ಹೊರಸ ಹೋಗುತ್ತ ಸೆತ್ತೆ. ಸರಿ ಸರಿಮ್ಮ ಒಳ್ಳಿದ್ದಮ್ಮ. ಅದೇ ಮಗ ನಂಗ ಇನ್ನೊಂದು ಈ ಮನೆ ಬಂದು ಓರಲು ಒಂದು ಎಲಿವೇಶನ್ ಸ್ಲೋಪ್ ಕಟ್ಟರವಾ ಇಲ್ಲ ಈಗ ಮಾಡಿದಂಗೆ ಫ್ಲಾಟ್ ಮಾಡಿ ಅಟ್ಟರವಾ ಅಂತ ಎಂಬ ಒಂದು ಕ್ವಶನ್ ಅಂತ. ಎಲ್ಲ ಎಲ್ಲ ಸ್ಲೋಪ್ ತ ಗೇಬಲ್ ರೂಫ್ ತ ಅದಾವುದು ಸೆಂಟ್ರ್ ಮೇಲೆ ತೂಕಿ ಎರಡು ಪಕ್ಕವೂ ಕಿಯ ಎರಿಕಿ ಕಿಯ ಎರಿಕಿಯಿಂದಲ ಆದಿಯೋಗ ಆರಡಿ ಮೇಲೆ ಅದ್ ಮೇಲೆ ಹೋದ ಕಡಿಯ ಆರಡಿ ತ ಮುಂದಾಡಟ್ರ ಇದು ಮುಖ್ಯವಾ ಏನಗಂದಲ ನಂಗ ವಾಮ್ತ್ ಗಾಯ್ತ ಅಯ್ಯನವಕೈತ ಮಾಡಿದಾರ ಹೋಗಿ ಆ ವಾಮ್ತ್ ಅದ ರಿಟೈನ್ ಮಾಡ್ರ. ಖಂಡಿತ ನಂಗ ಪುರಿಂಜದು. ಅದೇ ಮಗ ಪಿಲ್ಲ ಮನೆ ಅತ್ತಂದ್ ಹೇಗುಣಗ ಅದು ಸ್ಪೆಸಿಫಿಕ್ ಆ ಬಂದು ಇಟ್ಟು ಮಾಡಬೇಡ ಕುರ್ಚಿರುವ ಇಲ್ಲ ಬಂದು ವಾಶ್ರೂಮ್ ಹಾಕಿ ನೀರಟ್ಟು ಬಡ ಕುರ್ಚಿರುವ ಪಿಳ್ಳ ಬಂದು ವಾಶ್ರೂಮ್ ತ ಅದು ನಂಗ ನೀರಟ್ಟು ಎಡತ. ಸರಿ ತಮ್ಮ. ಅದೇ ಮಗ ಕಿಚನ್ ನಿಂಗ ನಂಗ ಈಗ ನಾ ಕಿಚನ್ ಎಲ್ಲ ಹೊರ ಸೋಪನೆ ಅಮ್ಮ ಆ ಚಿಮ್ನಿಯಿಂದೆಲ್ಲ ಬಂದಿಡತ್ವ ಆ ಮುಂದೆ ಬಂದು ಚಿಮ್ನಿ ಹೊಗೆ ಹೋಗೋದಕ್ಕೆ ಏದಾವುದು ಸ್ಪೆಸಿಫಿಕ್ ಏದಾವುದು ಪ್ಲಾನ್ ಬಿತ್ತಾರೆ ಇಲ್ಲ
ಅದು ಯೋಗ ಹೊಗೆ ಓಪನಂಗೆ ಎಲ್ಲಿಯೂ ಏ ದಾರಿ ಇಲ್ಲ ಅದು ಇಂದನ ಈಗಿನ ಮೂರಾವದು ಕಾಲಘಟ್ಟ ಇದ್ದತ್ತ ಈ ಚಿಮ್ನಿ ಎಂಬುದು ಬಂದಾಡದ ಪೈಪ್ ಪೈಪ್ ಬಿತ್ತಾರ ಇಂದ ಕಟ್ಟಡದೋಗಿ ಅನ್ನ ಕಟ್ಟಿಯಾರ ಒಳ್ಳಿತು ಒಳ್ಳಿತುಮ್ಮ ಅಪ್ಪರ ಒಂದು ತೆಳಿವಾನ ವಿಳಕ್ಕೆಲ್ಲ ತಂದಿ ಅದಾವ ನಂಗ ಪತ್ತಿ ನಂಗ ಈಸಕ್ಕುಳ್ಳ ಜೋಡಿ ಅರಿಯಬೇಕಾದ ಅಡದೆ ಐತೆ ಮನೆಗ ಹೆಂಗೆಲ್ಲವೂ ಅಪ್ಪರ ಒಂದು ಸಂತೋಷವಾಡದಮ್ಮ ನಂಗ ನಂಗ ಇನ್ನೊಂದೊಂದು ಒಂದು ಕಡೆಸಿ ಕೇಳ್ವಿ ಅಂತ ತಿಂಬಾಗಮ್ಮ ನಂಗ ಅಯ್ಯಕ್ಕೆ ಏಕ ಟಾಯ್ಲೆಟ್ ಸಿಸ್ಟಮ್ ನಂಗೆ ಮನೆ ಪಕ್ಕದ ಬೀಟ್ಲೆ ಅಂತ ಕೇಳ್ತಾರ ಅದು ನಂಗಾಗ ಆ ಕಾಲದಾಗ ವರಸು ನೆರೆಯ ಎಡೆ ಅಟ್ಟದು ಅಂತ ದೂರ ಹೋಗಿ ಬಂದಾರ ಇದು ಒಂದು ಏನಂದ ಎತ್ತದು ಅಲ್ಲ ನಂಗ ಮನೆ ಮನೆ ಪಕ್ಕದೋಗ ಅತೆಲ್ಲ ಅಡಕುಡ ನೆಂಚಿದಾರ ನೆಂಚನ ಖಂಡಿಪ ಖಂಡಿಪ ಅಮ್ಮ ಅಪ್ಪರ ಸಂತೋಷ ಅಮ್ಮ ನಂಗ ಇದ್ರ ಮಂದನಗೆ ಆಸಗೊಂದು ಜೋಳಿ ನಂಗ ಮನೆ ಪತ್ತಿ ಒಂದೊಂದು ನಾಲ್ಕು ಕಾಲಘಟ್ಟದ ಬಿರ್ಚಿ ಹೇಗುನಿಗ ನಂಗೆ ಇನ್ನೂ ಅಪ್ಪರ ಸುಳುವಾಡ್ತಂದ ಹೇಗಾಕು ನಂಗ ಕಡೆಸಿಗ ಏನ್ ನೆಲಬೇಕಿದ್ದೋ ನಂಗ ನಂಗ ಅಯ್ಯನ ದಾರಿಯಿಂದ ಏಸ ತವರಿಟ್ಟು ಅಂಬುದನ್ನ ಅಪ್ಪರ ತೆಲಿವ ಇದೀಮ್ಮ ನಂಗ ನಾಲ್ಕು ಬಿಟ್ಟು ಜನ ಕಡೆಸಿ ನಿಂಗೆ ಹೇಗುದಟ್ಲೆ ನಂಗ ನಂದಿ ಮಾತು ಹೋಗ್ಬೇಕು ಸರಿ ಈಗ ನಾ ಹೇಗುದು ಏನಂದಲ್ಲ ಮೊದಲಾವುದು ಒಂದು ಮನೆ ಕಟ್ಟೋದು ಎಂಬುದು ಮನೆಗೆ ಹಾಕುವ ಹಣ ಎಂಬುದು ಅದೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಎನ್ನುವ ಪೊರತು ಮನೆಗೆ ಹಾಕುವ ಹಣ ಡೆಡ್ ಇನ್ವೆಸ್ಟ್ಮೆಂಟ್ ಮನೆಯ ನಂಗ ನಂಗ ತೇವೆಗ ಅಳುವುಗ ಕುರುಕಿತ ನಂಗ ಮನೆಯ ಮಾಡುತ್ತವಿರ ಅಡತಮನ ನೋಡಿ ನಂಗ ಅಮ್ಮ ಅತ್ತೆ ಮಾಡಿದಾನೆ ಇಮ್ಮ ಇತ್ತೆ ಮಾಡಿದಾನೆ ಅಂದ್ರೆ ಮನೆಯ ಅಗಲ ಮಾಡೋದು ಮನೆಗೆ ಸೆಲವು ಹಾಕೋದು ಇದನ್ನ ಈಗಿನ ಕಾಲ ಕಟ್ಟದಾಗ ತವಿರ್ಚಿಲ್ಲ ಇದು ಅಪ್ಪರ ಒಳ್ಳಿತಾಟ ಅಪ್ಪರ ಸಂತೋಷಮ್ಮ ಇಂದು ಮಂದನಿಗೆ ನಂಗೆ ಎಲ್ಲವೂ ಬಂದು ನಂಗ ಮನೆ ನಂಗ ಮನೆ ಪತ್ತಿ ನಂಗ ಅರಿಯಬೇಕಾದ್ರೆ ಏನ ಎದನ ಪತ್ತಿ ನಂಗ ಬಂದು ಪೆರ್ಮಿಯ ಹೊರಸ ಹೇಗೋದು ಪ್ರೌಡ್ ಟು ಬಿ ಬಡಗ ಅಂತ ಹೇಗೋದು ಅಂತ ಹೇಗೆ ಹೆಂಗೆಲ್ಲವೂ ಬಂದು ಸಿಂಗರ ಮಾಡಿದಾಗ ಆ ನೆಲಿಕೋಳು ಸಾರ್ಬ ನನ್ನಿ ಹೇಗಿ ನೀವಮ್ಮ ನಂಗ ನನ್ನಿ ಮಾತು ಹೇಗೋದಾಗ ನಂಗ ಶಿವಕುಮಾರ್ ಮಮ್ಮ ಕೂಡ ಬಾರಿಂದ ಕೊರ್ಚಿ ಮಂದಗ ಬಂದಿ ಅಣ್ಣತ ಬರಲಾಗ ನೆಲಿಕೋಳು ಸಾರ್ಬ ಕೈ ಮುಗಿದು ಉಂಡೆ ನಂಗ ಅರ್ಥ ಇದು ಬಂದು ನಂಗ ಆರಂಭಿಸೋನೆ ನಂಗವ ನಂಗರಿವೋ ಮಂದ ಅದೇ ಈತ ಆರಂಭಿಸಿದೋ ನಂಗ ಕಲಾಚಾರ ಬತ್ತಿಂದು ನಂಗ ಒಳ್ಳಗ ಅರವದು ಅದೇ ಎಂಬುದಾಗಿ ನಂಗವ ನಂಗರಿವೋ ನಾನು ಮೊದಲು ಮಾತಾಡೋಣ ಹೇಳಿದೆ ಇದು ಬಂದು ಯಾರು ಇಪ್ಪತ್ತು ವರ್ಷ ಮೊದಲು ಒಯ್ಬಿಯಾದ ಮೀಟಿಂಗ್ ನಡವನೆ ಮಾತಾಡಲಿ ಈಗಿನ ಬೀತು ಹೇಳಿದ ಭಾಷೆ ಅದೇ ಬಲ್ಲ ತೋರಿಸಿದೆ ಇಪ್ಪತ್ತು ವರ್ಷ ಕೈದು ಇದು ನಂಗ ಒಂದು ಅಪ್ಪರ ಬೇಸಿಕ್ ಆದ ಕಾನ್ಸೆಪ್ಟ್ ಮನೆಯ ಪತ್ತಿ ಮಾತಾಡೋದು ಅಪ್ಪನೇ ಇಂದು ಪುರುದರ ಏಸಿಗೆ ವಿಷಯ ಬಂದು ನಂಗ ಇನ್ನು ಅರಿಯಬೇಕಾದ್ದು ಅದೇ ಎಂಬುದನ್ನ ಇಂದು ಪುರುತ್ತು ನಂಗವ ಇನ್ನೂ ಚಿಟಿ ನಂಗ ಮನೆಯ ಪತ್ತಿ ಇನ್ನೂ ಇದು ಒಳ್ಳಂಗ ಅರವದಾಗ ಇದು ಬಂದ ಒಂದು ಅಪ್ಪರ ತೊಣೆಯಾಟದ್ದು ಅದೇ ನೆಂಚಿನ ಆ ರೀತಿಯೋಗೆ ನಂಗ ಒಂದು ಈಗ ಕಡ್ಡಾಯ ಪದಿ ಮಾಡಬೇಕಾದ್ದು ಅದಾವುದು ಹೆಂಗ ನಂಗ ಬಡಗರ ಮನೆ ಪತ್ತಿ ಮಾತಾಡೋದು ಹೇಗೋನೆ ಅದಾಗ ಏಕೆಂದ್ರೆ ಮೆಟೀರಿಯಲ್ ಆಸೆಗೂ ಇಲ್ಲ ಡಾಕ್ಯುಮೆಂಟು ಮೆಟೀರಿಯಲ್ ಆಸೆಗೂ ಇಲ್ಲ ಅತ್ತೆ ಆಡೋ ಒಂದು ಸಬ್ಜೆಕ್ಟ ಮಾದಾಡ ಮಾತಾಡೋದು ಬಂದಿತ್ತು ಮೇಲೆ ಮಾತಾಡೋದು ತಯಕ ಫಸ್ಟ್ ಅಟ್ಟಮಾಕೆ ಆಲೆ ಇಂದಿನ ಜನನೋಗೆ ನಂಗ ಮನೆಯ ಪತ್ತಿ ನಾಲ್ಕು ಕಟ್ಟವ ಪಿರಿಚಿ ಉರುಳು ಮನೆಯಿಂದ ಹಿಡಿದು ಕುಂಟಿಲ್ ಮನೆಗೆ ಬಂತು ಎರಡು ಕುಂಟಿಲ್ ಮನೆಗೆ ಬಂತು ಇಂದಿನ ಜನ ಮನೆ ಎಂಬುದನ್ನ ಈಸಗ ತಿಳಿವ ಎತ್ತಿ ಹೇಗಿದ ಮಾದಾಡಗ ನಂಗೆ ತಮಿಳ್ನಾಗ ಎಲ್ಲ ಹೇಗ್ಯಾರ ಅಲ್ಲಿ ಆ ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಗ್ಯಾರ ಎಲ್ಲ ನಿಂತು ಎತ್ತು ನಿಂತು ಕೈ ತೊಟ್ಟೋದು ಅಂತ ಹೇಗ್ಯಾರ ಆ ರೀತಿಯೋಗಡ ನಿಮಗೆ ಆಡಿದ ಮಾತು ಹೇಗಿದ ಒಂದೊಂದು ಸೈದಿಯೋ ಆ ಆಳು ಸರಿಯಾ ಅಟ್ಟು ತುಂಬುದ್ರ ಮಂದ ಸಾರ್ಬ ನೀವು ಕೈ ಮುಗಿದು ಹೇಗಿದ್ದಾರ ಅಪ್ಪರ ನನ್ನಿ ಮಾತಾಡಾಗ ಅಪ್ಪರ ನನ್ನಿ ಹೇಗೋದು ನಂಗೆಲ್ಲ ಯಾಕಾದ್ಮೇಲೆ ಒಂದೂ ಮೆಟೀರಿಯಲ್ ಇಲ್ಲದ ಒಂದು ಸಬ್ಜೆಕ್ಟ ಈ ಆಳುಗ ಒಂದು ಅದಾವುದು ನೆಲಿಗೋಲ್ಗೆ ಇದು ಜಸ್ಟಿಫೈ ಮಾಡಿದ್ದು ಅದಾವುದು ನಂಗೆ ಹೇಗಿನ ನೆಲಿಗೋಲ್ ಬಂದು ಡಾಕ್ಯುಮೆಂಟೇಷನ್ ಸೆಂಟರ್ ಅಂತ ಏನು ಆ ಡಾಕ್ಯುಮೆಂಟೇಷನ್ ಪರ್ಪಸ್ ಗಾದಿಪ್ಪೋ ಆ ಪರ್ಪಸ್ ಸಾಲ್ವ್ ಮಾಡೋ ನಂಗೆ ಅದು ಕರೆಕ್ಟ್ ಅದನ್ನ ಆ ಪರ್ಪಸ್ ಅರ್ಧ ನಡುವೆ ನಂಗೆ ಇಂದು ಬಂದು ನಂಗೆ ಮನೆಯ ಪತ್ತಿ ಈಸಗೆ ಸೈದಿಯ ರೆಕಾರ್ಡ್ ಮಾಡೋದಾಗ ಅಣ್ಣ ಮಾಡಿದ ಕೆಲಸ ಅಟ್ಟಡದೆ ಎಂಬುದ್ರೆ ಹೇಗೆ ಅಪ್ಪರ ಸಂತೋಷ ಅದು ಮಟ್ಟೂ ಅಲ್ಲ ಕಡೆಸಿಗೆ ಹೇಗೆ ಮುಡಿಸಿದ್ರು ಅದಾವು ದಯಮಾಡಿ ಮನೆಗೆ ಇನ್ವೆಸ್ಟ್ಮೆಂಟ್ ಎಂಬುದು ಡೆಡ್ ಇನ್ವೆಸ್ಟ್ಮೆಂಟ್ ದಯಮಾಡಿ ಅರ್ಧ ಉಳಿವಿ ಅದೇ ಒಂದು ಪಕ್ಕವ ಅನ್ನೋದು ಕೊಳ್ಗೆ ಇನ್ನೊಂದು ಅಣ್ಣನ ನಾವು ಉನ್ಮೇಲೆ ಹಬ್ಬ ಅಪ್ರಿಷಿಯೇಟ್ ಮಾಡೋದು ಏನಂದಲೇ ಅಪ್ಪರ ಮುರ್ಪೋಕೋಣ ಅದಾವುದು ಬಂದು ವಾಸ್ತು ಅಂದ್ರೆ ವಾಸ್ತು ಇಲ್ಲೇ ಅದೇ ಆಣಿ ತರವಾಗಿದ್ರು ಮತ್ತೆ ಅದು ಅಟ್ರ ಸಾರ ವಾಸ್ತು ಅಂದ್ರೆ ದೊಡ್ಡದು ನೆಂಚಿಂಡು
ಅದೆಲ್ಲ ಇಲ್ಲ ಅಂದ್ರೆ ಹೇಗೆ ದೊಡ್ಡ ಮನೆ ಕಾನ್ಸೆಪ್ಟ್ ಬರುವ ಎತ್ತಿಯಾಗಿ ಮಾಡಿದ್ದುಗ ನಾ ತಿರುಗಿ ಮಂದ್ರ ಬಂದ ಹತ್ತನೇ ಅಣತಮ್ಮರ್ ಸಾರ್ಬಾವು ನೆಲಗೋಲ್ ಅರಕಟ್ಟ ಸಾರ್ಬಾವು ನಿಂಗ ಮನಮಾರದ ನನ್ನ ಹೇಗೆ ಹಿಡಿದ್ಯೋ ಅದೇ ಮಾಕೆ ಮುನ್ನೂರ ಕಣ ಅಂತ ಕಾವಿಲವರ ಸೀನಿ ಅಪ್ಪರ ಕುನ್ನ 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 ಕರುತ್ತಾ ಇಲ್ಲಿ ಅಪ್ಪರ ಮುಖ್ಯವಾದ ಕರುತ್ತಾ ಇದೆ ಅದಾದ ಮನೆ ಅದೇ ಭಾಷೆ ಎತ್ತ ಬಂದು ಸಂಘ ಇಲಕ್ಕಿನೋಗ ಮನೆಯಿಂದ ಅಟ್ಟೋದ್ರೆ ಇಂದು ಬಡಗು ಒಪ್ಪದ ಕಾಪಾಡ್ತಿದ್ರೆ ಮೀದೆಲ್ಲ ಇಲ್ಲಿ ಹೋಗಿ ಬೀಡು ಒಂದು ಹೋಗಿ ಇಲ್ಲ ಬಂದು ಇಲ್ಲಿರೋ ಇಬ್ರು ನಂಗೆ ಒಪ್ಪತ್ತ ಆ ಮನೆ ಎಂಬುದು ಹಿಂದೂ ಕಾಪಾಡ್ತಿಂದು ಅದೇ ಎಂಬುದು ಸುದ್ದಿ ಎತ್ತಿ ಹೇಗೆ ಅಣ್ಣ ಇದಂಗೆ ಕಡೆಸಿಗ ಗಣೇಶ ಒಂದು ಕೇಳಿ ಕೇತ ಇತ್ತು ಮಾಕೆ ನಂಗೆ ಟಾಯ್ಲೆಟ್ ಎಲ್ಲ ಇಲ್ಲೇ ಮಾಕೆತಾರ ಅದೇ ಒಂದು ಕೇಳಿ ಕೇತ ಅದೇನಾದ್ರೆ ನಂಗೆ ಇದೋರೆ ಒಂದು ಕುನ್ನ ನಂಗೆ ಬ್ಯಾಕ್ ಪಾಯಿಂಟ್ ಅಂತ ನಂಗೆ ಅದು ಅಲ್ಲ ಗಣೇಶ್ ನಂಗೆ ಎಲ್ಲವೂ ನೋಡಿದೆ ಅಂತ ಅಂದ್ರೆ ಅದಾವುದು ಯಾವ್ದು ಗ್ರಾಮ ಬಿಡೋದವಾಗೆ ಅದೇ ನಂಗ ಶ್ರೀನಿವಾಸ ಮಾಡಿದ ಬುಕ್ಕನಾಗಿ ಆಡ್ದೆ ಅಂದು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಕಟ್ಟ ಬಂದು ತುಮಾಕೆ ಒಂದು ಟಾಯ್ಲೆಟ್ ಫೆಸಿಲಿಟಿ ಸರಿಯಾಗಿ ಇಲ್ಲದ ಮನೆಗೆ ಹೋದ ಅಟ್ಟಡದಾದ್ರು ಬಂದು ನಂಗೆ ದೊಡ್ಡ ಒಂದು ಒಂದು ಬ್ಯಾಕ್ ಪಾಯಿಂಟ್ ಅಂತ ಎಂಬುದೆಲ್ಲ ಅಲ್ಲ ಅದ್ರ ಬಂದು ಇಯರ್ಕೆ ಯೋಗ ತುಮಾಕೆ ಅಮೈ ಪಟ್ಟಡದೆ ಅದು ನೀರು ಎಸಗೋ ಕಾರಣ ಆಡಕ್ಕು ಅದು ಇಸ್ ನಾಟ್ ಅನ್ ಇಶ್ಯೂ ಆ ರೀತಿಯ ನಂಗೆ ಬೇಕಾದ ಕರುತೆ ಎತ್ತಿದ ಶ್ರೀನಿವಾಸಗೂ ನಂಗೆ ಮಂದ ಸರ್ವ ಮನಮಾರ್ಥ ನಂದಿ ಹೇಗಿದ್ಯೋ ಶ್ರೀನಿವಾಸ ನಿನಗ ಅಪ್ಪರ ಮನಮಾರ್ಥ ನಂದಿ ಅದೇಮರ ಹೇಗಿಡು ಇಂದು ನಾ ಈ ಕೂಟಗ ಅಪ್ಪರ ಕಷ್ಟಪಟ್ಟು ಮಾಡಿ ಈ ಸ್ಲೈಡ್ಸ್ ಎಲ್ಲ ಏರ್ಪಾಡ್ ಮಾಡಿ ಅವ್ರಿಗೆ ಈಸೆ ಕಷ್ಟಪಟ್ಟು ಮಾಡಿ ಈಸೆಗೆ ತೆಲಿಯುವ ಒಪ್ಪದಾಗ ಉಡುಗೊರೆಯ ಇದ್ದ ಗಣೇಶಗೂ ಗಣೇಶ್ ವೈಭವ್ ನೀವು ಕೂಡ ಮಾತಾಡಿದ ಗಣೇಶ್ ವೈಭವಗೂ ಕಿಯೆ ದಾರು ಮಗ ತೋರ್ಸಾದ ಅಪ್ಪರ ಅಮೀದಿಯ ಕುದೋ ನಂಗ ಜಕ್ಕದ ರಾಮಚಂದ್ರಗೂ ನೆಲಿಗೋಲ್ ಸಾರ್ವ ಮನಮಾರ್ದ ನನ್ನ ಹೇಗೆ ಹಿಡಿದ್ಯೋ ಮತ್ತೆ ಎಲ್ಲಾಗೂ ಇಂದು ನಮ್ಮ ಮಂದಗ ಬಂದ ಕೂಡಿ ಎರಡವರು ಎರಡು ಇದ್ದ ಕೇತ ಅಣ್ಣ ತಮ್ಮರ ಎಲ್ಲಾಗೂ ಈ ನನ್ನ ಅರಕಟ್ಟ ಸಾರ್ವ ಮನಮಾರ್ದ ನನ್ನ ಹೇಗೆ ಹಿಡಿದ್ಯೋ ನೆಲಿಗೋಲು ನನ್ನಿ ಒಂದು ಹತ್ತು ಸೆಕೆಂಡ್ ಬಂದು ಎಲ್ಲ ಕೈ ತಪ್ಪಲೆ ಮಾಡುವ ಖಂಡಿತ ಒಂದು ಉಚ್ಚಾಗವಾಗ್ತಾನೆ ನಿಮ್ಮ ಎಲ್ಲೊಬ್ಬ ಅದೇ ಮ್ಯೂಟ್ ಹಾಕಿದ್ವೋ ಇದ್ರ ಏನೋ ಒಂದು ಮುಖ್ಯದ್ವು ಅಂದ್ರೆ ಒಂದು ಇನ್ಫಾರ್ಮೇಶನ್ ಬಂದು ನಂಗ ಒಂದು ಡಾಕ್ಯುಮೆಂಟೇಶನ್ ಎಂಬ ಆ ಸಬ್ಜೆಕ್ಟ್ ಒಳ್ಳೆ ನಂಗ ತೆಲಿಗ ಒಂದು ಜೋಡಿ ಬಂದು ಹೇಗೆ ಕೊಡೋದು ಅಡತ ಜನರೇಷನ್ ಎತ್ತಿನ ಬಂದು ನಡಿಕೋಳು ಅಮೆಪು ಬಂದು ನಂಗ ಕಾಲದ ಕಾಲ ಮಾಡಿ ನಡೆದೆ ಇಪ್ಪತ್ತು ವರ್ಷದ ಮೇಲೆ ಮಾಡಿದ ರಿಸರ್ಚ್ ಎಲ್ಲವ ಬಂದು ನಂಗ ನೆಲಿಕೋಲು ಡಾಟ್ ಇನ್ ಎಂಬ ವೆಬ್ಸೈಟ್ ತೆಗಿಯೋ ಬುಕ್ ತೆಗಿಯೋ ನಂಗೆ ಇತ್ತಮಾಗ ಮಂದ ತೆಗಿಯೋ ಬಂದು ಎಲ್ಲಾಗ ಹೇಗಿಟ್ಟಿದ್ದಪ್ಪರ ಪೆರಮೆ ಆಡದೆ ಅಡತಡತ ನಿಂಗ ಮಂದ ಎಲ್ಲವೂ ಸೇತಿ ಬಂದು ಎಲ್ಲಾ ಬಂದು ಸೇದು ನೆಲಿಕೋಳಿಂದ ನೆಲಿಕೋಳು ಕೊಡವು ನಂಗ ಅರದ ವಿಷಯವೋ ಬಂದು ನಂಗ ಅಡತ ತಲೆಮುರಿ ಎತ್ತಿನೋ ಅದೇ ಬಗ್ಗೆ ಯೂಟ್ಯೂಬ್ ಅದೇ ಬಂದಿಗೆ ಫೇಸ್ಬುಕ್ ನಾಗೆ ನೆಲಿಕೋಲು ಟ್ರಸ್ಟ್ ಅಂತ ನೀವು ಬಂದು ಚೆಕ್ ಮಾಡ್ಲೆ ನಂಗ ಮಂದನ ವಿಡಿಯೋಸ್ ಎಲ್ಲವೂ ಅಟ್ರ ನಿಂಗ ಎಲ್ಲವೂ ಬಂದು ಅಡತಡತ ವಿಡಿಯೋ ಎಲ್ಲವೂ ನೋಡಿ ನಂಗ ಮಂದಗಳ ಸೇದು ನಂಗ ಅರಿವುದು ಅದೇ ನೆಲಿಕೋಳು ಸರ್ಬ ಕೇತು ನೀವು ಕೈ ಮುಗಿದ ನೀವು ನನ್ನಿ